नाठपटले वक्षस्थले कौस्तुभं नासाग्रे नवमौक्तिकं करतले वेणुकरे कंकणं सर्वांगे हरिचंदनं सुललितं कंठे च मुक्तावली गोपस्त्री परिवेष्टितो विजयते गोपाल चूड़ामणिः वंशे विभूषितकरान्नवनीरदाभा पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने ओम ओम नारायण नारायण तन्ना अण्ण बलराम ಶರೀರವನ್ನು ಬಿಟ್ಟ ನಂತರ ತಾನು ಧ್ಯಾನದಲ್ಲಿ ಕೂತಿದ್ದಾನೆ. ಅಲ್ಲೇ ಒಂದು ಅಶ್ವತ್ಥದ ಮರ, ಪ್ರಭಾಸ ಕ್ಷೇತ್ರ ಈಗ ಇರಬಹುದಾ ಗೊತ್ತಿಲ್ಲ. ನೀವು ದ್ವಾರಕಾ ಹೋಗಿರುವವರು ಪ್ರಭಾಸ ನೋಡಿದ್ದೀರಾ? ಪ್ರಭಾಸ ನೋಡಿದ್ದೀರಾ? ಪ್ರಭಾಸ ಕ್ಷೇತ್ರ ಅವರ ಶರೀರ ಬಿಟ್ಟಿದ್ದು ಆ ಜಾಗ ಹೇಳಿ ತೋರಿಸ್ತಾರೆ. ಜಾಗ ಇದೆಯಾ, ಮಂದಿರ ಇದೆಯಾ? ಮಂದಿರನೇ ಇದೆಯಾ? ಆಯಿತು. ಸೊ ಪ್ರಭಾಸ ಕ್ಷೇತ್ರದಲ್ಲಿ ಸರಸ್ವತಿ ನದಿ ಇದೆಯಾ? ನದಿಯೇನಿಲ್ಲ ಅನ್ಸುತ್ತೆ. ಅದು ಸಮುದ್ರ ದಡದೇನಾ? ಸಮುದ್ರ ದಡವೆ. ಆಯಿತು. ಸೊ ಪ್ರಭಾಸ ಕ್ಷೇತ್ರದಲ್ಲಿ ಶ್ರೀಕೃಷ್ಣ ಅಲ್ಲೇ, ಐ ಥಿಂಕ್ ಅವರೇನು ಯದುವಂಶ ಅವರು ಜಲ್ಲ ನಾಶವಾಗಿದ್ದು ಅದೇ ಜಾಗ ಅಲ್ಲವೇ? ಅದು ತೋರಿಸ್ತಾರ? ಅದು ಏನಿಲ್ಲ, ಅದು ನದಿ ದಡ. ನದೇ ಇಲ್ಲವಲ್ಲ, ನದೇ ಇಲ್ಲ, ಅದರಿಂದ ಹೋಗಿರಬಹುದು. ಅದು ನದಿ ಇಲ್ಲ ಅಂದರೆ ಮುಳುಗಿ ಹೋಗಿರಬಹುದು. ಆದರೆ ಸ್ಥಾನ ಇದೆ ಶ್ರೀಕೃಷ್ಣನ ಜನ್ಮ ಎಲ್ಲಿ? ಮಥುರಾದಲ್ಲಿ. ಮಥುರಾದಲ್ಲಿ ಎಲ್ಲಿ? ಕಂಸನ ಮನೆ. ಕಂಸನ ಮನೆಯಲ್ಲಿ ಸೆರೆಮನೆ. ಹಾಂ. ಈಗ ಪ್ರಾಣ ಬಿಡುವುದು ಇಲ್ಲಿ ಪ್ರಭಾಸ ಕ್ಷೇತ್ರ, ಗುಜರಾತ್. ಏನದಿ ದ್ವಾರಕಾಕಿ ಹತ್ತಿರ ಪ್ರಭಾಸ ಕ್ಷೇತ್ರದಲ್ಲಿ ಒಂದು ಆ ಮರ ಇದೆಯಾ? ಮಂದಿರ ಇದೆ. ಮರ ಏನಿರುತ್ತದೆ? ಮಂದಿರ ಇದೆ. ಎಲ್ಲ ಕಡೆ ಮಂದಿರ ಕಟ್ಟಿರ್ತಾರೆ, ಯಾಕಂದರೆ ಮಂದಿರ ಅಂದರೆ ಕಲ್ಲು, ಕಲ್ಲಿದ್ದರೆ ಇರುತ್ತದೆ ಎಷ್ಟು ವರ್ಷ ಆದ. ಮರ ಇದ್ದರೆ ಅಯ್ಯೋ ಮುಸಲ್ಮಾನ ಅವರು ಯಾವಾಗಲೂ ಕತ್ತರಿಸಿಬಿಡ್ತಾರೆ ಅಲ್ಲವೇ? ಮರ ಇದ್ದರೆ ಅವರು ಯಾವಾಗಲೂ ಕತ್ತರಿಸಿಬಿಡ್ತಾರೆ. ಒಂದು ಏನದು ಪ್ರಯಾಗದಲ್ಲಿದೆ ನೋಡಿ, ಪ್ರಯಾಗದಲ್ಲಿ ದಡದಲ್ಲೇ, ಈ ಪಕ್ಕ ಗಂಗಾ ಸೈಡು, ಆ ಪಕ್ಕ ಯಮುನಾ, ಈ ಸೈಡ್ ಗಂಗಾ. ಗಂಗಾಕ್ಕೆ ದಡದಲ್ಲಿ ಒಂದು ಮನೆ ಆಗಿದೆ ನೋಡಿ, ಅಲ್ಲಿ ಒಂದು ಮರ ಇರಬೇಕು, ಅಶ್ವತ್ಥ ಮರ. ರಾಮಚಂದ್ರ ಅಲ್ಲಿ ಸ್ವಲ್ಪ ಹೊತ್ತು ಕುಳಿತಿದ್ದಾನೆ ಎಂದು ವಾಲ್ಮೀಕಿ ರಾಮಾಯಣದಲ್ಲಿದೆ. ಆದ್ದರಿಂದ ನಮ್ಮ ಜನರು ಅದು ಪವಿತ್ರ ಎಂದು ಇಟ್ಕೊಂಡರು ಎಷ್ಟೋ ವರ್ಷದಿಂದ, ಅನೇಕ ವರ್ಷದಿಂದ. ಆದರೆ ಬಾಬರು, ಔರಂಗಜೇಬು ಎಲ್ಲರದನ್ನು ಕತ್ತರಿಸಿದ್ದಾರೆ. ಈಗಲೂ ಹೇಳ್ತಾರೆ ಅಲ್ಲಿ ಒಂದು ಪಕ್ಕಕ್ಕೂ ಅರಮನೆ ಇದೆ, ಒಳಗೆ ಇದೆ ಆ ಮರ, ಈಗಲೂ ಇದೆ ಎಂದು ಹೇಳ್ತಾರೆ. ಮತ್ತೆ ಮತ್ತೆ ಬೆಳೆಯುತ್ತದೆ ಅಲ್ಲವೇ? ಅದು ಮತ್ತೆ ಮತ್ತೆ ಬೆಳೆಯುತ್ತಾ ಬಂತು. ಬಟ್ ಅದರ ಕತ್ತರಿಸಿದ್ದಾರೆ ಅನೇಕ ಸಲ. ಔರಂಗಜೇಬು ಕತ್ತರಿಸಿದ, ಪೂರ್ತಿ ಮರಣ ಇರಬಾರದು. ಅವರದ್ದು ಎಷ್ಟು ಪಾಪಾತ್ಮರು, ದುಷ್ಟರಂದರೆ ಇನ್ನೊಬ್ಬರಿಗೆ ಯಾವುದು ಪವಿತ್ರವೋ ಅದನ್ನೇ ಹಾಳು ಮಾಡು. ನೀವು ಯಾವುದನ್ನು ಶ್ರದ್ಧಾ ಭಕ್ತಿ ಇಟ್ಕೊಂಡ್ರೆ ಅವರೇ ಹಾಳು ಮಾಡು. ಕುರಾನಲ್ಲಿ ಏನಿದೆಯೋ ಗೊತ್ತಾ, ಈ ಗಲಾಟೆ ಮಾಡುವುದಕ್ಕೆ ಏನು ಹೇಳ್ತಾರೆ ನೀವು? ದಂಗಾ ಫಸಾದ್ ಎಂದು ಹೇಳ್ತಾರೆ. ರಯಟ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ನೋಡಿ. ಜನರನ್ನು ಸಾಯಿಸುವುದು, ಮನೆಗಳನ್ನು ಒಡೆದು ಹಾಕುವುದು, ಕಲ್ಲಿನಿಂದ ಹೊಳೆ, ಇದಕ್ಕೆ ಏನು ಹೇಳ್ತಾರೆ ಕನ್ನಡದಲ್ಲಿ ದಂಗಾ ಅಂದರೆ? ದಂಗೆ ಹೇಳ್ತಾರ? ದಂಗೆ. ಹಾಂ, ದಂಗೆ. ಈ ದಂಗೆ ಉರ್ದು ಮಾತೆ. ಸೊ ಅಲ್ಲಿ ಹೇಳ್ತಾರೆ ಕಾಫಿರ್ಗಳು ಅಂದರೆ ಅಲ್ಲಾ ಇಸ್ಲಾಂಗೆ ಸೇರದವರು, ಮುಸ್ಲಿಮರು ಅಲ್ಲದವರು, ವಿಗ್ರಹಾರಾಧಕರು, ಅವರು ಪರಮನೀಚರು, ಕೆಟ್ಟವರು, ಪಾಪಾತ್ಮರು, ರಾಕ್ಷಸರವರು. ಕುರಾನ್ ಹೇಳ್ತದೆ ಅವರು ಎಂದಿಗೂ ದಂಗೆನೇ ಮಾಡ್ತಾರೆ, ಅವರಿಗೆ ದಂಗೆ ಬಿಟ್ಟು ಯಾವ ಕೆಲಸ ಬರಲ್ಲ. ನಾವು ಅಂದರೆ ಅವರಿಗೆ ಪರಮದ್ವೇಷಿಗಳು. ಅವರು ಅಲ್ಲಾ ದ್ವೇಷಿಗಳು, ಮುಸಲ್ಮಾನ್ ದ್ವೇಷಿಗಳು, ನಮ್ಮ ಪ್ರವಾದಿ ದ್ವೇಷಿಗಳು. ಅವರು ಸುಮ್ಮನೆ ದಂಗೆ ಮಾಡ್ತಾರೆ. ನೀವು ದಂಗೆ ಮಾಡಬೇಡ ಮಾಡಬೇಡ ಎಷ್ಟು ಹೇಳಿದ್ರೂ ಅವರು ಕೇಳಲ್ಲ. ಅವರು ಎಲ್ಲಿ ಕಂಡು ಬಂದರೂ ನೀವು ಅವರನ್ನು ಸಾಯಿಸಬೇಕು. ದಂಗೆ ಮಾಡುವವರು ಯಾರಪ್ಪ?
ಹೇಳು. ತಾನು ದಂಗೆ ತಾವು ದಂಗೆ ಮಾಡುತ್ತಾ ಇನ್ನೊಬ್ಬರು ದಂಗೆ ಮಾಡ್ತಾರೆ ಅಂತ ಹೇಳುವುದು ಅಲ್ಲ. ಅವರು ಕೆಟ್ಟವರು, ನೀಚರು, ದ್ವೇಷವಳು, ಯಾರೂ ದ್ವೇಷ ಮಾಡ್ತಾ ಇಲ್ಲ. ಇವರೊಂದು ಮೆಂಟಲ್ ಕೇಸ್. ಇವನು ಅವರನ್ನು ಪ್ರವಾದಿ ಎಂದು ಹೇಳಿಬಿಟ್ಟು ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ. ಒಂದು ಭಯೋತ್ಪಾದಕ, ಒಂದು ಮೆಂಟಲ್ ಕೇಸು. ಬರೀದು ನೋಡು, ಏನಾದರೂ ಅರ್ಥ ಇದೆ? ಅರ್ಥ ಇದೆ. ಅವ್ರು ಏನು ಮಾಡೋದು ನೋಡು. ದಂಗೆ ದಂಗೆ ಮಾಡ್ತಾರೆ, ದಂಗೆ ಮಾಡ್ತಾರೆ. ಅವ್ರನ್ನ ಹುಡುಗಿಯವರನ್ನು ಸಾಯಿಸು. ಅವರು ನಮ್ಮನ್ನು ದ್ವೇಷ ಮಾಡ್ತಾರೆ. ಎಲ್ಲಿ ಇಲ್ಲ ನಮ್ಮನ್ನು ದ್ವೇಷ ಮಾಡ್ತಾರೆ. ನೀವೇ ಅವ್ರನ್ನ ದ್ವೇಷ ಮಾಡ್ತಾ ಇದ್ದೆ. ಇಲ್ಲಿ ನೋಡಿ, ನೀವೇ ದ್ವೇಷ ಮಾಡ್ತಾ ಇದ್ದೆ, ನೀವೇ ದಂಗೆ ಮಾಡ್ತಾ ಇದ್ದೆ. ದಂಗೆ ಕೋರ ಎಂದು ಹೇಳ್ಬೋದಾ? ಆ ದಂಗೆ ಕೋರ. ಈ ದಂಗೆಗೆ ಪ್ರಚೋದನ ಮಾಡೋಕೆ ಏನು ಹೇಳ್ತಾರೆ? ಪ್ರಚೋದನ ಹೇಳ್ತಾರೆ, ಇನ್ಸ್ಟಿಗೇಷನ್ ಇಂಗ್ಲೀಷ್ನಲ್ಲಿ. ಈ ಪ್ರಚೋದನ, ಈ ಅಲ್ಲಾನೇ ಪ್ರಚೋದಕ. ಈ ದಂಗೆ ಮಾಡುವುದಕ್ಕೆ ಪ್ರಚೋದಕ ಯಾರು? ಅಲ್ಲ. ಅಲ್ಲ ಅಂದರೆ ಯಾರಲ್ಲ? ಈ ಪ್ರವಾದಿ ಮನಸ್ಸಿನಲ್ಲಿರುವಂಥ ದುಷ್ಟಬುದ್ಧಿ ಇದೆ ಅವನೇ. ಅಲ್ಲ ಅಲ್ಲ ಏನಿಲ್ಲ. ಭಗವಂತ ಯಾರಾದರೂ ಹೀಗೆ ಮಾಡ್ತಾರ? ಅದಕ್ಕೋಸ್ಕರ ಹಿಂದೂಗಳಿಗೆ ಅರ್ಥವಾಗ್ತಾ ಇಲ್ಲ. ಅಲ್ಲ ಅಂದರೆ ಯಾರು? ಭಗವಂತ. ಭಗವಂತ ಹೀಗೆ ಮಾಡ್ತಾನ? ಅಲ್ಲ, ಹಾಗೆ ಮಾಡಲಿಲ್ಲ. ಇವರೇನೋ ತಪ್ಪು ತಿಳ್ಕೊಂಡರು. ಅಲ್ಲಿ ಅದೇ ಇದೆಪ್ಪ ಅಂದರೆ, ಅಲ್ಲ ಇವರೇನೋ ತಪ್ಪು ತಿಳ್ಕೊಂಡರು, ಭಗವಂತ ಹಾಗೆ ಮಾಡ್ತಾನೆ. ಹೌದಪ್ಪ, ಭಗವಂತ ಮಾಡಲ್ಲ. ಮರೆ ಅವರು ಭಗವಂತನ ಹೆಸರಿನಲ್ಲೇ ಎಲ್ಲ ನಡೆಯುತ್ತಾ ಇದೆ. ಅದು ನಿಜ, ಭಗವಂತ ಹಾಗೇನು ಹೇಳಲ್ಲ. ಆದರೆ ಅವರು ಭಗವಂತ ಬುದ್ಧಿ, ಭಗವಂತ ಎಂದು ಯಾರನ್ನು ದೇವರೆಂದು ಹೇಳ್ಕೊಂಡರೋ ಆ ದೇವರು ಇದೇ ಬುದ್ಧಿ ಹೇಳ್ತಾನೆ. ಅಂದರೆ ಅವರು ದೇವರಲ್ಲ ಎಂದು ಹೇಳಿಬಿಡಿ, ಇವರ ಬುದ್ಧಿಯಲ್ಲಿ ಯಾರನ್ನು ಅಲ್ಲ ಎಂದಿಟ್ಕೊಂಡನೋ ಅವರು ಯಾರೋ ಅಲ್ಲ, ತನ್ನ ದುರ್ಬುದ್ಧೇ. ತಾನೇ ಅಲ್ಲ, ತನ್ನ ದುರ್ಬುದ್ಧೇ ಅಲ್ಲ. ಅಲ್ಲ ಹೆಸರಿನಲ್ಲಿ ಅಲ್ಲ ಹಾಕಿಬಿಟ್ಟ. ಬೈಬಲ್ ಕುರಾನ್ನಲ್ಲಿ ಎರಡರಲ್ಲಿ ಇರುವುದು ಏನೆಂದರೆ, ಆ ಪ್ರವಾದಿಗಳು ಯೇಸು ಆಗಲಿ, ಅವರಾಗಲಿ, ಈವನ್ ಮೂಸ ಆಗಲಿ, ಮೂಸ ಹೇಳ್ತಾರೆ, ಮೂಸ ಆಗಲಿ, ಯೇಸು ಆಗಲಿ, ದೇವರ ಹೆಸರಿನಲ್ಲಿ ತನ್ನ ಮನಸ್ಸಿನ ಬುದ್ಧಿ ಇದಿಗೂ ಅಲ್ಲ ಹೇಳ್ತಾ ಇದ್ದಾನೆ. ದೇವರು ಹೇಳ್ತಾ ಇದ್ದಾರೆ, ದೇವರು ಹೇಳ್ತಾ ಇದ್ದಾರೆ, ದೇವರು ಹೇಳ್ತ. ಯಾರು ದೇವರು? ನಿನ್ನ ಬುದ್ಧಿ ದೇವರು, ನಿನ್ನ ದುರ್ಬುದ್ಧಿ, ನಿನ್ನ ದುರಹಂಕಾರವೇ ದೇವರು. ಇದು ಯಾರು ಗೊತ್ತು ಮಾಡ್ತಾ ಇಲ್ಲ. ಹಾಗೆ ಹೇಳ್ತಾರ, ಮತ ಹಾಗೆ ಹೇಳ್ತದ, ದೇವರು ಹಾಗೆ ಹೇಳ್ತಾರ, ಇವರೇ ತಪ್ಪು ತಿಳ್ಕೊಂಡ್ರು. ಓದಪ್ಪ ಪುಸ್ತಕ ಅಂದರೆ ಇನ್ನೊಬ್ಬರು ಪುಸ್ತಕ ಓದುವುದೇಕೆ? ಅಯ್ಯೋ ರಾಮ, ಇದು ಏನು ಬುದ್ಧಿಯಪ್ಪ? ಪುಸ್ತಕ ಓದಲ್ಲ, ಅವರು ಹೇಳಿದ್ದೇನು ಅಲ್ಲ, ಅವರು ಸರಿಯಾಗಿ ಹೇಳಿದ್ದರು, ಇವರೇ ತಪ್ಪು ತಿಳ್ಕೊಂಡರು. ಇದೆಲ್ಲ ಎಲ್ಲಿ ಎಲ್ಲಿರುವ ಬುದ್ಧಿ ಇದು? ಇದು ಎಲ್ಲಿರುವ ಬುದ್ಧಿಯಪ್ಪ? ಇದೇ ಮೂರ್ಖ ಬುದ್ಧಿ. ನೀವು ಎಷ್ಟು ಬ್ರಹ್ಮಜ್ಞಾನಿ ಆಗಬಹುದು, ಎಷ್ಟು ಅವತಾರ ಪುರುಷ ಆಗಬಹುದು, ಅವ್ರೇನು ಹೇಳ್ತಾರೋ, ನೋ ಅವ್ರ ಮತದಲ್ಲಿ ಹಾಗೆ ಇದೆ, ಎಲ್ಲ ಮತಗಳು ಸಮಾನ, ನನ್ನ ದರ್ಶನ ಮಾಡಿಕೊಂಡೆ, ಸಾಧನೆ ಮಾಡಿದೆ, ಯೇಸು ದರ್ಶನ ಮಾಡಿಕೊಂಡೆ, ಅದ್ವೈತ ಆಯಿತು, ಓ ಅವರಲ್ಲಿಯೂ ಅದೇ ಭಗವಂತನ ಸಿಗ್ತಾನೆ, ನಾನು ಪ್ರವಾದಿ ದರ್ಶನ. ಪ್ರವಾದಿ ಮನುಷ್ಯ, ಅವ್ರ ಭಗವಂತನೇ ಅಲ್ಲ, ದರ್ಶನ ಏನು ಮಾಡ್ಕೊಳ್ತೀಯಪ್ಪ? ಅದು ಏನರ್ಥ? ಹೀಗೆ ಇಂಥ ಈ ಅವತಾರ ಪುರುಷರು, ಈ ಜ್ಞಾನಿಗಳು ನಡೆದಿದ್ದೇನು ಓದದೆ ಏನೇನೋ ಹೇಳಿಬಿಟ್ರು ಸುಳ್ಳು ಸುಳ್ಳು. ಅವರೆಷ್ಟು ಸುಳ್ಳೋ, ಅವರೆಷ್ಟು ದುಷ್ಟರೋ, ಆ ದುಷ್ಟರನ್ನು ಮಹನೀಯರು ಮಾಡಿಬಿಟ್ಟಿದ್ದು ನಮ್ಮ ಮಹನೀಯರು. ದುಷ್ಟರನ್ನು ಮಹನೀಯರು ಮಾಡಿಬಿಟ್ಟಿದ್ದು ನಮ್ಮ ಜನರು. ಓಲ್ ಭಾರತ ದೇಶ ಮೂರ್ಖರಾಗಿ ಬಿಟ್ಟರು ಶತಮಾನಗಳಿಂದ, ಒಂದಲ್ಲ ಅನೇಕ ವರ್ಷಗಳಿಂದ. ಇದೇ ಈಗಲೂ ಅದೇ ನಡೆಯುತ್ತೆ, ಈಗಲೂ ನಡೆಯುತ್ತೆ. ಅಂದರೆ ಅವ್ರ ಬುದ್ಧಿ ಆಗಿದೆ. ನೀವು ದಂಗೆ ಮಾಡ್ತೀರಿ, ದಂಗೆ ಮಾಡಬೇಡ, ದಂಗೆ ಮಾಡಿ. ಇತ್ತೀಚೆಗೆ ಇವತ್ತೇ ನೋಡ್ತಾ ಇದ್ದೆ, ಒಬ್ಬರು ಮುಸಲ್ಮಾನ್ ಆಗಿದ್ದು ಬಿಟ್ಟರು, ಹಿಂದೂ ಆಗಿಬಿಟ್ಟರು. ಒಂದು ಮುಸಲ್ಮಾನರಿದ್ದರು, ಹಿಂದೂ ಆಗಿಬಿಟ್ಟು ಅವ್ರು ಹೇಳ್ತಾನೆ, ಇನ್ನೇನು ಹೇಳಿದ್ದೆಲ್ಲ ಅವ್ರಿಗೆ ಹೆಸರಿಟ್ಟು, ಕುರಾನ್ನಲ್ಲಿ ಹೀಗಿದೆ ಒಂದು ಹೆಸರಿಟ್ಟೆ ಹೇಳ್ತಾ ಇದ್ದಾರೆ. ನೇರ ಯೂಟ್ಯೂಬ್ನಲ್ಲೇ ನೋಡಿದೆ, ಅವ್ರ ಹೆಸರಿಟ್ಟೇ ಇಟ್ಟರು. ಏನದು, ನೀವು ದಂಗೆ ಮಾಡಬೇಡ, ದಂಗೆ ಮಾಡಬೇಡ, ಈ ಕಾಫಿರ್ಗಳೆಲ್ಲ ದಂಗೆ ಮಾಡ್ತಾರೆ, ಅವ್ರು ನಮ್ಮನ್ನು ದ್ವೇಷ ಮಾಡ್ತಾರೆ, ಅವ್ರು ಕೆಟ್ಟವರು, ಎಲ್ಲಿ ನೋಡಿದ್ರು ಅವ್ರು ದೂರವಾಗಿಡು, ಅವ್ರ ಮಾತುಗಳು ನಂಬಬೇಡ, ಅವ್ರ ಮೋಸಗಾರರು. ಅಯ್ಯೋ ರಾಮ, ಅದೆಲ್ಲ ನೀನೇ. ನೀವು ಏನೇನು ಇನ್ನೊಬ್ಬರನ್ನು ಮಾಡಿದ್ದೀರೋ ನೀನೇ, ಇನ್ನೊಬ್ಬರನ್ನು ಏನೇನು ಬೈಯುತ್ತಾ ಇದ್ದಾರೋ ಅದೆಲ್ಲ ತಾವೇ. ಈಗಲೂ ಅದೇ ಹೇಳ್ತಾರೆ, ಯೋ ಕೆಟ್ಟವರು, ಪ್ರಪಂಚದಲ್ಲೆಲ್ಲ ಮುಸಲ್ಮಾನರು ಏನು ಚರ್ಚೆ ಮಾಡ್ತಾ ಇದ್ದಾರೋ ಗೊತ್ತಾ, ಯೋ ಕಾಫಿರ್ಗಳು ಎಷ್ಟು ಕೆಟ್ಟವರು, ಅವರು ದಂಗೆ ಮಾಡ್ತಾರೆ, ನಮ್ಮನ್ನು ಸಾಯಿಸ್ತಾರೆ, ನಮ್ಮ ಮಸೀದಿಗಳನ್ನ ಒಡೆದು ಹಾಕ್ತಾರೆ, ನಮ್ಮನ್ನು ಸಾಯಿಸ್ತಾರೆ, ನಮ್ಮನ್ನು ಬದುಕೋಕ್ಕೆ ಬಿಡಲ್ಲ. ಅಯ್ಯೋ ಅವರ ದ್ವೇಷಗಳು, ಅವರ ಅಕಾರಣ ದ್ವೇಷ ಇದೆ ಅವರಲ್ಲಿ. ಯಾರು ಹಿಂದೂಗಳಲ್ಲಿ ಅಕಾರಣ ದ್ವೇಷ ಇದೆ, ಇವರೆಲ್ಲ ಕಾಫಿರ್ಗಳು ಅಂದರೆ ಎಲ್ಲಿದೆ ಇದಕ್ಕೆ ಸಾಬೀತೇನು, ಇದಕ್ಕೆ ಪ್ರೂಫ್ ಏನು ಅಂದರೆ ನಮ್ಮ ಕುರಾನಲ್ಲಿದೆ.
ಕುರಾನ್ ಪುಸ್ತಕದಲ್ಲಿದೆ, ಇವರೆಲ್ಲ ಕೆಟ್ಟವರು ಎಂದು. ಮರಿ ಇದಕ್ಕಿಂತ ದೊಡ್ಡ ಪ್ರೂಫ್ ಏನು? ಇದಕ್ಕಿಂತ ದೊಡ್ಡ ಪ್ರೂಫ್ ಏನು? ನಿಮ್ಮ ಕುರಿತು ಹೇಳ್ತೀವಿ, ಯಾರೊಬ್ಬರು ಅಮ್ಮ ಇವನು ಭಯಂಕರ ಕಟ್ಟ, ಇಲ್ಲಿ ಬರ್ತಾನಲ್ಲ, ಬಂದಿದ್ದು ಇಲ್ಲಿ ಇಲ್ಲಿ ನೋಡ್ತಾ ಇದ್ದಾನೆ ಅಂದರೆ ಮೋಸ ಮಾಡೋದಕ್ಕೆ ನೋಡ್ತಾ ಇದ್ದಾನೆ, ಮಹಾಕೆಟ್ಟವನು ಅಮ್ಮೋ, ಭಯಂಕರ ದ್ವೇಷಿ, ಆದರೆ ಮಾತಾಡೋದಕ್ಕೆ ಸಿಹಿಯಾಗಿ ಮಾತಾಡ್ತಾನೆ, ಏನು ಗೊತ್ತಿಲ್ಲದಂತೆ ನಟಿಸ್ತಾನೆ ಅಮ್ಮೋ ಅಂತ ಹೇಳ್ತಾನೆ. ನೀವು ಬೇಕಾದರೆ ಕೇಳಿ ನೋಡು, ನೀವೇನಪ್ಪ ನೀವು ಎಲ್ಲಿ ಇಷ್ಟೆಲ್ಲ ಬಂದಿದ್ದೀವೇಕೆ, ಇಷ್ಟೆಲ್ಲ ಮಾಡಿದ್ದೀವೇಕೆ, ನಮ್ಮ ಮೇಲೆ ನೀವು ದುಷ್ಪ್ರಚಾರ ಮಾಡ್ತಾ ಇದ್ದೀವಂತೆ, ನಮಗೆ ವಿರುದ್ಧವಾಗಿ ಏನೋ ಮಾಡ್ತಾ ಇದ್ದೀಯಂತೆ, ಏನೋ ನೀವು ಕೇಳೋವ್ರು ನಾನು ಏ ನನಗೇನು ಗೊತ್ತಿಲ್ಲ, ಅದೇನಪ್ಪ ಹೀಗೆ ಮಾತಾಡ್ತಾ ಇದ್ದೀವಿ, ನಾನೇನು ಮಾಡಲೇ ಇಲ್ಲ, ಯಾರೋ ನಿಮಗೆ ಸುಳ್ಳು ಹೇಳಿದ್ದಾರೆ, ಹೀಗೆ ಹೇಳ್ತಾರೆ, ಬಟ್ ನಿಜವಾಗಿ ಅವನೇ ಇದೆಲ್ಲ ಮಾಡ್ತಾನೆ. ಈಗ ನಿಮಗೇನು ಅನಿಸುತ್ತದೆ? ನೀವು ಮಾತಾಡಿ ನೋಡು, ನೀವು ಮಾತಾಡಿ ನೋಡು. ನಿಮ್ಮನ್ನು ಕೇಳ್ತಾರೆ, ಏನಪ್ಪ ನೀವು ಹೀಗೆ ಮಾಡ್ತಾ ಇದ್ದೀವಿ ಅಂದರೆ ಇದೇನು, ಇದೇನು ಎಲ್ಲಿ ಇಲ್ಲದೆ ಸಲ್ಲದೆ ನನ್ನ ಮೇಲೆ ಹಾಕ್ತಾ ಇದ್ದೀರಿ ಅಂದರೆ, ಹಾಂ ಅವರು ಹೇಳಿದ ನೋಡಿ ಹೀಗೆ ಮಾತಾಡ್ತಾ ಇದ್ದಾನೆ ಈಗ ಇವನೇ. ಈ ಮಾತಕ್ಕೇನರ್ಥಪ್ಪ? ಯಾರನ್ನು ಮಾಡ್ಬೋದು ಹೀಗೆ, ಯಾರನ್ನು ಮಾಡ್ಬೋದು ಮೋಸ? ಈಗ ಇದೇ ಮಾತು ಇಷ್ಟು ಸಾವಿರ ವರ್ಷದಿಂದ ಯಾರಿಗೂ ಗೊತ್ತಾಗ್ತಾ ಇಲ್ಲ ಈ ಮೋಸಗಾರರೇನು. ಈಗ ಬೈಬಲ್ನಲ್ಲಿ, ಈಗ ಬೈಬಲ್ ಹೇಳ್ತೀನಿ ನೋಡಿ, ಬೈಬಲ್ನಲ್ಲಿ ಏನಿದೆ, ಅವನು ಹೇಳ್ತಾನೆ ನಾನೊಬ್ಬನೇ ದೇವರು, ಅವರೆಲ್ಲರೂ ಪೂಜೆ ಮಾಡುವುದರೆಲ್ಲ ಸೈತಾನ್ಗಳೇ, ನೀವು ಹೋಗಿ ಬಲವಂತವಾಗಿ ಅವರ ಸೈತಾನ್ಗಳನ್ನು ಬೈಯು, ಅವರ ದೇವರನ್ನು ಬೈಯು, ನೀವು ನಮ್ಮ ಯೇಸು ಮತಕ್ಕೆ ಬಾ ಎಂದು ಅವರಿಗೆ ಹೇಳು. ಹೇಳಿದ್ದರೆ ಅವರು ವಿರೋಧ ಮಾಡ್ತಾರೆ, ನಿಮ್ಮನ್ನು ಹೊಡೆಯಲಕ್ಕೆ ಬರ್ತಾರೆ. ಆ ಹೊಡೆಯಲಕ್ಕೆ ಬಂದರೆ ತಿಳ್ಕೊ ಯೇಸು ಮಾತು ಸತ್ಯವಾಯಿತು. ಯೇಸು ನಿಮ್ಮನ್ನು ಹೆಚ್ಚು ಹೊಡೆದರೆ ನಿಮ್ಮ ಯೇಸು ನಿಮ್ಮ ಮೇಲೆ ಹೆಚ್ಚು ಪ್ರೀತಿ ಇದೆ, ನೀವು ಯೇಸು ಸಮಾನರಾಗಿಬಿಡ್ತೀರಿ. ಈಗ ನಿಮಗೆ ನಿಜವಾಗಿ ಅವ್ರು ಬಂದು ಅದೇ ಮಾಡ್ತಾರೆ, ಜನರು ಮೊದಲು ಸಹಿಸ್ಕೊಳ್ತಾರೆ, ನಂತರ ಬೈಯುತ್ತಾರೆ, ಇನ್ನೂ ಹೆಚ್ಚು ಮಾಡಿದರೆ ಹೊಡೆಯುವಕ್ಕೆ ಬರ್ತಾರೆ. ಆ ಬೈಬಲ್ನಲ್ಲಿ ಹೇಳಿದ್ದು ಸತ್ಯವಾಯಿತು ಅಂದರೆ ನಮ್ಮ ಬೈಬಲೇ ಸತ್ಯ. ಒಬ್ಬನಿಗೆ ಕಳ್ಳ ಹೇಳ್ತಾರೆ, ಏನಪ್ಪ ನೀವು ಅವ್ರ ಮನೆಗೆ ಹೋಗು, ಅವ್ರ ಮನೆಗೆ ಹೋಗು, ಕಳ್ಳತನ ಮಾಡುವುದಕ್ಕೆ ಹೋಗು, ಅವರದ್ದು ನಿಜವಾದ ಹಣ ಅಲ್ಲ, ಅವ್ರು ಏನು ಮಾಡಿದ ಇನ್ನೊಬ್ಬರದೇ, ಅದು ನಿಮ್ಮ ಅಜ್ಜ ಅಪ್ಪರದ್ದು, ಅದು ಮನಿ ಹಣ, ಮನಿ ಅಂದರೆ ಇಂಗ್ಲೀಷ್ ಮಾತು ಹಣ, ಅದು ನಿಮ್ಮ ಅಜ್ಜದು ನಿಮ್ಮ ಅಪ್ಪದು, ಅವ್ರು ಕಿತ್ಕೊಂಡು ಬಂದ. ಅವ್ರು ಏನು ಹೇಳಿದ ಅಂದರೆ ಅವರ ಮಕ್ಕಳೇ ಬಂದರೆ ನಾನು ಕೊಡ್ತೀನಿ ಎಂದು ಹೇಳಿದ, ಆದರೆ ಬಂದರೆ ನೀವು ಅವರ ಮಗನೇ ನಾನು ಬಂದೆ ಎಂದು ಹೇಳಿದರೆ ನಿಮ್ಮನ್ನು ಹೊಡೆಯುತ್ತಾನೆ, ಹಾಗೆ ಮಾಡ್ತಾನೆ ನೀವು ಹೋಗಿ ನೋಡು ಅಂತ ಹೇಳ್ತಾನೆ. ಇವರು ಹೋಗ್ತಾನೆ, ಹೋಗಿ ನಾನು ಅವ್ರ ಮಗ ಅವ್ರ ಮೊಮ್ಮಗ ನಾನು, ಇದು ನನಗೆ ಕೊಡು ಅಂದರೆ ಅವ್ರು ಇನ್ನೂ ಬೈಯುತ್ತಾನೆ ಹೊಡೆಯುತ್ತಾನೆ ಎಂದು ಹೇಳ್ತಾರೆ. ಹಾಂ ಅವರು ಹೇಳಿದ್ದು ಕರೆಕ್ಟು, ಇವನು ನಿಜವಾದ ಕಳ್ಳನೇ. ಏನಪ್ಪ ನಿಮ್ಮ ಮನೆಗೂ ಬಂದು ಸುಳ್ಳು ಹೇಳಿ, ಹಾಂ ಅವ್ರು ಹೇಳ್ತಾರೆ ನಮ್ಮ ಗುರುಗಳು ಹೇಳಿದ್ದು ಸತ್ಯ, ಗುರುಗಳು ಹೇಳಿದ್ದು ನಾನು ಹೇಳಿದೆ, ನಾನೇನು ತಪ್ಪು ಹೇಳಲಿಲ್ಲ, ಈಗ ನಮ್ಮ ಗುರುಗಳು ಕರೆಕ್ಟ್ ಆಯಿತು, ಸತ್ಯವಾಯಿತು, ಇವನೇ ಕಳ್ಳ, ಇವನೇ ಕಳ್ಳ. ಈಗ ಹೇಳಿದರೆ ನಿಮಗೇನಿಸುತ್ತದೆ? ನಗು ಬರುತ್ತದೆ? ಇಡೀ ಪ್ರಪಂಚ ಈ ಮೂರ್ಖತನ ಮೇಲೆ ನಡೆಯುತ್ತಾ ಇದೆ, ಮೂರ್ಖತನ ಮೇಲೆ ನಡೆಯುತ್ತಾ ಇದೆ. ನಮ್ಮ ಗುರುಗಳು ಏನು ಹೇಳಿದ್ದಾರೆ? ಎಲ್ಲ ಮತಗಳು ಸಮಾನ ಎಂದು ಚಿಲುಕ ಪಲ್ಕಲು ಹೇಳಿದ್ದಾರೆ. ಹಾಂ ಚಿಲುಕ ಪಲ್ಕಲು ಅಂದರೆ ಗೊತ್ತಾ ನೀವು ಏನು ಹೇಳ್ತಾರೋ ಕನ್ನಡದಲ್ಲಿ? ಏನಪ್ಪ ಏನು ಹೇಳಬೇಕು? ಗಿಳಿ ಮಾತೇ ಹೇಳ್ತಾರ? ಹಾಂ ಗಿಳಿ ಮಾತೇ ಹೇಳಿದ್ದಾರೆ. ಯಾರು ನಮ್ಮ ಗುರುಗಳಿಗೆ ಗಿಳಿ ಮಾತೇ ಬರುತ್ತದೆ. ಹಾಂ ನನಗೇನೋ ಪದ ಬೇಗ ನೆನಪಾಗ್ತಾ ಇಲ್ಲ. ಗಿಳಿ ಮಾತು ಕರೆಕ್ಟ್, ಇವು ಗಿಳಿ ಮಾತೆ, ನಮ್ಮ ಗುರುಗಳದೆಲ್ಲ ಗಿಳಿ ಮಾತು. ಅವರೇನೋ ಮೋಸಗಾರರು ಭಯಂಕರ, ಅವ್ರ ಪುಸ್ತಕನೇ ಇರುವುದೆಲ್ಲ ಮೋಸ ಅಲ್ಲ. ಒಬ್ಬನ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ, ತುಂಬ ಉದಾಹರಣೆಗಳು ಹೇಳ್ತೀನಿ ಹೇಗೆ ಇರುತ್ತದೋ ಬೈಬಲ್ ಕುರಾನ್. ನಾನೇ ಬೈಬಲ್ ಕುರಾನ್ 10 ಬೈಬಲ್ ಕುರಾನ್ಗಳು ಬರೆಯಬಹುದು, ನನಗೆ ಬರ್ತದೆ. ಹಾಂ ಈಗಲೇ ಬರ್ಕೊಡ್ತೀನಿ ನೋಡಿ, ಈಗ ಬರೀತಾ ಇದ್ದೀನಲ್ಲ ಕೇಳಿ. ನಿಮ್ಮ ಹೆಸರೇನು? ಮಂಜುನಾಥ ಅಲ್ಲವೇ? ನೀವು ಹೊಳೆ ನರಸೀಪುರದಲ್ಲೇ ಇರ್ತೀರಿ. ಅವ್ರು ಬಂದು ಹೇಳ್ತಾನೆ ಏನಪ್ಪ ನೀವು ಮಂಜುನಾಥನ ಹಾಗಿದ್ದೀ ಅಂದರೆ, ಏ ಮಂಜುನಾಥನ ಹಾಗೇನು, ನಾನೇ ಮಂಜುನಾಥ. ಹಾಂ ಹಾಂ ಹೌದೌದು, ಮಂಜುನಾಥ ಹೀಗೆ ಹೇಳ್ತಾನೆ. ಹೌದಪ್ಪ ಮಂಜುನಾಥ ಹೀಗೆ ಹೇಳ್ತಾನೆ. ಏ ನಾನೇ ಮಂಜುನಾಥ ಎಂದ. ಅವರು ಒಬ್ಬನಿದ್ದ, ಅವರು ಹುಚ್ಚ, ಅವರ ಹೆಸರು ಏನೋ ಶ್ರೀನಿವಾಸ. ಅವ್ರೇನು ಹೇಳಿದ? ಅವ್ರು ಮಂಜುನಾಥ ಎಂದು ಹೇಳ್ಕೊಂಡು ಬಿಡ್ತಾನೆ. ಅವ್ರು ಮಂಜುನಾಥ ಹಾಗೆ ಇದ್ದಾನೆ, ನಾನು ಮಂಜುನಾಥ ಎಂದು ಹೇಳ್ಕೊಂಡು ಬಿಡ್ತಾನೆ. ಅವರಿಗೆ ನೀನು ಮಂಜುನಾಥ, ನಿಮ್ಮ ಮಂಜುನಾಥ ಹಾಗೆ ಇದ್ದೀ ಅಂದರೆ ಸಿಟ್ಟು ಬರ್ತದೆ, ಅದಕ್ಕೆ ನೀವು ಕೇಳಿ ನೋಡು ಅಂತ ಹೇಳ್ತೀನಿ. ಏನಪ್ಪ ನೀವು ಮಂಜುನಾಥ ಹಾಗಿದ್ದೀವಿ? ನಾನು ಮಂಜುನಾಥನೇ.
ಅಲ್ಲಪ್ಪ ನಿಜವಾಗಿ ಹೇಳು ನಿನ್ನ ಹೆಸರೇನು ಅಂತ. ಮಂಜು, ನೀವು ಮಂಜುನಾಥ ಹಾಗಿದ್ದೀಯಲ್ಲ. ಮಂಜುನಾಥ ಹಾಗ್ಯಾಕೆ? ನಾನೇ ಮಂಜುನಾಥ ಎಂದು ಅವರು ಹೇಳ್ತಾರೆ. ಆ ಹೌದೌದಪ್ಪ, ಮಂಜುನಾಥ ಹೀಗೆ ಮಾಡ್ತಾನೆ, ಹೀಗೆ ಮಾತಾಡ್ತಾನೆ. ಹೌದು ಗೊತ್ತಾಯಿತು, ನೀವು ಹಾಗೆ ಮಂಜುನಾಥ ಹಾಗೆ ಏಕಿದ್ದಿ, ಮಂಜುನಾಥ ಹಾಗೆ ಏಕೆ ಮಾತಾಡ. ಅವ್ರಿಗೆ ಮತ್ತೆ ಸಿಟ್ಟು ಬರ್ತದೆ, ಏ ಏನದಪ್ಪ ನಾನು ಮಂಜುನಾಥ ಇಟ್ಕೊಂಡು ಮತ್ತೆ ಮತ್ತೆ ಅದನ್ನು ಮಾತಾಡೋದೇನು ಅಂದರೆ ಹೇಳ್ಬಿಟ್ಟು. ಹಾಂ, ಅವ್ರು ಮೊದಲೆಲ್ಲ ಹೇಳಿಬಿಡ್ತಾನೆ ನೋಡು, ಸಿಟ್ಟು ಮಾಡ್ಕೊಳ್ತಾನೆ, ಬೈಯುತ್ತಾನೆ. ಹೌದಪ್ಪ, ಗುರುಗಳು ಹೇಳಿದ ಹಾಗಿದ್ದಾನೆ. ಗೊತ್ತಾಯಿತು, ಇವನು ಹುಚ್ಚ, ಇವನು ಹುಚ್ಚ ಎಂದು ಗೊತ್ತಾಯಿತು. ಹುಚ್ಚಾಗ್ತಾನೆ ಅವನಿಗೆ? ನೀನೇ ಹೇಳಿ 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 ನೀವು ಹುಚ್ಚು ಮಾಡಿಬಿಟ್ಟಿದ್ದಿ. ಅವ್ರ ಮಾತು ಮಾತನ್ನು ಹುಚ್ಚೆಂದು ನೀವು ಅರ್ಥ ಮಾಡಿದ್ದೀವಿ. ಈಗ ಮಾಡುವರನ್ನು ಏನು ಹೇಳಬೇಕು? ಈಗ ಮಾತಾಡುವರನ್ನು ಏನು ಹೇಳಬೇಕು? ಇವನೇ ಮೆಂಟಲ್ ಕೇಸು. ಈ ಪ್ರಭಾದಿ ಯೇಸು ಇಬ್ಬರು ಮೆಂಟಲ್ ಕೇಸ್ಗಳು. ಮೆಂಟಲ್ ಕೇಸ್ ಅಂದರೆ ಗೊತ್ತಾ ಇಂಗ್ಲೀಷ್ ಮಾತು. ಹಾಂ, ಇಬ್ಬರು ಹುಚ್ಚರು, ಹುಚ್ಚಾಸ್ಪತ್ರೆಯಲ್ಲಿರತಕ್ಕವರು. ಅವರಿಗೆ ಹೂಲು ಪ್ರಪಂಚ, ಪ್ರಪಂಚ ಇರುತ್ತದಪ್ಪ ಮೂರ್ಖರು. ಪಬ್ಲಿಕ್ ಏನಾದರೂ ಗೊತ್ತಿದೆ ಬುದ್ಧಿವಂತರು ಅಂದ್ಕೊಂಡಿದ್ದೀಯಾ? ಇಂಗ್ಲೀಷ್ ಮೀಡಿಯಂ ದೊಡ್ಡ ಪ್ರೊಫೆಸರ್ ಆದರೆ ಬುದ್ಧಿವಂತರು ಅಂದ್ಕೊಂಡಿದ್ದೀಯಾ? ತೋರಿಸು ಒಬ್ಬನಿಗೆ ಬುದ್ಧಿ, ನಾನು ಚಾಲೆಂಜ್ ಮಾಡ್ತೇನೆ. ತೋರಿಸು, ಹೋಳಿ ನರಸಪುರದಲ್ಲಿ ಬುದ್ಧಿವಂತರು ಎಷ್ಟಿದ್ದಾರೆ ತೋರಿಸು. ಹೋಳಿ ನರಸಪುರದಲ್ಲೇ ಇಲ್ಲ, ನಿಮ್ಮ ಬೆಂಗಳೂರಿನಲ್ಲೇ ಇಲ್ಲ. 90 ಜನರು ಮೂರ್ಖರೇ, 90 ಜನರು ಮೂರ್ಖರೇ, ಮೂರ್ಖರೇ. ಪ್ರಪಂಚವೆಲ್ಲ ಮೂರ್ಖ, ಅವ್ರಿಗೆ ಏನು ಗೊತ್ತಿಲ್ಲ. ನೀವು ದೊಡ್ಡ ಪ್ರೊಫೆಸರ್ ಆಗಿದ್ದರೆ ಏನು ಬುದ್ಧಿ ಮಾತ್ರ ಇಲ್ಲ, ಬುದ್ಧಿ ಇರೋರು ಕಂಡು ಬರ್ತಾರ? ಬುದ್ಧಿ ಇದ್ದರೆ ಇಷ್ಟು ಜನರು ಮುಸ್ಲಿಂ ಕ್ರಿಶ್ಚಿಯನ್ರು ಆಗುತ್ತಿರಲಿಲ್ಲ. ಅವರು ಬಿಡಿ, ನಮ್ಮ ಹಿಂದೂಗಳಲ್ಲಿ ಎಷ್ಟು ಬುದ್ಧಿವಂತರು ಅವರಿರುತ್ತಾರೆ. ಬರೀ ನಮ್ಮ ಶಾಸ್ತ್ರ ಓದಿದವರು, ಮಹನೀಯರು, ಭಕ್ತರು, ಜ್ಞಾನಿಗಳು, ಸಿದ್ಧಪುರುಷರು, ಸನ್ಯಾಸಿಗಳು, ಪೀಠಾಧಿಪತಿಗಳು, ಇವರಿಗೇನಾಯ್ತು ಬುದ್ಧಿ? ವೇದಾಂತ ಓದಿದ್ದರು, ಶಂಕರ ಭಾಷ್ಯ ಓದಿದ್ದರು, ನಿಜವಾದ ಭಗವಂತ ಹೇಗಿರುತ್ತಾರೆ ಎಲ್ಲ ಗೊತ್ತು. ಇವರದು ಓದದೆ ಪುಸ್ತಕ, ಓ ಎಲ್ಲ ಮತಗಳು ಸಮಾನ ಎಂದು, ಇದು ಯಾರು ಹೇಳಿದ ಬುದ್ಧಿಯಪ್ಪ? ಓದದೇ ಎಲ್ಲ ಮತಗಳು ಸಮಾನ ಎಂದು ಹೇಳಬಹುದಾ? ಮರದು ಏನು ಮಾತದ? ಅವರು ಮೂರ್ಖರಿದ್ದೇ ಇದ್ದಾರೆ, ಮರಿ ಇವ್ರಿಗೇನಾಯಿತು? ಇವರದೇ ಹೇಳ್ತಾ ಇದ್ದಾರೆ ಇಡೀ ಭಾರತ ದೇಶ. ಇದು ಹುಚ್ಚ, ನಿಜವಾದ ಹುಚ್ಚುಗಳೆಂದರೆ ಇವರು. ಓಹ್, ಹುಚ್ಚುಗಳ ಹುಚ್ಚರ ಏನು ಹೇಳ್ತಾರೆ, ಹುಚ್ಚರು. ಓಹೋ, ಹುಚ್ಚು ಅಂದು ಬೇರೆ, ಹುಚ್ಚರು ಹೇಳಬೇಕು ಕರೆಕ್ಟ್. ಹಾಂ, ನನಗೂ ಕನ್ನಡ ಸರಿಯಾಗಿ ಬರಲ್ಲ, ನಾನು ಮೊದಲೇ ಹೇಳಿದ್ದೀನಿ. ನನ್ನ ಕನ್ನಡ ಪ್ರವಚನ ಬೇಡ 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 ಅಂದರೆ ನನ್ನ ಕನ್ನಡ ಮೇಲೆ ನನ್ನ ಮೇಲೆ ಹಾರಿದ್ದಾರೆ. ನನಗೆ ಸರಿಯಾಗಿ ಬರಲ್ಲ ಎಂದು ಮೊದಲಿನಿಂದ ಹೇಳ್ತಾನೆ ಇದ್ದೀನಿ. ಹಾಂ, ಹುಚ್ಚರು. ಹೂಲ್ ನಮ್ಮನ್ನೆಲ್ಲ ಹುಚ್ಚ ಮಾಡಿಬಿಟ್ಟು, ಹುಚ್ಚರು ಮಾಡಿಬಿಟ್ರ. ಏನು ಇವರು ಹೇಳಿ, ಅವರು ಹೇಳ್ತಾ ಇದ್ದಾರೆ, ಇವರು ಹೇಳ್ತಾ ಇದ್ದಾರೆ, ಮಧ್ಯದಲ್ಲಿ ನಾವೇನು ಹೇಳಬೇಕು? ಈ ನಮ್ಮ ನಮ್ಮ ಒಬ್ಬರು, ನಮ್ಮ ಹಿಂದೂಗಳು, ಮಹನೀಯರು, ಮಹಾತ್ಮರು, ಗುರುಗಳು, ಅವತಾರ ಪುರುಷರು, ಇವರೊಬ್ಬ ಹುಚ್ಚರು, ಅವರೊಬ್ಬ ಹುಚ್ಚರು, ಇಬ್ಬರು ಹುಚ್ಚರಲ್ಲಿ ನಾವು ಮಧ್ಯದಲ್ಲಿ ನಾವು ನರಳಿ ಹೋಗ್ತಾ ಇದ್ವಿ. ಅವರು ಕೇಳಲ್ಲ, ಇವರು ಕೇಳಲ್ಲ. ಹೋ, ಇದೇನು ಬುದ್ಧಿ? ಕಲಿಯುಗ ಅಂದರೆ ನಿಜವಾದ ಕಲಿಯುಗನೇ ಬಂದಿದೆ. ಕಲಿಯುಗದಲ್ಲಿ ಏನೂ ಮಾತಾಡೋಕ್ಕಾಗಲ್ಲ ಅಂಥ ಸ್ಥಿತಿ ಬಂದಿದೆ. ಹೋ, ಬುದ್ಧಿವಂತರು ಕಡಿಮೆ. ನೀವು ದೊಡ್ಡ ದೊಡ್ಡ ಪುಸ್ತಕ ಓದಬಹುದು. ನಮ್ಮೊಬ್ಬ ಗುರುಗಳಿದ್ದರು, ಈಗಲೂ ಇದ್ದಾರೆ. ಅಯ್ಯೋ, ನಾನು ಇದ್ದರೆ ಏಕೆ, ಈಗಲೂ ಇದ್ದಾರೆ. ಹಾಂ, ಅಲ್ಲಿರ್ತಾರೆ ಉತ್ತರ ಕಾಶಿಯಲ್ಲಿ. ಅವರು ಅದೇ ಹೇಳುತ್ತಿದ್ದರು, ನಾವು ಸಚ್ಚಿದಾನಂದ ಸ್ವಾಮೀಜಿ ಪುಸ್ತಕ ಓದಿದ ನಂತರ ವೇದಾಂತದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆಯಲ್ಲವೇ, ನಿಮಗೆ ಅಲ್ಲಿ ನಿಮ್ಗೆ ಗೊತ್ತಿರಬಹುದು, ಇಲ್ಲದಿದ್ದರೂ ಗೊತ್ತಾಗ್ತದೆ, ಪರವಾಗಿಲ್ಲ, ಇಷ್ಟು ಕೇಳಿದರೆ ಸಾಕು. ನಾವೆಲ್ಲ ಓದಿದ್ದೀವಿ ಸ್ವಾಮೀಜಿ ತಿಳ್ಕೊಂಡು. ಆವಾಗ ಇಲ್ಲಿಗೆ ಬಂದೆ, ನಾನು ಇಲ್ಲಿಗೆ ಬಂದು ಕೆಲವು ದಿವಸ ಇದ್ದು ಹೋದೆ. ಆವಾಗ ಹೇಳಿದ್ದೀನಿ, ಸ್ವಾಮೀಜಿ ನಾನು ಹೊಳೆ ನರಸಪುರ ಹೋಗಿ ಬಂದೆ, ನೋಡಿದೆ ಯಾರೂ ಇಲ್ಲ, ಅಲ್ಲಿ ಪಂಡಿತರು ಇಲ್ಲ, ಸನ್ಯಾಸಿಗಳು ಇಲ್ಲ, ಯಾರೂ ಇಲ್ಲ. ಆದರೆ ಸ್ವಾಮೀಜಿ ಇದ್ದಾರೆ, ಪುಸ್ತಕಗಳಿವೆ, ಲೈಬ್ರರಿ ಇದೆ ಇಷ್ಟೇ, ಅವ್ರ ಸಮಾಧಿ ಇದೆ, ಮಂದಿರ ಇದೆ, ಎಲ್ಲ ನೋಡಿಕೊಂಡು ಬಂದೆ. ಅಲ್ಲಿ ದೂರದಿಂದ ಎಷ್ಟು ದಿವಸ, 3 ದಿವಸ ಅಲ್ಲಿಂದ ಪ್ರಯಾಣ ಮಾಡಿ 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 ಬಂದು ನೋಡಿ ಹೋದೆ. ಸ್ವಾಮೀಜಿ, ಈ ಸ್ವಾಮೀಜಿ ಉಪದೇಶಗಳು ನಮ್ಮ ಮಿಕ್ಕ ಪಂಡಿತರಿಗೆ ಹೇಳೋಣ ಎಂದರೆ, ಸ್ವಾಮೀಜಿ ಹೇಳಿದ್ದಾರೆ ಕಾಶಿಗೆ ಹೋದರು, ದೊಡ್ಡ ದೊಡ್ಡ ಪಂಡಿತರು, ಮಹಾಪಂಡಿತರು, ಸಂಸ್ಕೃತದಲ್ಲಿ ಹೆಚ್ಚೆಷ್ಟು ಪಂಡಿತರು, ಸನ್ಯಾಸಿಗಳು, ಪೀಠಾಧಿಪತಿಗಳು, ಮಹಾದೊಡ್ಡ ಪಂಡಿತರು. ಸ್ವಾಮೀಜಿ ಅವರೆಲ್ಲರ ಜೊತೆಗೆ ಅವರಿಗೆ ಹೇಳೋಣ, ಸ್ವಾಮೀಜಿ ನಮ್ಮ ಸಚ್ಚಿದಾನಂದ ಸ್ವಾಮೀಜಿ ಹೆಚ್ಚು ಜನರಿಗೆ ಗೊತ್ತಿಲ್ಲ, ಉತ್ತರದಲ್ಲಿ ಗೊತ್ತಿಲ್ಲ, ದಕ್ಷಿಣದಲ್ಲಿಯೂ ಗೊತ್ತಿಲ್ಲ. ನಮಗೆ ಯಾವಾಗ ಗೊತ್ತಾಯಿತು? 81ನಲ್ಲಿ ನನಗೆ ಗೊತ್ತಾಯಿತು. ಯಾರೋ ಒಂದು ಪುಸ್ತಕ ತೋರಿಸಿದ್ದಾರೆ, ಅದು ಎಲ್ಲೋ ಗೊತ್ತಾಯಿತು, 81. ಆವರೆಗೂ ಸ್ವಾಮೀಜಿ ಶರೀರ ಬಿಟ್ಟು 6 ವರ್ಷ ಆಯಿತು, ಸ್ವಲ್ಪ ಗೊತ್ತಾಯಿತು. ಇನ್ನೂ ಸ್ವಲ್ಪ ಹೆಚ್ಚು ಓದಿದ್ದು 86ನಲ್ಲಿ. 6 ವರ್ಷಕ್ಕೆ ಗೊತ್ತಾಯಿತು, 6 ವರ್ಷಕ್ಕೆ ಇನ್ನೂ 6 ವರ್ಷಕ್ಕೆ ಓದಿದೆ. 12 ವರ್ಷಕ್ಕೆ
ನಿಜವಾಗ ಪುಸ್ತಕ ಓದಿದಾಗ ಗೊತ್ತು. ಆವಾಗ ಹುಡುಕ್ತಾ ಬಂದೆ, ಅವ್ರು ಹೇಳಿದ್ರು ಯಾವಾಗಲ ಶರೀರ ಬಿಟ್ಟರು ಏನು. ಅಯ್ಯೋ, 12 ವರ್ಷಕ್ಕೆ ನಮಗೆ ಗೊತ್ತಾಯಿತು. ಅದು ಎಲ್ಲಿ? ಒಂದು ಬೊಂಬೈಯಲ್ಲಿ ಗೊತ್ತಾಯಿತು. ಪುಸ್ತಕ ಓದಿದ್ದು ಋಷಿಕೇಶ್ನಲ್ಲಿ, ಬೊಂಬೈಯಲ್ಲಿ ಅವರ ಕುರಿತು ಕೇಳಿದ್ದೀನಿ ಅಷ್ಟೇ. ಆದರೆ ಋಷಿಕೇಶ್ಗೂ ಹೋದ ನಂತರ ಆ ಪುಸ್ತಕ ಹೆಚ್ಚು ಓದಿದ್ದೀನಿ. ಆವಾಗ ಗೊತ್ತಾಯಿತು, ಪುಸ್ತಕನೇ ಸಿಗ್ತಿರಲಿಲ್ಲ. ತುಂಬ ಕಷ್ಟಪಟ್ಟು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಯಾರೋ ಒಬ್ಬರು ಹತ್ತಿರ ಇದ್ದರೆ ಅದನ್ನು ಜಿರಾಕ್ಸ್ ಮಾಡಿಕೊಂಡು ಓದಿದ್ದೆ. ಓಹ್, ಅದಕ್ಕೆ ಎಷ್ಟು ಇಡೀ ಪ್ರಪಂಚ ತಿರುಗಬೇಕಾಯ್ತು. ಅಯ್ಯೋ, ಎಷ್ಟೋ ಕಷ್ಟಪಡಬೇಕಾಯ್ತು. ಇಲ್ಲಿ ಪುಸ್ತಕಗಳು ಬೇಕಾದಷ್ಟಿವೆ, ಇಲ್ಲಿ ಓದುವರೇ ಇಲ್ಲ. ಆದರೆ ಅವ್ರು ಹೇಳುತ್ತಿದ್ದರು, ಸ್ವಾಮೀಜಿ ಸ್ವಾಮೀಜಿ ಕಾಶಿಗೆ ಹೋಗಿ ಪಂಡಿತರಿಗೆ ಹೇಳಬೇಕು ಸ್ವಾಮೀಜಿ, ಎಲ್ಲ ನಮ್ಮ ಸಚ್ಚಿದಾನಂದ ಸ್ವಾಮೀಜಿ ಎಷ್ಟು ಚೆನ್ನಾಗಿದೆ. ಅವರು ಹೇಳ್ತಾರೆ, ಕಾಶಿ ಪಂಡಿತರಿಗೆ ಪಾಂಡಿತ್ಯ ಹೆಚ್ಚು, ಕಾಮನ್ ಸೆನ್ಸ್ ಕಡಿಮೆ ಅಂತ ಹೇಳಿದ್ದಾರೆ. ಗೊತ್ತಾಯ್ತಾ? ಪಾಂಡಿತ್ಯ ಹೆಚ್ಚು, ಒಬ್ಬೊಬ್ಬರು ಲೈಬ್ರರಿಯಷ್ಟು ಸಾಮಾನ್ಯರಲ್ಲ. ಕುಳಿತುಕೊಂಡು ಮಾತಾಡಿದರೆ ಲೈಬ್ರರಿಯಷ್ಟು ಪಾಂಡಿತ್ಯ, ಕಾಮನ್ ಸೆನ್ಸ್ ಮಾತ್ರ ಇಲ್ಲ. ಏನು ಹೇಳುವುದಪ್ಪ, ಹಾಗೆ ಆಗಿಬಿಟ್ಟಿತ್ತು. ದೊಡ್ಡ ಪಂಡಿತರು, ಇಷ್ಟು ದೊಡ್ಡ ಪಂಡಿತರು ಇದ್ದಾರೆ, ಒಬ್ಬರಿಗೆ ಗೊತ್ತಾಗಲಿಲ್ಲ ಈ ಬೈಬಲ್ ಕುರಾನ್ನಲ್ಲಿ ಏನಿದೆ, ಇದೆಲ್ಲ ಹುಚ್ಚು ಬುದ್ಧಿ ಅಂತ. ಯಾರಿಗೆ ಗೊತ್ತಾಗ್ತಾ ಇಲ್ಲ, ಕಣ್ಣು ಮುಚ್ಚಿಕೊಂಡು ಎಲ್ಲ ಒಂದೇ ಎಲ್ಲ ಒಂದೇ, ಆಹಾಗ್ರೇ ರಾಹಾಗ್ರೇ, ಪ್ರಶಂಸ ಮಾಡುವುದೇ ಉಳಿಯಿತು. ಅಪ್ಪ, ಆಟೋಬಯೋಗ್ರಫಿ ಆಫ್ ಎ ಯೋಗಿ ಅಂತ ಇಂಗ್ಲೀಷ್ನಲ್ಲಿ ಒಂದು ಪುಸ್ತಕ ಇದೆ, ಗೊತ್ತಾ? ಅದಕ್ಕೆ ನೀವು ಕನ್ನಡದಲ್ಲಿ ಒಬ್ಬ ಯೋಗಿ ಆತ್ಮಕಥೆ ಕೇಳಿರ್ಬೋದಾ? ನೀವು ಓದಲ್ಲ ಪುಸ್ತಕಗಳೇ ಹೆಚ್ಚು, ಒಳ್ಳೆಯ ನೀವು ಓದೋದಿದ್ದರೆ ಬುದ್ಧಿವಂತರು, ಪುಣ್ಯಾತ್ಮರು. ಹಾಂ, ಈ ಇಂಗ್ಲೀಷ್ ಮೀಡಿಯಮ್ನಿಂದ, ನಾನು ಇಂಗ್ಲೀಷ್ ಮೀಡಿಯಮೇನಲ್ಲ, ಆದರೆ ಪುಸ್ತಕ ತುಂಬ ಓದಿದೆ ಇಂಗ್ಲೀಷ್ನಲ್ಲಿ. ಆದ್ದರಿಂದ ಈ ಪುಸ್ತಕಗಳಲ್ಲಿ ಎಲ್ಲ ಅದೇ ಕಂಡು ಬರ್ತದೆ, ಎಲ್ಲ ಕಡೆ ಇದೇ ಮೂರ್ಖತನ. ಅವನು ಬೆಂಗಾಲಿ, ಅವನು ದೊಡ್ಡ ಸ್ವಾಮೀಜಿ, ಅಮೆರಿಕಾಕ್ಕೆ ಹೋಗಿ ಅವರು ಇಲ್ಲಿರುವಾಗಲೇ ಪುಸ್ತಕ ಬರೆದ್ರು, ಯೇಸು ಪ್ರಶಂಸಾಹ, ಯೇಸು ಮಹಾತ್ಮ, ಯೇಸು ಅವತಾರ ಪುರುಷ, ಸಿದ್ಧಪುರುಷ, ಏನು 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 ಎಲ್ಲ ಬರೆದ. ಅವರು ರಮಣ ಮಹರ್ಷಿಯನ್ನು ನೋಡಿದ, ಫೋಟೋಗಳಿವೆ, ರಮಣ ಮಹರ್ಷಿ ಪಕ್ಕಕ್ಕೆ ಕುಳಿತುಕೊಂಡ. ಹಾಂ, ಅವ್ರಿಗೇನು ಸಿದ್ಧಪುರುಷರ ದರ್ಶನವಾಯಿತು, ಏನು ಹೋಗಿ ಅಮೆರಿಕಾ. ಅವರ ಶಿಷ್ಯರು ಈಗ ಬೈಬಲ್ಗೆ ಒಂದು ವ್ಯಾಖ್ಯಾನ ಮಾಡಿ ಇಷ್ಟು ದಪ್ಪ ಪುಸ್ತಕ, 2 ಭಾಗಗಳು ತೋರಿಸ್ತೀನಿ, ನನ್ನ ಹತ್ತಿರ ಇಲ್ಲೇ ಇದೆ, ಟೇಬಲ್ ಮೇಲೆ ಇದೆ, ನನ್ನ ರೂಮ್ನಲ್ಲೇ ಇದೆ. ಇಷ್ಟು ದಪ್ಪ ಪುಸ್ತಕಗಳು, ಇಷ್ಟು ಸೈಜು, ಇಷ್ಟು ದಪ್ಪ, ಇಂಥವು 2 ಪುಸ್ತಕಗಳು ಬೈಬಲ್ ಮೇಲೆ ವ್ಯಾಖ್ಯಾನ. ಯೇಸು ಒಂದು ಬ್ರಹ್ಮಜ್ಞಾನಿ ಎಂದು, ಯೇಸು ಬ್ರಹ್ಮಜ್ಞಾನಿ ಎಂದು ತಿಳ್ಕೊಳ್ಳುವುದಕ್ಕೆ, ಯೇಸು ಟಿಬೆಟ್ಗೂ ಬಂದು ಟಿಬೆಟ್ಟು ಒಂದು ಮಠದಲ್ಲಿದ್ದು ಯೋಗ ಸಾಧನ ಮಾಡಿದ, ಅವರು ಯೋಗಿ ಸಿದ್ಧಪುರುಷ ಎಂದು ಯಾರೋ ಒಬ್ಬ ಮೂರ್ಖ ಹೇಳಿದ. ಮೂರ್ಖ ಅಲ್ಲ, ದುಷ್ಟ ಪಾಪಾತ್ಮ, ಸುಮ್ಮನೆ ಮೋಸ ಮಾಡುವುದಕ್ಕೆ. ಮೋಸ ಮಾಡುವುದಕ್ಕೆ ಈ ಕ್ರಿಸ್ತು ಇಸ್ಲಾಂ ಮತದವರು ಪುಸ್ತಕಗಳು ಬರೆಯುತ್ತಾರೆ, ಎಲ್ಲವೂ ಮೋಸಗಳು, ಎಲ್ಲ ಮೋಸ ಪುಸ್ತಕಗಳು, ಮೋಸ ಕೊಡು, ಸುಳ್ಳು ಸುಳ್ಳು, ನೇರ ಸುಳ್ಳು, ನೇರ ಸುಳ್ಳು ಹೇಳ್ತಾರೆ. ಈ ಒಂದು ಮಠ ಹೆಸರು ಹೇಳಿದ, ಬೌದ್ಧ ಮಠ ಟಿಬೆಟ್ನಲ್ಲಿದೆ, ಒಬ್ಬನ ಹೇಳ್ತಾನೆ ರಷ್ಯನ್, ಅವನು ಅವರ ಹೆಸರೇ ನೋಟೋವಿಚ್. ಹೆಸರು ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ನೋಟೋವಿಚ್ ಅಂದರೆ ಇಂಗ್ಲೀಷ್ನಲ್ಲಿ ನೋಟೋರಿಯಸ್ ಎಂದರ್ಥ, ಅಂದರೆ ಮಹಾದುಷ್ಟ ಎಂದರ್ಥ. ಈ ನೋಟೋವಿಚ್ ಎಂಬವನು ಹೋಗಿ ಒಂದು ಬೌದ್ಧರ ಮಠದಲ್ಲಿ ಕುಳಿತಿದ್ದೇನೆ, ತುಂಬ ವರ್ಷ ನಾನು ಅಲ್ಲೇ ಸಾಧನ ಮಾಡಿದೆ, ಅವರನ್ನು ಕೇಳಿದೆ. ಅವರನ್ನು ಕೇಳಿದಾಗ ಒಬ್ಬ ಅಲ್ಲಿರುವ ಒಂದು ಬೌದ್ಧ ಸನ್ಯಾಸಿ ಇದ್ದ, ಅವರು ಹೇಳಿದ, ಹೌದಪ್ಪ, ಇಲ್ಲಿ ಯೇಸು ಇದ್ದ, ಯೇಸು ಇಲ್ಲಿಗೆ ಬಂದ, ಯಾವಾಗಲೋ ಯೇಸು ಇಲ್ಲಿಗೆ ಬಂದು ಇಲ್ಲೇ ಇದ್ದು ಯೋಗ ಸಾಧನ ಮಾಡಿದ, ಮಹಾಸಿದ್ಧ ಪುರುಷನಾದ, ಅದಕ್ಕೆ ಒಂದು ಪುಸ್ತಕನೂ ಇದೆ, ಬೇಕಂದರೆ ತೋರಿಸ್ತೀನಿ ಎಂದು ಪುಸ್ತಕ ತೋರಿಸಿದನಂತೆ. ಪ್ರಾಚೀನ ಪುಸ್ತಕ, ನಾವಿದನ್ನು ಮುಟ್ಟಲಿಲ್ಲ, ನಾವು ಬರೆಯಲಿಲ್ಲ, ಹಿಂದಿಂದು ತುಂಬ ಹಿಂದಿಂದು 500-700 ವರ್ಷದ ಪುಸ್ತಕ, ಆವಾಗಲೇ ತೋರಿಸಿದಾಗ ತುಂಬ ಹಿಂದೆಂದು ಯೇಸು ಬಂದ ಎಂದು, ಇಂಥದ್ದು ನಾನು ನೋಡಿದೆ ಪುಸ್ತಕ, ಅದರಲ್ಲಿ ಹೀಗೆ ಹೀಗೆ ಇದೆ ಎಂದು ಎಲ್ಲ ಬರೆದಿದ್ದ. ಅದಾದ ನಂತರ ಈಗ ಮಿಕ್ಕ ಜನರು ಅದು ಎಲ್ಲಿದೆ ಎಂದು ಹುಡುಕುವಕ್ಕೆ ಹೋದರು. ಅವರು ಬಂದರು, ಏ, ನಿಮ್ಮ ಮಠದಲ್ಲಿದ್ದಂತೆ ಯೇಸು ಬಂದಿದ್ದರಂತೆ, ನೀವು ಹೇಳಿದ್ದರಂತೆ, ನಿಮ್ಮ ಹತ್ತಿರ ಪುಸ್ತಕ ಇದೆ, ನಾವು ನೋಡಬೇಕು ತೋರಿಸು, ನಾವು ನೋಡಬೇಕು ತೋರಿಸು. ಅವನು ಮಠ ಅಲ್ಲಿರುವ ಮಠಾಧಿಪತಿ ಬೌದ್ಧ ಭಿಕ್ಷು ಸನ್ಯಾಸಿ ಬಂದು ಸಿಟ್ಟು ಮಾಡಿಕೊಂಡು ಬೈದ, ಇದೆಲ್ಲ ಸುಳ್ಳು, ಮೋಸಗಾರ ಸುಳ್ಳು ಹೇಳಿದ, ಇಲ್ಲಿ ಯೇಸು ಬರುವುದಿಲ್ಲ, ಪುಸ್ತಕ ಇಲ್ಲ, ತೋರಿಸಿದ್ದಿಲ್ಲ.
ನನ್ನ ಹೆಸರಿನಲ್ಲಿ ಎಲ್ಲ ಮಾಡಿಬಿಟ್ಟ, ಇದೆಲ್ಲ ಸುಳ್ಳು ಎಂದು ಸಿಟ್ಟು ಮಾಡಿದ. ನಾನು ಏನು ಹೇಳಲೇ ಇಲ್ಲ, ಸುಮ್ಮನೆಯಲ್ಲಿ ಬಂದು ಒಂದೆರಡು ದಿವಸ ಹಿಂದೆ ಹೋಗಿ ಪುಸ್ತಕ ಬರೆದು ಬಿಟ್ಟ. ಆದರೂ ಈಗಲೂ ಇಡೀ ಭಾರತ ದೇಶ ಕೇಳು, ಹೌದು ಯೇಸು ಭಾರತ ದೇಶಕ್ಕೆ ಬಂದ, ಟಿಬೆಟ್ನಲ್ಲಿ ಸಾಧನೆ ಮಾಡಿದ, ಯೇಸು ಸಿದ್ಧಪುರುಷ ಯೋಗಿ, ಎಲ್ಲ ಈಡಿಯಟ್ಸ್ಗಿದೆ ಗೊತ್ತು. ಇದು ಹಿಂದೂಗಳೇ ಹೆಚ್ಚು ಪ್ರಚಾರ ಮಾಡ್ತಾರೆ, ಹಿಂದೂಗಳೇ. ಹಿಂದೂಗಳಷ್ಟು ಮೂರ್ಖರು ಪ್ರಪಂಚದಲ್ಲಿ. ನ ಭೂತೋ ನ ಭವಿಷ್ಯತಿ, ನ ಭೂತೋ ನ ಭವಿಷ್ಯತಿ ಅಂದರೆ ಗೊತ್ತಾ, ಹಿಂದೆ ಇರಲಿಲ್ಲ, ಮುಂದೆ ಇರುವುದಿಲ್ಲ. ಇವನೇ ಅದಕ್ಕೆ ಪ್ರಚಾರ ಮಾಡಿದ್ದೆಲ್ಲ ನಮ್ಮ ಮೂರ್ಖರೇ. ಆ ಪುಸ್ತಕ ಯಾವ ಅಂಗಡಿಯಲ್ಲಿ ನೋಡಿ, ಇಂಗ್ಲೀಷ್ನಲ್ಲಿ, ಈಗಲೇ ಕನ್ನಡಕ್ಕೆ ಆಗಿರ್ಬೋದು ನೋಡಿ, ಕನ್ನಡಕ್ಕಾಗಿತ್ತು ಅಲ್ವ, ತೆಲುಗು ಮಾತ್ರ. ತೆಲುಗು ಎಲ್ಲ ಕೆಟ್ಟ ಪುಸ್ತಕಗಳು ಮೊದಲು ತೆಲುಗು ಆಗ್ತವೆ. ತೆಲುಗಿನಲ್ಲಿ ಬೇಕಾದಷ್ಟಿವೆ. ನಾನು ತೆಲುಗು ಓದಲಿಲ್ಲ, ನಾನು ಇಂಗ್ಲೀಷ್ನಲ್ಲೇ ಓದಿದ್ದೀನಿ. ನಂತರ ಗೊತ್ತಾಗ್ತದೆ, ಇಲ್ಲಿದ್ದೀನಿ ಇತ್ತು ಇಷ್ಟು, ಈಗ ಗೊತ್ತಾಗ್ತಾ ಇಲ್ಲ. ಹದಿನಾರು ಹದಿನೈದು ಹದಿನಾರು ವರ್ಷ ಆಯಿತು. ಹಿಂದೆ ಅಲ್ಲಿರುವಾಗ ನೋಡುತ್ತಿದ್ದೆ, ಎಲ್ಲೋ ಒಂದು ಕಡೆ ಕಂಡು ಬರುತ್ತಿತ್ತು. ಅಬ್ಬಾ, ಈ ಪುಸ್ತಕ ಇಂಗ್ಲೀಷ್ನಲ್ಲಿ ಓದಿದೆ, ಇದೇ ಕೆಟ್ಟ ಪುಸ್ತಕ, ಏಕೆ ತೆಲುಗು ಮಾಡಿದ್ದೆ? ತೆಲುಗು ಮಾಡ್ತಾರೆ, ಎಲ್ಲರಿಗಿಂತ ಮೊದಲು ಅಲ್ಲಿ ಮಾಡ್ತಾರೆ. ಏಕೆ ಆಲ್ ಕೆಟ್ಟ ಪುಸ್ತಕಗಳೆಲ್ಲ ಮೊದಲು ಮಾಡ್ತಾರೆ ಅವರು. ಈಗ ಇದು ಬುದ್ಧಿ ನಮ್ಮಲ್ಲಿ, ನಾವೇ ಪ್ರಚಾರ ಮಾಡ್ಕೊಳ್ದು. ಏನು ದುಷ್ಟರು ಪಾಪಾತ್ಮರು ಹೇಳಿರುವ ಸುಳ್ಳುಗಳೆಲ್ಲ ಪ್ರಚಾರ ಮಾಡ್ಕೊಳ್ತೀವಿ. ಇದು ಭಾರತ ದೇಶ, ಗೊತ್ತಾಯ್ತಾ? ಭಾರತ ದೇಶ ಬುದ್ಧಿ ಅಂತ ನಮ್ಮ ಗುರುಗಳೇ ಎಲ್ಲ ಮತಗಳು ಸಮಾನ ಅಂತ ಹೇಳಿದಾಗ, ಈಗ ವಿವೇಕಾನಂದ ಅಲ್ಲಿಂದ ಟಿಬೆಟ್ಗೂ ಪ್ರಯಾಣ ಮಾಡಿದ. ಆ ಕಾಲದಲ್ಲಿ ಪ್ರಯಾಣ ಮಾಡುವುದು ಮಾನಸ ಸರೋವರ ಟಿಬೆಟ್ ತುಂಬ ಕಷ್ಟ. ಈ ಕಾಲದಲ್ಲಿ ಏನೇನೋ ಇದೆ. ಆ ಕಾಲ ಅಂದರೆ ಏನು, ನೂರು ವರ್ಷ ಹಿಂದೆ, ನೂರು ಇಪ್ಪತ್ತು ವರ್ಷ ಹಿಂದೆ. ಇಪ್ಪತ್ತಕ್ಕಿಂತ ಹೆಚ್ಚೆ, ಇಪ್ಪತ್ತಲ್ಲ, ನೂರು ಮೂವತ್ತೈದು ವರ್ಷ ಹಿಂದೆ. ಆವಾಗ ವಿವೇಕಾನಂದ ಕಷ್ಟಪಟ್ಟು ನಡ್ಕೊಂಡು ಹೋಗಿ, ಏನೋ ಏನೋ ಹೋಗಿ ಆ ಮಠದಲ್ಲಿ ಏನೋ ನೋಡುವುದಕ್ಕೆ, ಅವರ ಶಿಷ್ಯರು ಈಗಲೂ ಹೋಗ್ತಾ ಇದ್ದಾರೆ, ರಾಮಕೃಷ್ಣ ಮಠ ಸನ್ಯಾಸಿಗಳು ಈಗಲೂ ಹೋಗ್ತಾ ಇದ್ದಾರೆ. ಅಲ್ಲಿ ಯೇಸು ಬಂದ, ಈಗಲೂ ಅವರ ಅದೇ ಪ್ರಚಾರ. ನನ್ನ ಹತ್ರ ಪುಸ್ತಕ ಇದೆ, ಅವರೇ ಪ್ರಿಂಟ್ ಮಾಡಿದ್ದು. ಯೇಸು ಇಲ್ಲಿ ಬಂದ, ಅಲ್ಲಿ ಒಂದು ಸಾಧನೆ ಮಾಡಿಕೊಂಡ, ಅವರು ಯೋಗ ಸಿದ್ಧ ಪುರುಷನಾದ, ಅವರು ಬ್ರಹ್ಮಜ್ಞಾನಿ, ಅವತಾರ ಪುರುಷ. ಆ ಸುಳ್ಳು ಪ್ರಚಾರ ಮಾಡಿದ್ದಿವರೇ, ಪುಸ್ತಕಗಳು ಬರೆದು ಪ್ರಚಾರ ಮಾಡಿದ್ದೀವ ಇವರು. ಒಬ್ಬ ಕ್ರಿಶ್ಚಿಯನ್ನೇ ಬರೆದಿದ್ದು ನೋಡಿದ್ದೀನಿ. ಆ ನೋಟೋಬಿಚ್ಚಿ ಯಾರು, ರಷ್ಯನವರು. ಆ ರಷ್ಯನವರ ಕುರಿತು ನಿಜವಾಗಿ ತಿಳ್ಕೊಂಡ ಇನ್ನೊಬ್ಬರು ಹೋಗಿ ನೋಡಿದ, ನೋಡಿ ಅವರನ್ನು ಮಾತಾಡಿದೆ. ಎಲ್ಲಿದಪ್ಪ ತೋರಿಸು ಅಂದರೆ ಅವ್ರು ಸುಮ್ಮನಿದ್ದ, ಅವನು ನಕ್ಕಿದ, ಅದೆಲ್ಲ ನಾನು ಸುಮ್ಮನೆ ಮಾಡಿದೆ. ಆ ಹೇಳಿದ್ದವನು ಮತ್ತೊಂದು ಪುಸ್ತಕ ಬರೆದ, ಇವರೆಲ್ಲ ಸುಳ್ಳು ಮೋಸಗಾರ ಎಂದು ಇಷ್ಟು ಮಾಡಿದ ನಂತರ ಅದೇ ನಡೆಯಿತು. ನಾನು ಇವ ನಿನ್ನೇ ನೋಡಿ, ಹಿಂದೆ ನೋಡಿದ್ದೀನಿ ಎಷ್ಟೋ ಸಲ, ಮತ್ತೆ ಏನೋ ಹಳೆ ಪುಸ್ತಕ ನೋಡ್ತಾ ಇರುವಾಗ ನಿನ್ನೇ ಮತ್ತೆ ಸಿಕ್ಕಿತು. ಅದು ನೋಡಿದ್ದರೆ ಇದೆಲ್ಲ ಮೋಸ ಎನ್ನುವುದು ಮತ್ತೆ ಇನ್ನೊಂದಿದೆ. ಬೇಕಾದರೆ ತೋರಿಸ್ತೀನಿ ಪುಸ್ತಕದಲ್ಲೇ. ಇದೆಲ್ಲ ಸುಮ್ಮನೆ ಮೋಸ ಎಂದು ಇನ್ನು ಒಂದೂವರೆ ಪೇಜಿನಲ್ಲಿ ಅದೇ ಇದೆ, ಇದೆಲ್ಲ ಮೋಸ ಎಂದು ಅವರು ಬರೆದ. ಎಷ್ಟೋ ಜನರು ನಾನು ಭೇಟಿ ಮಾಡಿದ್ದೀನಿ, ಕೆಲವರು ಹೇಳಿದ್ದಾರೆ ನನಗೆ ಇದೆಲ್ಲ ಮೋಸ ಸ್ವಾಮೀಜಿ ಅಂತ. ಆದರೆ ನಮ್ಮ ಜನರು ಮಾತ್ರ ಬೇಕಾದಷ್ಟು ಪ್ರಚಾರ ಮಾಡ್ತಾರೆ. ಯೇಸು ಜೀವನದಲ್ಲಿ ಬೈಬಲ್ನಲ್ಲಿ 12 ವರ್ಷ ಹುಡುಗ ಎಲ್ಲೋ ಹೋಗಿದ್ದ ಗೊತ್ತಿಲ್ಲ, ಅಲ್ಲಿಲ್ಲ 12 ವರ್ಷ ಜೀವ. ನಂತರ ಇನ್ನೊಂದು 30 ವರ್ಷಕ್ಕೆ ಬಂದ. ಸಣ್ಣ ಮಗು ಹುಟ್ಟಿದ ಎಂದು ಕತೆ ಇದೆ, ಅದರಲ್ಲಿಯೂ ತುಂಬ ವಿರುದ್ಧ ಇದೆ. ಎಲ್ಲ ಸುಳ್ಳು ಸುಳ್ಳು, ಯೇಸು ಮನುಷ್ಯನೇ ಇಲ್ಲ, ಅದೆಲ್ಲ ಸುಳ್ಳು ಸುಳ್ಳು ಕತೆ. 12 ವರ್ಷವರೆಗೆ ಹೇಳಿ, ನಂತರ ಏನೂ ಹೇಳಲಿಲ್ಲ. ಅಕಸ್ಮಾತ್ತಾಗಿ 30ನೇ ವರ್ಷ 25ಕ್ಕೋ 30ಕ್ಕೋ ಬರ್ತಾನೆ ಅಷ್ಟೇ ಬಂದಾಗ. ಆವಾಗ ಏನು ಎಲ್ಲೋ ಕಂಡು ಬಂದ ಎಂದು ಶುರುವಾಗ್ತದೆ ಕತೆ. ಈ ಮಧ್ಯದಲ್ಲಿ ಎಲ್ಲಿ ಹೋದ ಎಂದು ತುಂಬ ಹುಡುಕಿದ್ದಾರೆ. ಅದೆಲ್ಲ ಕಲ್ಪಿತ ಕಥ, ಯೇಸೇ ಇರಲಿಲ್ಲ, ಎಲ್ಲಿರ್ತಾನೆ, ಎಲ್ಲಿ ಅವರು ಹುಟ್ಟಿದ್ದೆ ಸುಳ್ಳು. ಈಗ ಇವರೇನು ಮಾಡಿಬಿಟ್ರು, ಯಾರೋ ಭಾರತ ದೇಶಕ್ಕೆ ಬಂದರು, ಈಗ ಹಿಂದೂಗಳಿಗೆ ಇಷ್ಟವಾಯಿತು. ಸಾಮಾನ್ಯ ಹಿಂದೂಗಳಲ್ಲ, ಸನ್ಯಾಸಿಗಳು, ವಿವೇಕಾನಂದ ಅಂತವರಿಗೆ ಇವರಿಗೆ ಉತ್ಸಾಹ ಹೆಚ್ಚು. ಸಾಮಾನ್ಯ ಹಿಂದೂಗಳೇ ಅಲ್ಲ, ಗುರುಗಳೇ. ಹಿಂದೂಗಳಿಗೆ ಸುಳ್ಳು ಹೇಳಿದ್ದೆಲ್ಲ ಹಿಂದೂ ಗುರುಗಳೇ, ಸಾಮಾನ್ಯರಲ್ಲ, ಗುರುಗಳೇ. ಇವರು ಹೋಗಿ ಒಬ್ಬನು ಹೇಳಿದ, ನಾನು ಸಾಧನೆ ಮಾಡಿಕೊಂಡೆ, ಯೇಸು ದರ್ಶನ. ಇನ್ನೊಬ್ಬರು ಹೇಳಿದ, ಯೇಸು ಭಾರತ ದೇಶಕ್ಕೆ ಬಂದ, ಇಲ್ಲೇ ಬೌದ್ಧ ಮಠದಲ್ಲಿದ್ದು ಸಾಧನೆ ಮಾಡಿಕೊಂಡು ಸಿದ್ಧ ಪುರುಷನಾದ. ಇನ್ನೊಬ್ಬರು ಹೇಳಿದ, ಇನ್ನೊಬ್ಬರು ಏನೋ ಇಲ್ಲಿಗೆ ಬಂದ ಎಂದು ಇನ್ನೊಬ್ಬರು ಹೇಳಿದ. ಎಲ್ಲ ಮಾಡಿದ್ದು ನಮ್ಮ ಗುರುಗಳೇ. ಈ ಮೋಸಗಳು ಸುಳ್ಳುಗಳೆಲ್ಲ ಪ್ರಚಾರ ಮಾಡಿದ್ದು ಇವರೇ. ಈಗ ಅವರು ಮಠದಲ್ಲಿಟ್ಕೊಂಡು ಕ್ರಿಸ್ಮಸ್ ದಿವಸದಲ್ಲಿ ಅಲ್ಲಿ ಫೋಟೋ ಇಟ್ಟು ಆರತಿ ಮಾಡ್ತಾರೆ. ರಾಮಕೃಷ್ಣ, ಶಾರದಮ್ಮ, ಯೇಸು ಪಕ್ಕಪಕ್ಕದೇ ಫೋಟೋ ಇಟ್ಟು ಈಗ ಆರತಿ ಮಾಡಿ ಅವರಿಗೆ ಮಾಡ್ಕೊಳ್ತಾರೆ ಅಲ್ಲ. ಈಗ ಶುರುವಾಯಿತು ಇದೆಲ್ಲ. ಈ ಮೋಸ ಸುಳ್ಳು ಹೇಳುವುದು ಯಾರು? ನಮ್ಮ ಗುರುಗಳು. ಗುರುಗಳಂದರೆ ಸನ್ಯಾಸಿಗಳು, ಇಂಟರ್ನ್ಯಾಷನಲ್ ದೊಡ್ಡ ಓದಿಕೊಂಡವರು. ಏನು ಹೇಳಬೇಕಪ್ಪ, ಹಾಗೆ ಅದೆಲ್ಲ ವಿಚಿತ್ರ. ಆ ಪ್ರಭಾಸ ಕ್ಷೇತ್ರದಲ್ಲಿ ಶ್ರೀಕೃಷ್ಣ
ಯದುವಂಶ ನಾಶವಾಯಿತು. ಅಂದರೆ ಮಿಕ್ಕ ಜನರು ಕೆಲವರಿದ್ದಾರೆ, ಹೆಂಗಸರು ಮುದುಕರು, ಮಕ್ಕಳು ಮಾತ್ರ ಅಲ್ಲಿದ್ದಾರೆ ದ್ವಾರಕದಲ್ಲಿ ಅಲ್ಲವೇ. ಈಗ ಗಂಡಸರು ಎಲ್ಲಿಗೆ ಬಂದರು? ಪ್ರವಾಸದಲ್ಲಿ ಯುದ್ಧ ಮಾಡಿಕೊಂಡು ಒಬ್ಬರನ್ನೊಬ್ಬರನ್ನು ಸಾಯಿಸಿಕೊಂಡರು. ಬಲರಾಮ ಶರೀರ ಬಿಟ್ಟ. ಈಗ ಶ್ರೀಕೃಷ್ಣನಿಗೆ ಅನಿಸಿತು, ಈಗ ನಾನು ಬಿಡ್ತೀನಿ ಎಂದು ಅಲ್ಲಿ ಒಂದು ಎಲ್ಲಿಂದ ಎಲ್ಲಿಗೆ ಹೋಗಿದ್ದೀವಿ, ಅಶ್ವತ್ಥ ಮರ, ಅಶ್ವತ್ಥಕ್ಕೇನು ಹೇಳ್ತಾರೆ ಆಲಮರ, ಅರಳಿ ಮರ, ಅರಳಿ ಮರ, ಆ ಅರಳಿ ಮರ ಕುರಿತು ಹೇಳಿದ್ದೀನಿ. ಈ ಅದೇನು ಏನು ಅರಳಿ ಮರ ಇರಬೇಕಿತ್ತು, ಇದ್ದರೆ ಮುಸಲ್ಮಾನರು ಯಾರೋ ಕತ್ತರಿಸಿಬಿಡ್ತಾರೆ. ಇಲ್ಲಿ ಪ್ರಯಾಗದಲ್ಲಿ ಒಂದು ಮರ ಇತ್ತು, ಅದು ರಾಮಾಯಣದಲ್ಲಿದೆ. ರಾಮಚಂದ್ರ ಅಲ್ಲೇ ಸ್ವಲ್ಪ ಹೊತ್ತು ಕುಳಿತುಕೊಂಡು ಹೋಗುತ್ತಾ ಇರುವಾಗ ಭರದ್ವಾಜ ಆಶ್ರಮದಿಂದ ಅಲ್ಲಿ ಅದೇನು ಚಿತ್ರಕೂಟಕ್ಕೆ ಹೋಗುತ್ತಾ ಇರುವಾಗ ಸ್ವಲ್ಪ ಹೊತ್ತಲ್ಲಿ ಕೂತಿದ್ದ. ಈಗ ಅದನ್ನೇ ಅವರು ರಾಮಾಯಣದಲ್ಲಿದೆ, ಅದು ರಾಮಾಯಣ ಹೇಳಿದ್ದರೆ ಹೇಳುವಾಗ ಹೇಳ್ತೀನಿ ಅದೆಲ್ಲ ಹೇಳುವಾಗ ಅಲ್ಲಿದೆ. ಸೊ ಆ ಮರ ಮರ ಎಂದು ಭಕ್ತಿಯಿಂದ ಇಟ್ಕೊಂಡರು ನಮ್ಮ ಜನರು. ಅನೇಕ ಸಾವಿರ ಸಾವಿರ ವರ್ಷದಿಂದ ಬರುತ್ತಿತ್ತು, ಇವರು ಕತ್ತರಿಸಿದ್ದ. ಬಾಬರು ಕತ್ತರಿಸಿದ್ದರೆ ಮತ್ತೆ ಬೆಳೆಯಿತು, ಮತ್ತೆ ಕತ್ತರಿ ಮತ್ತೆ ಬೆಳೆಯಿತು. ಈಗಲೂ ಒಂದು ಔರಂಗಜೇಬಲ್ಲಿ ಒಂದು ಕೋಟ ಕಟ್ಟಿದ, ಕಟ್ಟಿ ಏಕೆ ಆ ಮರ ಒಳಗೆ ಇಟ್ಟ? ಏಕೆ ಮತ್ತೆ ಹಿಂದೂಗಳು ಮತ್ತೆ ಮತ್ತೆ ಬೆಳೆಸ್ತಾರೆ, ಮಾಡಬಾರ್ದು ನೋಡಿ. ಈಗಲೂ ಹೇಳ್ತಾರೆ ಒಳಗೆ ಇದೆ, ಅದು ನಮಗೆ ಬಿಡಲ್ಲ. ಬಟ್ ಯಾವುದೋ ಒಂದು ಕುಂಭಮೇಳ ಸಮಯದಲ್ಲಿ, ವಿಶೇಷ ಸಮಯದಲ್ಲಿ ಕೆಲವರಿಗೆ ಮಾತ್ರ ಬಿಡ್ತಾರೆ, ಕೆಲವರು ನೋಡಿ ಬರ್ತಾರೆ ಎಂದು ಹೇಳ್ತಾರೆ. ಬಟ್ ಅದು ಏನೂ ಗೊತ್ತಿಲ್ಲ ಅದು ಏನಾಯಿತು. ಇದು ನಮ್ಮ ಸರ್ಕಾರವು ಹಿಂದೂ ವಿರುದ್ಧ ಸರ್ಕಾರ ಇದೆ ಅಲ್ಲ, ನಮ್ಮ ಹಿಂದೂ ವಿಷಯಗಳೆಲ್ಲ ಮುಚ್ಚಿಡುತ್ತದೆ, ಏನು ಹೇಳಲ್ಲ, ಸುಳ್ಳು ಸುಳ್ಳು ಹೇಳ್ತದೆ. ಚರಿತ್ರೆ ನಮ್ಮ ಸನ್ಯಾಸಿಗಳೇ ಸುಳ್ಳು ಹೇಳಿದ್ದಾರೆ, ಈಗ ಚರಿತ್ರಕಾರರು ಸುಳ್ಳು ಹೇಳದಿದ್ದರೆ ಇನ್ನೇನು, ಅವರು ಅದೇ ಹೇಳ್ತಾರೆ, ಅದೇ ಚರಿತ್ರೆ ನಮಗೆ ಹೇಳಿಬಿಡ್ತಾರೆ. ಅಮ್ಮ ಔರಂಗಜೇಬ ಕೆಟ್ಟ ಹೆಸರು ತರಬಾರದು, ಕೆಟ್ಟ ಹೆಸರೇನು, ಅವ್ರು ಮಾಡಿದ್ದೇ ಹೇಳ್ತಾ ಇದ್ದೆ. ಅಮ್ಮ ಮಾಡಿದ್ದು ಹೇಳಬಾರ್ದು, ಹಿಂದೂಗಳಿಗೆ ಬೇಜಾರಾಗ್ತದೆ. ಮರ ಅವ್ರು ಮಾಡಿದ್ದು ಯಾಕೆ ಹೇಳಬಾರ್ದು? ಮುಚ್ಚಿಬಿಡ್ಬೇಕಾ? ಅವರು ಒಳ್ಳೆಯವನು ಔರಂಗಜೇಬ್ ಅಂದರೆ, ಔರಂಗಜೇಬ್ಗೆ ಹಿಂದೂಗಳಂದರೆ ಮಹಾಪ್ರೀತಿ, ಅವರು ಪ್ರತಿನಿತ್ಯ ಬಂದು ಕಾಶಿ ವಿಶ್ವನಾಥಕ್ಕೆ ಆರತಿ ಮಾಡಿ ನಮಸ್ಕಾರ ಮಾಡ್ತಿದ್ದೆ ಅಂತ ಹೇಳಬೇಕಾ? ಮರೇನು ಮಾಡಬೇಕು? ಪ್ರತಿನಿತ್ಯ ಬಂದು ಅವರು ಶಿವಭಕ್ತ, ಒಬ್ಬರು ಹೇಳ್ತಾನೆ. ನಮ್ಮ ಜನರೇನು ಕಡಿಮೆ ಅಲ್ಲ. ರಾಮಾನುಜ ಸಂಪ್ರದಾಯವರು ಏನು ಹೇಳ್ಕೊಂಡರು? ಒಂದು ರಾಮಾನುಜ ಅವರೇನಂದರೆ, ಅವರು ಮಲಿಕ್ ಕಾಫಿರ್ ಅಲ್ಲಿಂದ ಬಂದ, ನಮ್ಮ ಇಲ್ಲಿ ಏನು ಶ್ರೀರಂಗಪಟ್ಟಣದಲ್ಲಿ ಏನು ಮಂದಿರವನ್ನು ಒಡೆದು ಹಾಕಿ ಅದು ವಿಗ್ರಹವನ್ನೇ ಎತ್ಕೊಂಡು ಹೋದ. ಹೋಗಿ ತನ್ನ ಮನೆಯಲ್ಲಿ ಇಟ್ಕೊಂಡನಂತೆ. ದಿಲ್ಲಿ ರಾಜ ಇದ್ದರೆ ಆ ದಿಲ್ಲಿ ರಾಜರ ಮಗಳು ಕೃಷ್ಣ, ಅವರು ಏನು ವಿಷ್ಣು ಭಕ್ತಳಂತೆ, ಅವರಲ್ಲಿ ಇಟ್ಕೊಂಡರಂತೆ. ಅಯ್ಯೋ ರಾಮ, ಒಂದು ಮುಸಲ್ಮಾನರ ಮನೆಯಲ್ಲಿ ವಿಷ್ಣು ಭಕ್ತರು ಇರುತ್ತಾರೆ, ಮಗಳೇ. ಎಷ್ಟು ಸುಳ್ಳಂದರೆ, ಈ ಸುಳ್ಳುಕ್ಕೆ ಈಗ ಎಷ್ಟು ಬೈದರೂ ಕಡಿಮೆನೆ. ಹಿಂದೂಗಳನ್ನು ಮೊದಲೇ ಹೇಳಿದ್ದೇನಲ್ಲ, ಹುಚ್ಚು ಅಂದು ಹೇಳಿದ ನಂತರ ಈಗ ಇನ್ನೇನು ಮಾಡಬಹುದು? ಹೆಚ್ಚು ಹೇಳಿದರೂ ಕಡಿಮೆನೆ, ಎಷ್ಟು ಬೈದರೂ ನಾಚಿಕೆ ಇಲ್ಲ ಇವರಿಗೆ. ಸುಳ್ಳು ಹೇಳಿಕೊಂಡು ಸಂಭ್ರಮ ಪಟ್ಕೊಳ್ತಾರೆ, ಸುಳ್ಳೇ ಬೇಕು ಎಮ್ಮ ಜನರಿಗೆ. ನಮ್ಮ ಕುರಿತಲ್ಲ, ಶತ್ರುಗಳು ಮಹನೀಯರೆಂದು ಸುಳ್ಳು ಇವರಿಗೆ ಬೇಕು. ಎಲ್ಲ ಸುಳ್ಳು ಏನು ಬೇಕಂದರೆ, ಅತ್ಯಂತ ಪಾಪಾತ್ಮರು ಮಹಾತ್ಮರು ಎಂದು ಹೇಳಿದ್ದರೆ ಇವರಿಗೆ ತುಂಬ ಸಂಭ್ರಮ. ಅವರಿಗೆ ಅದ್ವೈತಿಗಳು ಶಂಕರಾಚಾರ್ಯ ಅಂದರೆ ಪರಮದ್ವೇಷ, ಮುಸಲ್ಮಾನರಂದರೆ ಪರಮಭಕ್ತಿ ಅವರಿಗೆ. ಹಿಂದೂಗಳಲ್ಲಿ ಮಾಧ್ವರಾಗಲಿ ರಾಮಾನುಜರಾಗಲಿ, ಮುಸಲ್ಮಾನರಂದರೆ ಅತ್ಯಂತ ಪ್ರೇಮ, ಅವರು ಭಕ್ತರು, ದೈವ ಭಕ್ತರಾಗಿ ಕಂಡು ಬರ್ತಾರೆ. ಶಂಕರಾಚಾರ್ಯರು ಅದ್ವೈತಿಗಳಂದರೆ ರಾಕ್ಷಸರಾಗಿ ಕಂಡು ಬರ್ತಾರೆ. ಯಾರಿಗೆ? ರಾಮಾನುಜ ಸಂಪ್ರದಾಯವರಿಗೆ, ಮಧ್ವ ಸಂಪ್ರದಾಯವರಿಗೆ. ಈಗ ಇದು ನಮ್ಮ ಹಿಂದೂಗಳ ಬುದ್ಧಿ ಚೆನ್ನಾಗಿದೆ. ಮೊದಲೇ ಹೇಳಿದ್ದೀನಲ್ಲ ನಾನು, ನಮ್ಮ ಬುದ್ಧಿಯೆಲ್ಲ ನೀಚ ಬುದ್ಧಿ, ಪರಮನೀಚ ಬುದ್ಧಿ ನಮ್ಮ ಹಿಂದೂಗಳು. ಹೋ, ಆದ್ದರಿಂದ ಇದೆಲ್ಲ ಅದೇನು ಮರ, ಅದು ಮರ ಇದೇ ಹೇಳ್ತಾರೆ. ಅದರಿಂದ ಇಂಥದ್ದು ಅಲ್ಲಿ ಒಂದು ಅಶ್ವತ್ಥಕ್ಕೆ ಅರಳಿ ಮರ ಇತ್ತಂತೆ. ಅರಳಿ ಮರ ಇರಬೇಕಿತ್ತು, ಅದು ಏನೋ ಆಯಿತೋ, ಒಡೆದು ಹಾಕಿದರೂ ಏನೋ ಆಯಿತು. ಸೊ ಅಲ್ಲಿ ಒಂದು ಕಲ್ಲಿನದು ಮಂದಿರ ಕಟ್ಟಿರ್ತಾರೆ, ಯಾಕಂದರೆ ಕಲ್ಲು ಸ್ಥಿರವಾಗಿದೆ. ಇದು ಕಲ್ಲು ಒಡೆದು ಹಾಕ್ತಾರೆ, ಒಡೆದು ಹಾಕಿರಬಹುದು. ಮತ್ತೊಂದು ಸಲ ನಮ್ಮ ಜನರು ಏನು ಮಾಡ್ತಾರೆ ಅಂದರೆ, ಒಡೆದು ಹಾಕಿದ್ದೆಲ್ಲ ಮತ್ತೆ ಕಟ್ತಾರೆ ಅಷ್ಟೇ. ನಮ್ಮ ಹಿಂದೂಗಳು ಅವರು ಒಡೆದು ಹಾಕ್ತಾರೆ, ಅವರು ಹೋದ ನಂತರ ಮತ್ತೆ ಕಟ್ಕೊಳ್ತಾರೆ, ಅವರು ಮತ್ತೆ ಕಂಡು ಬಂದರೆ ಮತ್ತೆ ಒಡೆದು ಹಾಕ್ತಾರೆ, ಹೋದ ನಂತರ ಮತ್ತೆ ಕಟ್ತಾರೆ. ಪ್ರತಿ ಮಂದಿರಗಳಲ್ಲಿ ಇದೇ ಗತಿ, ಎಷ್ಟೋ ಸಲ ಒಡೆದು ಹಾಕಿದ್ದಾರೆ, ಮತ್ತೆ ಕಟ್ಟಿದ್ದಾರೆ, ಮತ್ತೆ ಒಡೆದು ಹಾಕಿದ್ದಾರೆ, ಮತ್ತೆ ಕಟ್ಟಿದ್ದಾರೆ. ಯಾವುದೇ ಒಂದು ಕಾಡಿನಲ್ಲಿರುವಂಥ ತಿರುಪತಿ ಮಂದಿರ ಬದುಕಿ ಹೋಯಿತು, ಅದು ಎಲ್ಲೋ ಬೆಟ್ಟ ಮೇಲೆ ಕಾಡು ಮೇಲೆ ಇದೆ, ಅಂಥದ್ದು ಮಂದಿರಗಳು ಬದುಕಿ ಹೋಗಿವೆ. ಯಾವುದು ಹೊರಗೆ ಇದ್ದರೆ ಬೇಗ ಒಡೆದು ಹಾಕ್ತಾರೆ. ಅದಕ್ಕೆ ಉತ್ತರ ಭಾರತದಲ್ಲಿ ಮಂದಿರಗಳೇ ಇಲ್ಲ. ಯಾವವೋ ಕೆಲವು ಕಾಡಿನಲ್ಲಿ ಏನು ಅದೇನು ಹೇಳ್ತಾರೆ, ವ್ಯಾಲಿ ಅಂದರೆ ಏನು ಹೇಳ್ತಾರೆ, ಕಣಿವೆ, ಅಂಥ ಕಲ್ಲಿ ಇರುವುದು ಸುಲಭವಾಗಿ ಹೋಗೋಕ್ಕಾಗದೇ ಇರುವಂಥದ್ದೇ ಬದುಕಿ ಹೋಯಿತು. ಎಲ್ಲವೂ ಪಬ್ಲಿಕ್ನಲ್ಲಿ ಈಸಿ ಇರುವುದೆಲ್ಲ ಒಡೆದು ಹಾಕಿದ್ದರು, ಮೈದಾನ ಮಾಡಿಬಿಟ್ರು, ಯಾವುದೂ ಉಳಿಯಲಿಲ್ಲ. ಉತ್ತರ ಭಾರತದಲ್ಲಿ ನೋಡಿ ಎಲ್ಲಿಯೂ ಇಲ್ಲ, ಇಲ್ಲಿ ಮಂದಿರಗಳೇ ಎಲ್ಲ ಒಡೆದು ಹಾಕಿದ್ದರು.
ಬದ್ರಿ ಕೇದಾರ್ ಬದುಕಿ ಹೋಯಿತು. ಏಕೆಂದರೆ ತುಂಬ ಬೆಟ್ಟ ಮೇಲೆ ಅಲ್ಲಿ ಹೋಗುವುದೇ ಕಷ್ಟ. ಅವರ ಕಾಲದಲ್ಲಿ ನಡ್ಕೊಂಡು ಹೋಗಬೇಕು, ಬೆಟ್ಟ ಹತ್ತಬೇಕು, ಭಯಂಕರ ಕಷ್ಟ. ಹೋಗಿದ್ದರೆ ಬದುಕುತ್ತಾರೋ ಅಲ್ಲವೋ ಗತಿಯಿಲ್ಲ, ಹಾಗಿತ್ತು ಆ ಕಾಲದಲ್ಲಿ. ಹೋದರೆ ಆಶೆ ಬಿಟ್ಟರು, ಈಗ ಬದುಕಿ ಬಂದರೆ ಭಗವಂತನ ಅನುಗ್ರಹದಿಂದ ಬರುವುದಷ್ಟೇ. ನಾವು ಹೋಗುವವರೆಗೂ ಹಾಗೇ ಇತ್ತು, ಹೋಗಿದ್ದರೆ ಬದುಕುತ್ತೀವಿ ಅಲ್ಲವೋ ಗೊತ್ತಿಲ್ಲ. ಮತ್ತೆ ಕೆಳಗೆ ಋಷಿಕೇಶ್ ಬಂದರೆ ಬದುಕಿದ್ದೇವೆ, ಪ್ರಾಣ ಬದುಕಿತ್ತು ಅಷ್ಟೇ. ಏನಾಗ್ತದೋ ಗೊತ್ತಿಲ್ಲ. ಅದಂತೂ ಅಷ್ಟು ಭಯಂಕರ ಇತ್ತು ಅಲ್ಲಿ. ರೋಡು ಹಾಗೆ, ಅಲ್ಲಿ ಜಾಗ ಹಾಗೆ, ಎಲ್ಲವೂ ಹಾಗೆ ಇತ್ತು. ಅದರಿಂದ ಬಂದಾಗ ಒಂದು ಸುದ್ದಿ, ನಾವು ಬದುಕಿ ಬಂದಿದ್ದೇವೆ ಎಂದು ಸುದ್ದಿ ಎಲ್ಲರಿಗೂ ಹೇಳು. ಓ, ಬದುಕಿದ್ದೀರಾ, ಬಂದು ಒಳ್ಳೆಯದು. ಈಗ ನನ್ನ ನಂಬಿಕೆನೇ ಇಲ್ಲ, ಹಾಗಿತ್ತು. ಆದರೆ ಅಂಥ ಜಾಗದಲ್ಲಿ ಮಾತ್ರ ಮಂದಿರಗಳು ಬದುಕಿ ಹೋಗಿವೆ. ಇಷ್ಟು ಭಯಂಕರ ರಾಕ್ಷಸರು ಪಾಪಾತ್ಮರವರ ಪುಸ್ತಕದಲ್ಲೇ ಇದೆ. ಅವರ ಮೂಲ ಮತ ಸ್ಥಾಪಕರೇ ಇಷ್ಟು ಭಯೋತ್ಪಾದಕರು. ಭಯೋತ್ಪಾದಕರು ಈಗ ಇಂಥ ದುಷ್ಟರು. ಆದರೆ ನಮ್ಮ ಜನರು ಆಹಾ ಮಹಾತ್ಮರು, ಅವತಾರ ಪುರುಷರು, ಅವರು ದರ್ಶನ ಮಾಡಿಕೊಳ್ತಾರಂತೆ. ಒಬ್ಬನ ದರ್ಶನ ಮಾಡಿಕೊಳ್ತಾನೆ, ಒಬ್ಬರು ಋಷಿ ಎಂದು ಹೇಳ್ತಾನೆ, ಒಬ್ಬರು ಋಷಿ ಎಂದು ಹೇಳ್ತಾನೆ, ಒಬ್ಬರು ಬ್ರಹ್ಮಜ್ಞಾನಿ ಎಂದು ಹೇಳ್ತಾನೆ. ವಿವೇಕಾನಂದ ಅವನನ್ನು ಬ್ರಹ್ಮಜ್ಞಾನಿ ಎಂದು ಹೇಳ್ತಾನೆ, ಋಷಿ ಎಂದು ಹೇಳ್ತಾನೆ. ಅವರ ಗುರುಗಳೇನು, ನಾನು ಅವರ ದರ್ಶನ ಮಾಡಿಕೊಂಡು ಅವರು ಬಂದು ನನ್ನ ಆತ್ಮನಲ್ಲಿ ಸೇರಿಕೊಂಡು ಬಿಟ್ಟರು, ಅವರ ಅದ್ವೈತ ಸ್ವರೂಪ ಎಂದು ಹೇಳಪ್ಪ. ಪ್ರಪಂಚದಲ್ಲಿರುವ ರಾಕ್ಷಸರೆಲ್ಲ ಮಹಾತ್ಮರಾಗಿ ನಿಮಗೆ ಕಂಡು ಬರ್ತಾರೆ. ಏನು ಬುದ್ಧಪ್ಪ, ಭಯಂಕರ ಬುದ್ಧಿ. ಈಗ ಮಿಕ್ಕ ಜನರು ಎಲ್ಲರಷ್ಟೇ ಆಹಾ ಕುರಾನ್, ಆಹಾ ಬೈಬಲ್ ಅಂತ ಹೇಳ್ತಾರೆ. ಆಯಿತು. ಸೊ ಅರಳೇನ ಅರಳು ಮರ ಕೆಳಗೆ ಸ್ವಲ್ಪ ಇಷ್ಟೇ ಬೆಟ್ಟ ಇತ್ತು, ತುಂಬ ಹೆಚ್ಚಿನ ಬೆಟ್ಟ ಇಲ್ಲ. ಮಣ್ಣು ಸ್ವಲ್ಪ ಹೀಗಿತ್ತು ಅಲ್ಲಿ. ಹೀಗೆ ಸ್ವಲ್ಪ ಮಲ್ಕೊಂಡ ಮಲ್ಕೊಂಡ ಅಂದರೆ ಅದಕ್ಕೆ ಏನು ಹೇಳ್ತಾರಪ್ಪ, ಸ್ವಲ್ಪ ಇಷ್ಟಿರುತ್ತದೆ ಸ್ಲೋಪ್ ಹಾಗೆ. ಏನು ಹೇಳ್ತಾರೆ, ಹಾಂ, ಇಳಿಜಾರುಡು ಹಾಗೆ. ಅದು ಸ್ವಲ್ಪ ಮೇಲೆ ತಲೆ ಇರುತ್ತದೆ, ಅದು ಸೈ ಸ್ವಲ್ಪ ಕೆಳಗೆ ಇದೆ. ಹಾಗಿಟ್ಕೊಂಡು ಕಾಲು ಚಾಚಿ ಏನು ಮಾಡಿದ, ಈ ಬಲ ತೊಡೆ, ಬಲ ತೊಡೆ ಮೇಲೆ ಎಡಕಾಲು ಇಟ್ಟ, ಎಡಕಾಲು ಬಲ ತೊಡೆ ಮೇಲೆ ಇಟ್ಟ, ಕಾಲು ಹೀಗೆ ಚಾಚಿದ ಅಷ್ಟೇ. ಈಗ ಶಂಖ, ಚಕ್ರ, ಚತುರ್ಭುಜ ಎಲ್ಲ ವರ್ಣನೆ ನಿನ್ನೆ ಕೇಳಿದ್ದೀವಲ್ಲ. 26ನಿಂದ ಇಲ್ಲಿ ನೋಡಿದೆ ನೋಡಿ. ಹಾಂ, ದಿಶೋ ಶ್ರೀವತ್ಸಾಂಕಂ ಘನಶ್ಯಾಮಂ, ಶ್ಲೋಕ ಹೇಳ್ತೀನಿ ಈಗ, ಮತ್ತೆ ಅರ್ಥ ಹೇಳಲ್ಲ. ತಪ್ತಃ ಆಟಕವ, ಎಷ್ಟು ಸಲ ಕೇಳಿದ್ದರೂ ಒಳ್ಳೆಯದೇ. ಶ್ರೀಕೃಷ್ಣನ ಮೂರ್ತಿ, ದಿವ್ಯಮಂಗಳ ಮೂರ್ತಿ, ಎಷ್ಟು ಸಲ ಕೇಳಿದ್ದರೂ ಒಳ್ಳೆಯದು. ಬಿಭ್ರಚತುರ್ಭುಜಂ ರೂಪಂ ಬ್ರಹಜಿಷ್ಣುಂ ಪ್ರಭಯಾಸ್ವಯ, ಚತುರ್ಭುಜ ರೂಪ, ದಿವ್ಯ ಚಿನ್ಮಯ ರೂಪ. ದಿಶೋ ವಿತಿಮಿರಾಕುರ್ವನ್ ವಿಧೂಮ ಇವ ಪಾವಕ, ಶ್ರೀವತ್ಸಾಂಕಂ ಘನಶ್ಯಾಮಂ ತಪ್ತಹಾಟಕವರ್ಚಸಂ. ಶ್ರೀವತ್ಸಾಂಕ ಘನಶ್ಯಾಮ, ನೀಲಮೇಘಶ್ಯಾಮ, ಕೌಶೇಯಾಂಬರ ಯುಗ್ಮೇ ಯುಗ್ಮೇನ. ಓ, ಅದು ಗೊತ್ತಾಯಿತು. ಇದಾ ಏನಪ್ಪ, ಕೌಶೇಯಾಂಬರ ಯುಗ್ಮೇನ ವಸ್ತ್ರಂ ಸಮರ್ಪಯಾಮಿ ಎಂದು ಪೂಜೆ ಮಾಡ್ತಾರಲ್ಲ, ವಸ್ತ್ರ ಒಂದು ಕೊಡಬಾರದಂತೆ ಎರಡು ವಸ್ತ್ರಗಳು ಕೊಡಬೇಕು ಭಗವಂತನ. ಅದಕ್ಕೋಸ್ಕರ ಸಮರ್ಪಯಾಮಿಯಲ್ಲಿ ವಸ್ತ್ರಂ ಸಮರ್ಪಯಾಮಿ ಹೇಳ್ತಾರೆ ಅಮ್ಮ ಅವರು, ಸಾಂಪ್ರದಾಯಿಕರು. ಏನು ಹೇಳ್ತಾರೆ, ವಸ್ತ್ರ ಯುಗ್ಮಂ ಸಮರ್ಪಯಾಮಿ ಹೇಳ್ತಾರೆ. ಯುಗ್ಮಂ, ಯುಗ್ಮಂ ಅಂದರೆ ಎರಡು. ಇದ್ಗೋ ಇದ್ಗೋ ನೋಡಿ, ಆ ಪ್ರವಾದಿ ಭಕ್ತರೇ ಬಂದರು ನೋಡಿ ಇಲ್ಲಿ, ಅಲ್ಲವೇ ಆ ಪ್ರವಾದಿ ಭಕ್ತರೇ. ಯುಗ್ಮಂ ಅಂದರೆ ಎರಡು. ಏಕೆ ಯುಗ್ಮಂ, ಒಂದು ಕೆಳಗೆ ಪಂಚ ಹಾಗೆ ಉಟ್ಕೊಳ್ಳು, ಒಂದು ಮೇಲೆ ಹೀಗೆ ಉತ್ತರಿಯ ಹಾಕ್ಕೊಳ್ಳಬೇಕಲ್ಲ, ಅದರಿಂದ ಎರಡು ಬಟ್ಟೆಗಳು ಕೊಡಬೇಕು, ಒಂದು ಬಟ್ಟೆ ಕೊಡಬಾರದು ಅಂತ ಹೇಳ್ತಾರೆ. ಸನ್ಯಾಸಿಗೆ ಒಂದೇ ಇರುತ್ತದೆ, ಅದು ಮಿಕ್ಕ ಜನರಿಗೆ ಒಂದೇ ಮೇಲೆ ಕೆಳಗಿನಿಂದ ಒಂದೇ ಹಾಕ್ಕೊಳ್ತಾರೆ, ಅದನ್ನೇ ಮೇಲಕ್ಕೆ ಮಾಡಿ ಸುತ್ತಕೊಳ್ತಾರೆ. ಕೆಲವರು ಎರಡು ಮಾಡಿಕೊಳ್ತಾರೆ. ಏಕವಸ್ತ್ರ, ಸನ್ಯಾಸಿಗೆ ಏಕವಸ್ತ್ರನೇ ಇದೆ ಶಾಸ್ತ್ರ ನಿಯಮ. ಅದೇ ಕೆಳಗೆ ಉಟ್ಕೊಂಡು ಅದನ್ನು ಸ್ವಲ್ಪ ಭಾಗ ಮೇಲಕ್ಕೆ ಹಾಕ್ಕೊಳ್ಳೋದಷ್ಟೇ. ಆದರೆ ಗೃಹಸ್ಥರಿಗೆ, ಮಿಕ್ಕ ಬ್ರಹ್ಮಚಾರಿಗಳಿಗೆ ಹಾಗಿಲ್ಲ, ಮೇಲೆ ಒಂದು ಕೆಳಗೆ ಒಂದು. ಅದರಿಂದ ವಸ್ತ್ರದ್ವಯಂ, ಅದರಿಂದ ಶ್ರೀಕೃಷ್ಣ ನೋಡಿ, ಕೌಶೇಯಾಂಬರ ಯುಗ್ಮಂ. ಕೌಶೇಯ ಅಂದರೇನು, ರೇಷ್ಮೆ. ಅಂಬರಂ ಅಂದರೆ ವಸ್ತ್ರ. ಕೌಶೇಯಾಂಬರ ಯುಗ್ಮಮೆ ಯುಗ್ಮೇನ ಸ್ಫುರಂ ಪರಿವೀತಂ ಸುಮಂಗಲಂ. ಒಂದು ಹೀಗೆ ಸುತ್ತುಕೊಂಡ ಸುಂದರವಾಗಿ, ಮಂಗಲವಾಗಿ. ಸುಂದರ ಸ್ಮಿತ ವಕ್ತ್ರಾಬ್ಜಂ, ಮುಖ ಸುಂದರವಾಗಿದೆ. ಸ್ಮಿತ ಸ್ವಲ್ಪ ಮುಗುಳು ನಗು ಇದೆ. ವಕ್ತ್ರಾಬ್ಜಂ ಮುಖವು ಕೋಮ ಹೇಗಿದೆ ಅಂದರೆ ಕಮಲ 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 ಹೂ ಹಾಗೆ ಮುಖ ಇದೆ.
ಸುಂದರಸ್ಮಿತ ವಕ್ತರಾಬ್ಜಂ ನೀಲಕುಂತಲ ಮಂಡಿತಂ. ಅವರು ಏನದು ಕೂದಲು ಹೇಗಿದೆ, ನೀಲಕುಂತಲ. ಕುಂತಲ ಅಂದರೆ ಕೂದಲು. ಕುಂತಲ ನಿಮ್ಮ ಕುಂತಲನಿಂದಲೇ ಕೂದಲು ಬಂತ ಏನೋ, ನಿಮ್ಮ ಕನ್ನಡ ಮಾತು ಕುಂತಲನಿಂದ ಕೂದಲು ಬಂದಿರಬಹುದು. ಹ್ಞೂ ಹೌದು, ಆಗಿರಬಹುದಪ್ಪ. ಕುಂತಲ ಕೂದಲ ಹತ್ತಿರನೇ ಇದೆ ಮಾತು, ಅಲ್ಲಿಂದಲೇ ಬಂದಿರಬಹುದು. ನೀಲಕುಂತಲ ಅಂದರೆ ಕಪ್ಪು ಕೂದಲು, ಕಪ್ಪು ಕೂದಲಿವೆ. ಅದು ಹಾಗಿದ್ದಾನೆ ಅವರ ಮುಖ, ಶ್ರೀಕೃಷ್ಣನ ಮುಖ. ಅಷ್ಟೇ ಅಲ್ಲ, ಅದರ ಮೇಲೆ ಕಿರೀಟ ಇದೆ. ಪುಂಡರೀಕಾಭಿರಾಮಾಕ್ಷಂ, ಪುಂಡರೀಕದ ಹಾಗೆ. ಪುಂಡರೀಕ ಅಂದರೆ ಕಮಲ. ಕಮಲ ಎಷ್ಟು ಶೋಭವ, ಕಮಲದ ಪತ್ರ ಇರುತ್ತದೆ ನೋಡಿ ಅವರ ಕಣ್ಣುಗಳು. ಕಮಲ ಪತ್ರ ಎಷ್ಟು ಸುಂದರವಾಗಿರುತ್ತದೋ ಅಷ್ಟು ಕಣ್ಣಿದೆ. ಎರಡು ಕಮಲ ಪತ್ರಗಳು ಇಲ್ಲಿಟ್ಟಿದ ಹಾಗೆ ಇದೆ ಅವರ ಕಣ್ಣು, ಅಷ್ಟು ಸುಂದರವಾಗಿರುತ್ತದೆ. ಸ್ಫುರನ್ ಮಕರ ಕುಂಡಲಂ, ಈ ಕಿವಿಗೆ ಮಕರ ಕುಂಡಲ. ಕುಂಡಲವು ಮಕರ ಅಂದರೆ ಗೊತ್ತಾ, ಮೊಸಳೆ. ಮೊಸಳೆ ಹಾಗೆ ಉದ್ದ ಇರುತ್ತದಂತೆ ಆ ಕುಂಡಲ. ಕುಂಡಲ ಅಂದರೆ ಕಿವಿಗೆ ಏನು ಹೇಳ್ತಾರೆ, ಓಲೆ ಹೇಳ್ತಾರ? ಈಗ ಅಲಗಾಡ್ತದೆ ನೋಡಿ, ಅದಕ್ಕೇನು ಹೇಳ್ತಾರೆ? ಲೋಲಾಕ. ಹಾಂ, ಲೋಲ. ಲೋಲ ಸಂಸ್ಕೃತ ಪದವೇ. ಲೋಲ ಅಂದರೆ ಲೋಲಕ. ಹಾಂ, ಲೋಲಕ ಹೇಳ್ತೀವಿ ನೋಡಿ. ಲೋಲಕ ಅಂದರೆ ಆ ಗಡಿಯಾರ ಹಾಗೆ. ಆ ಲೋಲಕ ಹಾಕಿ, ಲೋಲಕ ಸಂಸ್ಕೃತ ಮಾತು. ಲೋಲಕ ಅಂದರೆ ಹೀಗೆ ಶೇಕಿಂಗ್ಗೆ ಆ ಲೋಲಕ ಹೇಳ್ತೀವಿ. ಹೀಗೆ ಶಕ್ತಿನೂ ಅದಕ್ಕೆ ಲೋಲಕ ಎಂದು ಸಂಸ್ಕೃತ ಮಾತು ಅದು. ಲೋಲಾಯತೆ ಸಂಸ್ಕೃತದಲ್ಲಿ, ಲೋಲಾಯತೆ ಲೋಲಕಂ ಅದು ಸಂಸ್ಕೃತ ಮಾತು, ಎರಡು ಸಂಸ್ಕೃತ ಮಾತುಗಳೇ. ಸೊ ಇದು ಲೋಲಕ ಎಂದು ಹೇಳ್ತಾರೆ. ಕೆಲವು ಪದಗಳು ಬಂದುಬಿಟ್ಟಿವೆ ಹಾಗೆ ಸಂಸ್ಕೃತ ಪದಗಳು, ಜನರಿಗೆ ಇದು ಸಂಸ್ಕೃತ ಎಂದೇ ಗೊತ್ತಿಲ್ಲ. ನಮ್ಮ ಹೇಳ್ತಾ, ಅಯ್ಯೋ ಸಂಸ್ಕೃತ ಬೇಡ ಬೇಡ, ನಿಮಗೆ ಗೊತ್ತಿಲ್ಲ ಗೊತ್ತಿಲ್ಲ. ನೀವು ಮಾತಾಡುವ ಕನ್ನಡದಲ್ಲೇ 50-60% ಸಂಸ್ಕೃತ ಮಾತುಗಳೇ ಇವೆ, ನಿಮಗೆ ಗೊತ್ತಿಲ್ಲ. ಅವೆಲ್ಲ ಸಂಸ್ಕೃತ ಮಾತುಗಳೇ, ಇದೆ ಎಂದೇ ಗೊತ್ತಿಲ್ಲ ಅವರಿಗೆ. ಹೋಗಿ, ನಿಮಗೆ ಸಂಸ್ಕೃತ ಬೇಡ ಬೇಡ, ಏನು ನೀವು ಮಾತಾಡುತ್ತಿದ್ದೆ ಸಂಸ್ಕೃತ? ಎಲ್ಲೋ ಹೋಗಿದ್ವಿ, ಈ ಸಂಸ್ಕೃತ ಭಾರತಿಯವರು ಕಾರ್ಯಕ್ರಮ ಇಟ್ಟ, ಯಾರೋ ಒಬ್ಬ MLAನ ಕರೆದರು. ಅವರು ಅಲ್ಲಿ ಗೊತ್ತಿದ್ದಾರೆ, ನಾನು ಸ್ವಲ್ಪ ಇಲ್ಲಿ ಗೊತ್ತಿದ್ದೆ. ಸಂಸ್ಕೃತ ಕಷ್ಟ ಅದೆಲ್ಲ ಏನೋ ಅಲ್ಲ, ದೊಡ್ಡ ಪ್ರವಚನ ಮಾಡಿ. ನಾನು ಎಲ್ಲ ಆದ ನಂತರ ಹಾಗೇನಲ್ಲ, ಅದು ಸರಳವೇ ಎಂದು ಹೇಳೋಕ್ಕೆ ಹೋದರೆ ಮತ್ತೆ ಅದೇ ಹೇಳಿದ. ಈಗ ಕೊನೆಗೆ ತಡ್ಕೊಳ್ಳೋಕ್ಕಾಗದೆ ಆವಾಗ ನನಗೊಂದು ಐಡಿಯಾ ಬಂತು. ಅವರು ಮಾತಾಡಿದ್ದ ಮಾತನ್ನು ನೋಡಿ, ನೀವು ಮಾತಾಡಿದ ಮಾತಿನಲ್ಲೇ ಅರ್ಧಕ್ಕಿಂತ ಹೆಚ್ಚು ಸಂಸ್ಕೃತ ಮಾತುಗಳೇ ಇವೆ ಅಂದರು. ಅವ್ರು ಆಶ್ಚರ್ಯ ಪಡ್ಕೊಂಡು, ಹೌದಾ ಅಂತ ಹೇಳ್ತಾನೆ. ನಿಮ್ಗೆ ಗೊತ್ತಿಲ್ಲದೆ ಏಕೆ ಮಾತಾಡೋದು ಅಂದ ನಾನು MLAಗೆ ಹೇಳಿದ್ದೀನಿ. ಅದು ಏನದ, ಅವಳು ಸುಮ್ಮನಿದ್ದ ಅಂದರೆ ಅಲ್ಲೇ ಇದೆ ನಿಮ್ಮ ಮಾತಿನಲ್ಲೇ ಸಂಸ್ಕೃತ ಮಾತುಗಳು. ಸೊ ಇದು ಲೋಲಾಕ. ಮಕರ ಕುಂಡಲ, ಆ ಕುಂಡಲ ಹೇಗಿದೆ ಅಂದರೆ, ಕುಂಡಲ ಅಂದರೆ ಏನು, ರೌಂಡ್ ಆಗಿದ್ದರೆ ಕುಂಡಲ ಅಷ್ಟೇ. ರೌಂಡ್ ಆಗಿರುತ್ತೆ ನೋಡಿ, ಇದು ಕುಂಡಲ. ಇದೇ ಇನ್ನಕ್ಕೇನು ಹೇಳ್ತಾರೆ ನೀವು, ಎಲ್ಲ ಪದಗಳು ನೀವು ಊಟದಲ್ಲಿ ಒಂದು ಮಾಡ್ತಾರೆ ನೋಡಿದ್ರೆ, ಶಶ್ಕುಲಿಗೆ ಏನು ಹೇಳ್ತಾರೆ, ಶಕುಲಿ. ಶಕುಲಿ ಅದು ಶಶ್ಕುಲಿ ಸಂಸ್ಕೃತದಲ್ಲಿ ಹೇಳ್ತಾರೆ ಅಷ್ಟೇ, ಅದು ಶಕುಲಿ ಅಂತ ಹೇಳಿದೆ. ಅಂದರೆ ಆ ಪದಗಳು ಸ್ವಲ್ಪ ಹೀಗೆ ತಿರುಗಿಸಿಬಿಟ್ರೆ ಅದೇ ಕನ್ನಡ ಪದಗಳಾಗಿ, ಎಲ್ಲ ಅನೇಕ ಸಂಸ್ಕೃತ ಪದಗಳಿವೆ. ಅದು ಕುಂಡಲ. ಕುಂಡಲ ಅಂದರೆ ಹೀಗಿರುತ್ತದೆ, ಸುತ್ತು ತಿರುಗಿದ್ದು, ಸುತ್ತು ಇರುವಂಥದ್ದು ಕುಂಡಲ ಹೇಳ್ತಾರೆ. ಕರ್ಣ ಕುಂಡಲ, ಈ ಕಿವಿಯಲ್ಲಿ ಕುಂಡಲ ಇರುತ್ತದೆ. ಮಕರ ಕುಂಡಲ ಅಂದ್ರೇನು, ಅದು ಮಕರ ಆಕಾರ ಇರುತ್ತದೆ, ಮೊಸಳೆ ಆಕಾರ. ಈಗ ಮಕರ ಕುಂಡಲಂ, ಆ ಕಾಲದಲ್ಲಿ ಮೊಸಳೆ ಆಕಾರ ಇದ್ದರೆ ಅದು ಏನೋ ಒಂದು ಶೋಭ ಸುಂದರ. ಅದು ಹೆಂಗಸರೇ ಅಲ್ಲ, ಗಂಡಸರು ಹಾಕ್ಕೊಳ್ತಿದ್ದರು. ಏನು ಕಿವಿಗೆ ಹೂಗಳು, ಏನದು ತಲೆಗೂ ಕೂದಲಿಗೆ ಅದನ್ನು ಬಾಚಣಿಕೆ ಮಾಡಿ ಹೂಗಳನ್ನು ಕಟ್ಕೊಳ್ಳುವುದು, ಅದು ಗಂಡಸರಿಗೂ ಇತ್ತು. ಶ್ರೀಕೃಷ್ಣ ಅದೇ ಮಾಡ್ತಿದ್ದ ಆ ಕಾಲದಲ್ಲಿತ್ತು. ಏನು ಕೊರಳಿನಲ್ಲಿ ಹೂಮಾಲೆ ಹಾಕ್ಕೊಂಡು ಹೋಗುತ್ತಿದ್ದರು, ಡೆಕೊರೇಷನ್ ಮಾಡಿಕೊಂಡು ಮನೆಯಲ್ಲಿ. ಊಟ ಮಾಡಿದ ನಂತರ ಹೊರಗೆ ಹೋಗಬೇಕಂದ್ರೆ ಹೂಮಾಲೆ ಹಾಕ್ಕೊಂಡು ಹೋಗ್ತಿರ್ತಾರೆ. ಈ ಕಾಲದಲ್ಲಿ ಇಲ್ಲ. ಇದೆಲ್ಲ ಬ್ರಿಟಿಷರು ಬಂದ ನಂತರ ಹೋಯ್ತು ಏನೋ, ಅವರೆಲ್ಲ ಅವ್ರ ಪ್ಯಾಂಟ್ ಶರ್ಟ್ ಹಾಕ್ಕೊಂಡ್ರಲ್ಲ, ಅವ್ರು ಟೈಗ್ ಉಟ್ಕೊಂಡ್ರಲ್ಲ, ನಾವು ಅದೇ ಮಾಡ್ಕೊಂಡು, ಅವ್ರದ್ದು ಮಾಡಿಕೊಂಡೇ ಹೊರ. ನಮ್ಮ ಬುದ್ಧಿ ಹಿಂದಿನದು ಮಾಡ್ಕೊಂಡು ಹೋಗ್ತಿದ್ದರು, ಹೂಮಾಲೆ ಹಾಕ್ಕೊಂಡು ಹೋಗ್ತಿದ್ದರು. ಏಕೆ, ನೋಡಲಿಕ್ಕೆ ಸುಂದರವಾಗಿರುತ್ತದೆ, ಸುಗಂಧ ಬರುತ್ತದೆ, ಅದೆಲ್ಲ ಇದು. ತಲೆಗೂ ಏನು ಹೂಗಳು ಸುತ್ತಕೊಳ್ತಿದ್ದರು, ಅದೆಲ್ಲ ಗಂಡಸರು ಮಾಡ್ಕೊಳ್ತಿದ್ದರು. ಏನಕ್ಕೆ ಅಲಂಕಾರ ಅಷ್ಟೇ, ಶೋಭಾ ಅಲಂಕಾರ ಅಷ್ಟೇ. ಅದಕ್ಕೋಸ್ಕರ ನಾವು ಫೋಟೋಗಳಲ್ಲಿ, ಪ್ರಾಚೀನ ದೇವರ ಫೋಟೋಗಳಲ್ಲೆಲ್ಲ ಹೂಮಾಲೆ ಹಾಕ್ತಾರೆ. ಇದೇಕೆ ಅಂದ್ಕೊಳ್ತಾರೆ, ಹೂಮಾಲೆ ಅಂದರೆ ಏನೋ ಪೂಜೆ ಅಂದ್ಕೊಳ್ತಾರೆ. ಪೂಜೆ ಅಲ್ಲಪ್ಪ, ಅವರು ಪ್ರತಿನಿತ್ಯ ಹಾಗೆ ಇರುತ್ತಿದ್ದರು. ಪ್ರತಿನಿತ್ಯ ಎಲ್ಲಿಯಾದರೂ ಹೋದರೆ ಫಂಕ್ಷನ್ಗೆ ಹಾಗೆ ಹಾಕ್ಕೊಳ್ತಿದ್ದರು, ಅದಕ್ಕೋಸ್ಕರ ಹಾಗೆ ಮಾಡಿದ್ದಾರೆ. ಆಯಿತು. ನೀಲಕುಂತಲ ಮಂಡಿತ್ ಸ್ಮರನ್ ಮಕರ ಕುಂಡಲಂ ಕಟಿಸೂತ್ರ ಬ್ರಹ್ಮಸೂತ್ರ. ಕಟಿಸೂತ್ರ ಸೊಂಟಲ್ನಲ್ಲಿ ಏನೋ ಒಂದು ಇರುತ್ತದೆ ನೋಡಿ. ಇವರು ಗಂಡಸರಿಗೆ ಏನು ಹೇಳ್ತಾರೆ, ಹೆಂಗಸರು ಹಾಕ್ಕೊಳ್ತಿದ್ದರು, ಅದಕ್ಕೇನು ಹೇಳ್ತಾರೆ, ಡಾಬು ಹೇಳ್ತಾರ ಏನೋ ಒಂದು ಗೊತ್ತಿಲ್ಲ. ಅವರು ಏನೋ ಸುತ್ತಕೊಳ್ತಿದ್ದರು, ಅದೇನೋ ಒಂದು ಬೆಲ್ಟ್ ಹಾಗೆ. ಅದು ಗಂಡಸರಿಗೂ ಇರುತ್ತಿತ್ತು, ಅದು ಎಲ್ಲರಿಗೂ ಇರುತ್ತಿತ್ತು. ಬ್ರಹ್ಮಚಾರಿಗೂ ಮೇಖಲಾ ಎಂದು ಹೇಳ್ತಾರೆ ನೋಡಿ. ಮೇಖಲಾ ಅಂದರೆ ಅದೇ, ಆ ಮೇಖಲಾ ಇವರು ಕಟ್ಕೊಂಡು ಸನ್ಯಾಸ ಬಿಡ್ತಾರೆ, ಎಲ್ಲರಿಗೂ ಇರುತ್ತದೆ ಮೇಖಲಾ.
ಆ ಮೇಖಲ ಎನ್ನುವುದು ಬ್ರಹ್ಮಚಾರಿ ಉಟ್ಕೊಳ್ಳಬೇಕು. ಅದಕ್ಕೊಂದು ಇರುತ್ತದೆ ಸೊಂಟಲಿಗೆ, ಸೊಂಟಲಿಗೆ ಒಂದು ದಾರ ಕಟ್ಕೊಳ್ತಿದ್ದರು. ಅದೆಲ್ಲರಿಗೂ ಇರಬೇಕು ದಾರ ಎಂದು. ಗೃಹಸ್ಥರಿಗೆ ದಾರ ಇರುತ್ತದೆ, ಆ ಮೇಖಲ ಇರಬೇಕು. ಹಾಂ, ಹುಡಿದಾರ. ಹಾಂ, ಅಂಥದ್ದೇನೋ ದಾರ ಕಟ್ತಾರೆ. ಅದು ಏನೋ ಒಂದು ಬಗೆಯಾಗದು, ಅದೆಲ್ಲ ಇತ್ತು. ಇದೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದೆ. ಈಗ ಇದು ನೋಡಿ, ಅದರಿಂದ ಕಟಿ ಸೂತ್ರ, ಇದರ ಮೇಲೆ ಒಂದು ಸೂತ್ರ ಕಟ್ಟು. ಏಕೆ ನೋಡಲಿಕ್ಕೆ ಸುಂದರವಾಗಿದೆ. ಫೋಟೋಯಲ್ಲಿ ನೋಡಿ, ಶ್ರೀಕೃಷ್ಣಂದು ಒಂದು ಪಂಚ ಉಟ್ಕೊಂಡು ಅದರ ಮೇಲೆ ಒಂದು ಬೇರೆ ಬಣ್ಣ. ಅದು ಪೀತಾಂಬರ ಇದ್ದರೆ ಅದರ ಮೇಲೆ ಸ್ವಲ್ಪ ಕೆಂಪು ಏನೋ ಬೇರೆ ಬಣ್ಣ ಇರುತ್ತದೆ. ಅದರ ಮೇಲೆ ಹೀಗೆ ಕಟ್ಕೊಂಡು ಅದಕ್ಕೆ ಗಂಟು ಹಾಕ್ತಾರೆ, ಅದು ಮುಂದೆ ಹೀಗೆ ನೇತಾಡ್ತಾ ಇರುತ್ತದೆ. ಅದೇಕೆಂದರೆ ಅದರ ಮೇಲೆ ಅದೊಂದು ಸೌಂದರ್ಯ ಅಷ್ಟೇ, ಒಂದು ಅಲಂಕಾರ ಶುಭ. ಅದರಿಂದ ಕಟಿಸೂತ್ರ, ಬ್ರಹ್ಮಸೂತ್ರ. ಬ್ರಹ್ಮಸೂತ್ರ ಅಂದರೆ ಇದು ಜನಿವಾರ. ಜನಿವಾರ ಅದು ಹೇಗೆ ಬಂತು? ಜನಿ ಅಂದರೆ ಅದು ಯಜ್ಞ. ಯಜ್ಞದಿಂದ ಯಜ್ಞ ಆಯಿತು, ಆ ಯಜ್ಞ ಹೋಗಿ ಜನಿ ಆಯಿತು. ಅದು ನೋಡಿ, ಮೊದಲದು ಯಜ್ಞ, ಯಜ್ಞ ಹೋಗಿ ಯಜ್ಞ, ಯಜ್ಞ ಹೋಗಿ ಜನಿ ಆಯಿತು. ಅದು ನೋಡಿ, ಅದು ಯಜ್ಞವೇ, ಯಜ್ಞೋಪವೀತ. ಸೊ ಕಟಿಸೂತ್ರ, ಬ್ರಹ್ಮಸೂತ್ರ, ಕಿರೀಟ, ಕಟಕಾಂಗದೈ ಕಿರೀಟ, ಕಟಕ ಕೈಗೆ ಉಟ್ಕೊಳ್ತಿದ್ದರು. ಇದು ಏನು ಹೇಳ್ತಾರೆ ಇದಕ್ಕೆ? ಕಡಗ ಹೇಳ್ತಾರ? ಓಹೋ, ಆ ಕಡಗ. ಈ ಕಡಗ ಈ ಹೆಂಗಸರು ಹಾಕ್ಕೊಳ್ತಾರೆ, ಅದಕ್ಕೆ ಕಡಗ ಹೇಳ್ತಾರೆ, ಬಳೆ ಹೇಳ್ತಾರೆ. ಆ ಬಳೆ, ಆ ಬಳೆ ಟೈಪು ಇವರು ಹಾಕ್ಕೊಳ್ತಿದ್ದಾರೆ. ಇವರಿಗೆ ಒಂದು ಹೆಸರು ಬೇರೆ, ಬಟ್ ಇವರು ಹಾಕ್ಕೊಳ್ಳೋ, ಅವರು ಹಾಕಿ, ಇಬ್ಬರು ಹಾಕ್ಕೊಳ್ತಾರೆ. ಅವರು ಸ್ವಲ್ಪ ಹೆಚ್ಚು ಹಾಕ್ತಾರೆ, ಇವರು ಒಂದೇ ಹಾಕ್ತಾರೆ. ಬಟ್ ಒಂದಾದರೆ ಇರುತ್ತಿತ್ತು, ಒಂದೇ ಒಂದು ಹಾಕ್ತು. ಪ್ರಾಚೀನ ನಾಟಕಗಳಲ್ಲಿ ರಾಜರು ಅವರೆಲ್ಲ ಇದ್ದರೆ ಒಂದಿರುತ್ತದೆ, ಒಂದು ಈ ಕೈಗೆ ಈ ಕೈಗೆ ಎರಡು ಇರುತ್ತದೆ. ಅದೇನೋ ಶೋಭ ನೋಡಲಿಕ್ಕೆ. ಈ ಕಾಲದಲ್ಲಿ ಎಲ್ಲ ವಿದೇಶಿಯರು ಹಾಗೆ ಟೈ ಉಟ್ಕೊಂಡು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಏನೋ ಹಾಕ್ಕೊಂಡ್ರೆ ಅದೇ ಫ್ಯಾಷನ್ ಅಲ್ಲ. ಪೂರ್ವಕಾಲ ನೋಡುತ್ತಿದ್ದರು, ಏನಿದು, ಏನು ಅಲಂಕಾರವಿಲ್ಲದೆ ಇದೆಲ್ಲ ನೋಡಿದ್ದರೆ ಇದು ಶ್ಮಶಾನ ಕಲಾ ಹೇಳ್ತಾರೆ. ಕಲೆ ಅಂದರೆ ಗೊತ್ತಾ? ಶ್ಮಶಾನ ಕಲೆ. ಈ ಆಧುನಿಕರ ಪ್ಯಾಂಟು, ಶರ್ಟು, ಬಟ್ಟೆಗಳು, ತಿಲಕ ಇಲ್ಲ, ಈ ಅಂಗ ಅಲಂಕಾರಗಳಿಲ್ಲ, ಇದೆಲ್ಲ ಶ್ಮಶಾನ ಕಲೆ. ಸನ್ಯಾಸಿಗೆ ಏನಿಲ್ಲ ಅಲಂಕಾರ, ಅದರಿಂದ ಸನ್ಯಾಸಿಗೆ ಎಲ್ಲ ಬಿಟ್ಟುಬಿಡ್ತಾರೆ, ಅದು ಬಿಡಿ. ಬಟ್ ಲೌಕಿಕರನ್ನ ಮಾಡೋದು ನೋಡಿ, ಎಲ್ಲ ಶ್ಮಶಾನ ಕಲೆ. ಅಲಂಕಾರ ರೂಪವಾಗಿದ್ದೆಲ್ಲ ಬಿಟ್ಟುಬಿಟ್ಟರು, ನಮ್ಮದು ಎಲ್ಲ ಬಿಟ್ಟುಬಿಟ್ಟು ಈಗ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಎರಡು ಕಾರಣ ಇದೆ. ಒಂದು ವಿದೇಶಿ ಬುದ್ಧಿ, ಕ್ರಿಶ್ಚನನ್ನು ವಿದೇಶಿಯರನ್ನು ನೋಡಿಕೊಂಡು. ಈಗ ಮುಸಲ್ಮಾನರ ದುಷ್ಟತನ ಏನಂದರೆ, ಏನು ಕಂಡು ಬಂದರೂ ಅವರು ಹಿಂಸೆ ಮಾಡ್ತಾರೆ, ಅದು ಕಿತ್ಕೊಂಡು ಹೋಗ್ತಾರೆ, ಅಪಮಾನ ಮಾಡ್ತಾರೆ. ಏಕೆಂದರೆ ಅವರದೇ ಅಲ್ಲವೇ ಬುದ್ಧಿ ಅವರಿಗೆ, ಅವರ ಪುಸ್ತಕದಲ್ಲೇ ಇದೆ, ಅವರದೇ ಮಾಡಿದ್ದರು. ಅವರು ಮೊದಲ ಅವರ ಮತದ ಸ್ಥಾಪಕರು ಮಾಡಿದ್ದು ಅದೇ, ಎಲ್ಲರದೇ ಮಾಡ್ತಾರೆ. ಇನ್ನೊಬ್ಬರನ್ನು ಅಕಾರಣವಾಗಿ ಹಿಂಸಿಸು, ಮತ್ತೆ ಹೇಳ್ತಾರೆ ಇವರು ಕೆಟ್ಟವರೆಂದು ನಾವು ಹೊಡೆದಿದ್ದೇವೆ. ಏನು ಕೆಟ್ಟತನ ಮಾಡಿದ? ಅವರು ದಂಗೆಕೋರರು ಎಂದು. ಇವರು ದಂಗೆಕೋರರ? ನೀನು ದಂಗೆ ಮಾಡುತ್ತಾ ಇವನು ದಂಗೆಕೋರ ಎಂದು ಹೇಳಿ ನೋಡಿ. ಇದೇ ಮೂರ್ಖ ಬುದ್ಧಿ, ದುಷ್ಟ ಬುದ್ಧಿ. ಓಕೆ, ಸೊ ಅದರಿಂದ ಅವರೆಲ್ಲ ಬಿಟ್ಟುಬಿಟ್ಟರು. ಅನಂತರ ಕಾಲದಲ್ಲಿ ಬಿಟ್ಟುಬಿಟ್ಟಿಗೂ ಈಗಿನ ಸ್ಥಿತಿ ಬಂತು. ಪುಂಡರಿ ಆಯ್ತಲ್ಲ, ಹಾರ ನೂಪುರ ಮುದ್ರಾಭಿಹಿ, ಹಾರ ನೂಪುರ ಮುದ್ರ, ಇದೆಲ್ಲ ಏನೇನೋ ಇರುತ್ತವೆ ಇಲ್ಲಿ ಕೈಗೆ, ಏನೋ ಏನೋ ಅನೇಕ ಇತ್ತು. ಮುದ್ರಾಭಿಹಿ ಕೌಸ್ತುಭೇನ ವಿರಾಜಿತಂ, ಇಲ್ಲಿ ಕೌಸ್ತುಭಮಣಿ ಇರುತ್ತದೆ. ಇಷ್ಟು ಅಂದರೆ ಇಷ್ಟು ದಿವ್ಯ ಸುಂದರ ವಿಗ್ರಹ ಪರಮಾತ್ಮ ಶ್ರೀಕೃಷ್ಣ ಅಲ್ಲಿ ಮಲ್ಕೊಂಡಿದ್ದಾನೆ. ವನಮಾಲಾ ಪರೀತಾಂಗಂ ಮೂರ್ತಿಮದ್ಭಿರ್ನಿಜಾಯುಧೈಹಿ, ವನಮಾಲ ಇಟ್ಕೊಂಡ. ಎಲ್ಲ ಆಯುಧಗಳು ಇವೆ, ಆಯುಧಗಳು ಶಂಖ ಚಕ್ರ ಗದಾ ಪದ್ಮ ಎಲ್ಲ ಇದೆ. ಕೃತ್ವೌರವ್ ದಕ್ಷಿಣೇ ಪಾದಂ ಆಸೀನಂ ಪಂಕಜಾರುಣಂ. ದಕ್ಷಿಣ ಅಂದರೆ ರೈಟ್ಗೆ ಏನು ಹೇಳ್ತಾರೆ, ಎಲ್ಲ ಬಡೆ ಬಲ ಬಲ ಎಡ ಬಲ ಕರೆಕ್ಟ್. ಸೊ ಈ ಬಲ ತೊಡೆ ಮೇಲೆ ದಕ್ಷಿಣ, ಉರು ಊರು ಅಂದರೆ ತೊಡೆ, ಊರು ಅಂದರೆ ತೊಡೆ. ದುರ್ಯೋಧನನಿಗೆ ಊರು ಭಂಗ ಹೇಳ್ತಾರಲ್ಲ, ಊರು ಭಂಗ ಅಂದರೆ ತೊಡೆಯನ್ನು ಒಡೆದು ಹಾಕುವುದಂದ, ಅದಕ್ಕೆ ಊರು ಭಂಗ. ಊರು ಅಂದರೆ ಕನ್ನಡ ಊರಲ್ಲ, ಸಂಸ್ಕೃತ ಊರು. ನೀವು ಕನ್ನಡ ಊರನ್ನು ಏನೋ ಊರು ಅಂತ ಹೇಳ್ಬಿಟ್ಟು, ಊರು ಊರು ಅಂದರೆ ತೊಡೆ. ಊರು ಭಂಗ ಅಂದರೆ ತೊಡೆಯನ್ನು ಒಡೆದು ಹಾಕುವುದು ದುರ್ಯೋಧನನಿಗೆ. ಕೃತ್ವೌರವ್ ದಕ್ಷಿಣೇ ಪಾದಂ, ಇದು ಈ ಬಲ ತೊಡೆ ಮೇಲೆ ಏನು ಮಾಡಿದ? ದಕ್ಷಿಣೇ ಪಾದಂ ಆಸೀನಂ ಪಂಕಜಾರುಣಂ ಅಂದರೆ ಈ ಈ ಬಲ ತೊಡೆ ಮೇಲೆ ಎಡ ಕಾಲನ್ನು ಇಟ್ಟ. ಇಟ್ಟು ಕಾಲು ಈಗ ಈ ಈ ರೈಟ್ ಲೆಗ್ ಮಾತ್ರ ಹೀಗೆ ಚಾಚಿ ಈಗ ಕೂತ್ಕೊಂಡ ಹೀಗೆ ಅಲ್ಲವೇ. ದಕ್ಷಿಣೇ ಪಾದಂ ಆಸೀನಂ ಪಂಕಜಾರುಣಂ, ಅದು ನೋಡುವುದಕ್ಕೆ ಪಂಕಜ, ಅರುಣ ಪಂಕಜ ಹಾಗೆ ಕಾಲಿದೆ. ಕಾಲಿನ ಅರಿಗಾಲು ಹೇಳ್ತಾರೆ, ಅಂಗಾಲು ಅಂಗಾಲ. ಅರಿಗಾಲು ಹೇಗೆ ಕಂಡು ಬರ್ತಾ ಇದೆ ಅಂದರೆ, ಪಂಕಜ ಅರುಣ ಪಂಕಜ ಅಂದರೆ ಕಮಲ, ಕೆಂಪು ಕಮಲ ಇರುತ್ತದೆ ನೋಡಿ, ಕೆಂದಾವರೆ. ಹಾಂ, ಕೆಂದಾವರೆ. ಓಹೋ, ಕೆಂದಾವರೆ ಕರೆಕ್ಟೇ.
ಕೆಂದಾವರ ಈಸ್ ಎ ಗ್ರಾಂಥಿಕ ಪದ ತೆಲುಗಿನಲ್ಲಿ ಇದೆ ಕೆಂತಾಮರ ಕೆಂದಾಮರ ಹೇಳ್ತೀವಿ ಕೆಂದಾಮರ ಸೊ ಆ ಕೆಂದಾವರ ಹಾಗೆ ಅವರು ಕಂಪಾಗಿ ಆ ಕಾಲು ಕಂಡು ಬರ್ತಾ ಇದೆ ಅದೇನು ಅಂಗಾಲು ಅಂಗಾಲು ಹೇಳ್ತಾರೆ ಕಾಲಿನ ಅಡಿಭಾಗ ಅಂಗಾಲು ಅಂಗಾಲು ಓಕೆ ಪಂಕಜಾರುಣಂ ಮುಸಲಾವಶೇಷಾಯ ಖಂಡಕೃತೇಶು ಲುಬ್ಧಕೋ ಜರ ಈಗ ಅಷ್ಟರಲ್ಲಿ ನೋಡಿ ಇದು ಹೇಳಲಿಲ್ಲ ಇಷ್ಟುವರೆಗೆ ಹೇಳಿದ್ದೀವಲ್ಲವೇ ಈಗ ಹೇಳ್ತೀನಿ ನೋಡಿ ಮುಸಲಾವಶೇಷ ಒಬ್ಬನಲ್ಲಿ ಲುಬ್ಧಕ ಇದ್ದ ಲುಬ್ಧಕ ಅಂದರೆ ಬೇಟಗಾರ ಆ ಬೇಟಗಾರನ ಹೆಸರೇನು ಅದು ನೆನಪಿಟ್ಕೊಂಡು ಜರ ಎಂದು ಅವರ ಹೆಸರೇ ಜರ 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 ಎಂದಿದ್ದ ಅವರ ಹೆಸರೇ ಜರ ಹೇಗೆ ಬಂತೋ ಜರ ಗೊತ್ತಿಲ್ಲ ಮುಸಲಾವಶೇಷ ಅವನು ಆ ಒಣಕೆ ಆ ಒಣಕೆ ಗೊತ್ತಲ್ಲ ಋಷಿಗಳು ಶಾಪ ಕೊಟ್ಟಾಗ ಆ ಒಣಕೆಯನ್ನು ಇವರೆಲ್ಲ ಒಡೆದು ಹಾಕಿದ್ದಾರೆ ಒಡೆದು ಹಾಕಿ ಪುಡಿ ಪುಡಿ ಮಾಡಿಬಿಟ್ಟರು ಪುಡಿ ಪುಡಿ ಮಾಡಿ ಎಲ್ಲ ಬಿಸಾಕಿದ್ದಾರೆ ನದಿ ದಡದಲ್ಲಿ ಬಿಸಾಕಿದ್ದರೆ ಏನಾಯಿತು ಬಿಸಾಕಿದ್ದರೆ ಆ ಈಗ ಒಣಕೆ ಇದ್ದರೆ ಅಲ್ಲವೇ ಸತ್ತು ಹೋಗೋದು ಒಣಕೆನೇ ಇಲ್ಲ ಎಲ್ಲ ಪುಡಿ ಆಗಿಬಿಟ್ಟಿತು ಅದರಿಂದ ನಾವು ಸಾಯಲ್ಲ ಅಂದ್ಕೊಂಡರು ಅವರು ಶಾಪ ಬಿಟ್ಟು ಹೋಗಲ್ಲ ನೋಡಿ ಏನು ಮಾಡಿದ್ದರು ನೀವು ಹಾವನ್ನು ಸಾಯಿಸಿದ್ದರೆ ಅದೇ ಹಾವು ಬದುಕಿ ನಿಮ್ಮನ್ನು ಕಚ್ಚುತ್ತದೆ ಅವರು ಶಾಪ ಕೊಟ್ಟರೆ ಅದು ಪರೀಕ್ಷಿತಕ್ಕೆ ಅದೇ ಆಯ್ತಲ್ಲ ಆ ಸತ್ತು ಹೋಗಿರುವ ಹಾಳು ಇಟ್ಟರು ಇದೇ ಹಾವು ಕಚ್ಚಲಿ ಸಾಯಲಿ ಅಂದರು ಅದೇ ಹಾವು ಹೋಗಿ ಕಚ್ಚುತ್ತದೆ ಅದು ಅಷ್ಟಿದೆ ನೋಡಿ ಪರೀಕ್ಷಿತ್ತಿಗೂ ಇದಾದ ನಂತರ ಪರೀಕ್ಷಿತ್ತಿದೆ ಕೆಲಸ ಪರೀಕ್ಷಿತ್ತು ಪ್ರಾಣ ಬಿಡುವುದು ಅದೇ ಹಾವು ಬಂದು ಕಚ್ಚುತ್ತದೆ ತಕ್ಷಕ ಸರಿ ನೋಡಿ ಮುಸಲ ಮುಸಲ ಅಂದರೆ ಆ ಒಣಕೆಯ ಅವಶೇಷ ಅದೆಲ್ಲ ಪುಡಿ ಮಾಡಿದ್ದಾಗ ಏನೋ ಒಂದು ತುಂಡು ಇಷ್ಟು ಮಾತ್ರ ಉಳಿಯಿತು ಈ ತುಂಡೇನು ಮಾಡ್ತದೆ ಎಂದು ಬಿಸಾಕಿದ್ದೀರಾ ಅದು ನೋಡಿ ಅವ್ರ ಬುದ್ಧಿ ಮಿಕ್ಕದೆಲ್ಲ ಪುಡಿ ಮಾಡಿ ಅಲ್ಲಿ ನದಿ ದಡದಲ್ಲಿ ಬಿಸಾಕಿದ್ದರು ಅದರಲ್ಲೇ ಒಂದು ಅದೇನು ಏನು ದರ್ಭ ಒಂದು ಹುಲ್ಲು ಬೆಳೆಯಿತು ಆ ಹುಲ್ಲಿನಿಂದ ಹೊಡೆದು ಪರಸ್ಪರವನ್ನು ಒಬ್ಬರನ್ನೊಬ್ಬರನ್ನು ಹೊಡ್ಕೊಂಡು ಸತ್ತು ಹೋದರು ಆದರೆ ಇಷ್ಟೇನು ಸ್ವಲ್ಪ ಅದೆಲ್ಲ ಬಿಸಾಕಿದ್ದರು ಇವನಿಗೆ ಈ ಜರ ಎಂಬ ಬೇಟಗಾರನಿಗೆ ಅದು ಸಿಕ್ಕಿತು ಯಾವುದು ಆ ಒಣಕೆಯ ಸ್ವಲ್ಪ ಭಾಗ ಅದು ತುಂಡು ಮಾಡಬಹುದಿತ್ತು ಲಾಸ್ಟ್ಗೆ ಮಾಡಲಿಲ್ಲ ಇಷ್ಟೇ ಇದೆ ಏನು ಮಾಡ್ತದೆ ಎಂದು ಬಿಸಾಕಿದ್ದಾರೆ ಮೊಲೆ ಅಷ್ಟಿದೆ ಅದು ಅದು ಅವರಿಗೆ ಸಿಕ್ಕಿತು ಅದನ್ನೇನು ಮಾಡಿಕೊಂಡ ತನ್ನ ಬಾಣಕ್ಕೆ ಇಟ್ಕೊಂಡ ಯಾರು ಈ ಒಣಕೆ ಇವರೇನು ಬೇಟೆಗಾರ ಯಾವುದಾದರೂ ಪ್ರಾಣಿಗಳು ಸಿಕ್ಕಿದ್ದರೆ ಹಾಕೋಣ ಎಂದು ಮುಸಲ ಅವಶೇಷ ಅಯಖಂಡ ಮುಸಲ ಅವಶೇಷ ಮುಸಲ ಅಂದರೆ ಒಣಕೆ ಅವಶೇಷ ಅಂದರೆ ಉಳಿದಿರುವ ಅಯಖಂಡ ಅಂದರೆ ಕಬ್ಬಿನ ಭಾಗ ಖಂಡ ಅಂದರೆ ಭಾಗ ಸಂಸ್ಕೃತ ಪದಗಳೆಲ್ಲ ಗೊತ್ತಿದೆ ನಮಗೆ ಮುಸಲಾವಶೇಷ ಅಯಖಂಡ ಕೃತೇಶು ಅಯಖಂಡ ಅಂದರೆ ಆ ಕಬ್ಬಿನ ಭಾಗ ಇಷ್ಟು ಮೊಲೆ ಅಷ್ಟು ಭಾಗ ಇದೆ ನೋಡಿ ಆ ಕಬ್ಬಿನ ಖಂಡದಿಂದ ಇಶು ಅದಕ್ಕೆ ಇಶು ಅಂದರೆ ಬಾಣ ಮಾಡಿದ ಇಶು ಅಂದರೆ ಬಾಣ ಅದಕ್ಕೆ ಅದರಿಂದ ಬಾಣ ಮಾಡಿಕೊಂಡ ತನ್ನ ಬಾಣ ಇರುತ್ತದೆ ಬಾಣ ಅಂದರೆ ಗೊತ್ತಾ ಬಿಲ್ಲುಕೆ ಬಿಲ್ಲಿನಿಂದ ಬಿಡ್ತಾರೆ ಆ ಬಾಣದ ಅಂಚುಕೆ ಒಂದು ಮೊಲೆ ಹಾಗೆ ಮಾಡ್ತಾರಲ್ಲ ಆ ತುದಿ ಮಾಡಿಕೊಂಡ ಈ ಈ ಈ ಕಲ್ಲಿನಿಂದ ಈ ಈ ಕಬ್ಬಿನ ಭಾಗದಿಂದ ಅದಕ್ಕೆ ಮಾಡಿಕೊಂಡ ಮಾಡಿಕೊಂಡು ಮೊಳೆ ಅದನ್ನು ಮೊಳೆ ಹಾಗೆ ಏನೋ ಇತ್ತದು ಅದನ್ನು ಮಾಡಿಕೊಂಡು ಈಗ ನಾನು ಹೊಡೆಯುವಕ್ಕಾಗುತ್ತದೆ ಅಂದ್ಕೊಂಡ ಅದು ಸ್ವಲ್ಪ ಹೀಗೆ ಪಕ್ಕಕ್ಕೆ ಹೀಗಿರುತ್ತದೆ ಅದು ಸ್ವಲ್ಪ ಬೇಗ ಹಿಡಿಯುತ್ತದೆ ಮನುಷ್ಯನನ್ನು ಚುಚ್ಚಿಬಿಟ್ಟರೆ ಪ್ರಾಣ ಬೇಗ ಹೋಗ್ತದೆ ಕೃತೇಶು ಲುಬ್ಧಕೋ ಜರ ಇದು ಬೇಟಗಾರ ಲುಬ್ಧಕ ಅಂದರೆ ಬೇಟಗಾರ ಜರ ಎಂದು ಹೆಸರು ಅದು ಮಾಡಿಕೊಂಡ ಮೃಗಸ್ ಈಗ ಅವ್ರು ಹುಡುಕ್ತಾ ಇದ್ದಾನೆ ಏನು ಅದು ಏನಾದರೂ ಪ್ರಾಣಿ ಸಿಗ್ತದೆ ಅದನ್ನು ಬೇಟೆ ಮಾಡ್ತೀನಿ ಬೇಟೆ ಮಾಡಿದ್ದರೆ ಏನು ಮಾಡ್ತಾನೆ ತನಗೆ ತಿನ್ನುವುದಾಗುತ್ತದೆ ಕೆಲವೊಮ್ಮೆ ಮಾರುತ್ತಾನೆ ಕೆಲವೊಮ್ಮೆ ತಿಂತಾನೆ ಅಲ್ಲವೇ ಅದು ಬೇಟೆ ಹೋಗ್ತಾ ಇದ್ದರೆ ಎಲ್ಲೋ ಒಂದು ದೂರದಿಂದ ನೋಡಿದ ಅಲ್ಲೇನೋ ಏನದು ಕೆಂಪಾಗಿ ಕಾಲು ಕೆಂಪಾಗಿ ಕಂಡು ಬರ್ತಾ ಇದೆ ಇದು ಪ್ರಾಣಿ ಇದೆ ಅಂದ್ಕೊಂಡ ಇದು ಹೊಡೆಯೋಣ ಏಕೆ ಕೋತಿ ಗೀತಿ ಏನೋ ಮರ ಮೇಲೆ ಕೂತಿರ್ತದಲ್ಲ ಕೆಲವು ಭೂಮಿ ಮೇಲೆ ಕೂತಿರ್ತದೆ ಕೆಂಪಾದ ಕಂಡು ಬಂದರೆ ಇದೇನೋ ಪ್ರಾಣಿ ಅಂದ್ಕೊಂಡ ಮೃಗಸ್ಯಾಕಾರಂ ತಚ್ಚರಣಂ ವ್ಯವ್ಯಾದ ಮೃಗ ಶಂಖಯ ಇದು ಮೃಗ ಅಂದ್ಕೊಂಡು ಜಿಂಕೆ ಅಂದ್ಕೊಂಡು ಜಿಂಕೆ ಕೆಂಪಾಗಿರ್ತದೆ ಗೊತ್ತಿಲ್ಲ ಅದು ಯಾವುದೋ ಮೃಗ ಅಂದ್ಕೊಂಡು ದೂರದಿಂದ ಅದು ಹೊಡೆಬಿಟ್ಟೆ ಯಾರು ಶ್ರೀಕೃಷ್ಣನ ಈ ಈ ರೈಟ್ ಕಾಲಿಗೆ ರೈಟ್ ಕಾಲು ಹೀಗೆ ಚಾಚಿದ್ದನಲ್ಲ ಇದೇನು ಮುಡಿಸಿದ ಇದರ ಮೇಲೆ ಇಟ್ಟ ಅದಕ್ಕೆ ಹೊಡೆದ ಇನ್ನೇನು ಅದು ಬಂದು ಚುಚ್ಚಿತು ಚತುರ್ಭುಜಂ ತಂ ಪುರುಷಂ ದೃಷ್ಟ ಸಕೃತ ಕಿಲ್ಬಿಷಃ ಅದು ಹೊಡೆದ ನಂತರ ಸ್ವಲ್ಪ ಏನೋ ಅದು ಹತ್ತಿರಕ್ಕೆ ಬಂದನೋ ಇನ್ನೊಂದು ಒಂದೆರಡು ಹೆಜ್ಜೆ ನೋಡಿದ್ದರೆ ನಾಲ್ಕು ಭುಜಗಳಿವೆ ಅಯ್ಯೋ ಇದು ಯಾರೋ ಮನುಷ್ಯರಿದ್ದಾರೆ ಅದು ಚತುರ್ಭುಜನಿದೆ ಎಂದು ಆ ಬೇಟಗಾರನಿಗೆ ಗೊತ್ತಾಯಿತು ಚತುರ್ಭುಜಂ ತಂ ಪುರುಷಂ ದೃಷ್ಟ ಇವನು ಮನುಷ್ಯ ಪ್ರಾಣಿಯಲ್ಲ ಅಲ್ಲ ಮನುಷ್ಯ ಪ್ರಾಣಿಯಲ್ಲ
ಸಕ್ ಕೃತ ಕಿಲ್ಬಿಷ ಅಯ್ಯೋ ತಪ್ಪು ಮಾಡಿದೆ ಅಂತ ಅನಿಸುತ್ತೆ. ಅಯ್ಯಯ್ಯೋ ಪಾಪ ಮಾಡಿದೆ ನಾನು. ಭೀತಪ್ಪಪಾತ ಶಿರಸ ವಾಲ್ಮೀಕಿ ಕಥೆಯಲ್ಲಿ ಅದೇನು ಆ ಪಕ್ಷಿಯನ್ನು ಹೊಡೆಯುತ್ತಾನೆ, ಅವರಿಗೇನು ಪಶ್ಚಾತ್ತಾಪ ಇಲ್ಲ. ವಾಲ್ಮೀಕಿ ಸಿಟ್ಟು ಮಾಡಿಕೊಂಡು ಅವರಿಗೆ ಬೈದ, ಇಲ್ಲಿ ಮಾತ್ರ ಇವರಿಗೆ ಪಶ್ಚಾತ್ತಾಪವಾಯಿತು. ಅಯ್ಯೋ ನಾನು ಮೃಗ ಅಂದ್ಕೊಂಡೆ, ಮನುಷ್ಯನೇ ಹೊಡೆದೆ. ಭೀತ ಅಯ್ಯೋ ಪಾಪ ಮಾಡಿದೆ, ಪಾಪ ಮಾಡಿದೆ, ನನಗೆ ಪಾಪ ಬರುತ್ತದೆ ಎಂದು ಭಯ. ನೋಡಿ, ಅವರು ಎಲ್ಲ ಬೇಟೆಗಾರರೇನು ಕೆಟ್ಟವರಲ್ಲ, ಕೆಲವರು ಸಜ್ಜನರು, ಧರ್ಮಾತ್ಮರು, ಪುಣ್ಯಾತ್ಮರೇ ಇದ್ದಾರೆ. ಇದು ನೋಡಿ ಇವರನ್ನು ನೋಡಿ. ಭೀತಪ್ಪಪಾದ ಶಿರಸ ಭಯಗೊಂಡ, ಅಯ್ಯಯ್ಯೋ ತಪ್ಪಾಯಿತು ಎಂದು ಬಂದು ಹತ್ತಿರಕ್ಕೆ ಬಂದು ಪಾದ ಮೇಲೆ ಬಿದ್ದ. ಅಯ್ಯೋ ಕ್ಷಮಿಸಿ ನನ್ನನ್ನು ಎಂದು ಹೇಳಿದ. ಪಪಾತ ಶಿರಸ ಪಾದಯ್ಯೋ ರಸುರದ್ವಿಷ, ಈ ಭಗವಂತನ ಪಾದ ಮೇಲೆ ಬಿದ್ದು ನಾನು ತಪ್ಪು ಮಾಡಿದೆ ಕ್ಷಮಿಸಿ ಎಂದು ಬೇಡಿಕೊಂಡ. ಅಜಾನತಾ ಕೃತಮಿದಂ ಪಾಪೇನ ಮಧುಸೂದನ, ಹೇ ಮಧುಸೂದನ, ಭಗವಂತನೇ ಶ್ರೀಕೃಷ್ಣ ಎಂದು ಗೊತ್ತಾಯಿತು. ನಾನು ಗೊತ್ತಿಲ್ಲದೆ ಮಾಡಿಬಿಟ್ಟೆ ಈ ತಪ್ಪು, ಅದರಿಂದ ನೀವು ಕ್ಷಮಿಸಿ. ಪಾಪಸ್ಯ ಉತ್ತಮ ಶ್ಲೋಕ ಮೇನಗ, ನನ್ನ ಪಾಪವನ್ನು ಕ್ಷಮಿಸಿ. ಕ್ಷಮಿಸದಿದ್ದರೆ ಏನಾಗುತ್ತದೆ, ನನಗೆ ಪಾಪ ಭಯಂಕರವಾಗ್ತದೆ. ಈ ದೊಡ್ಡ ಪಾಪದಿಂದ ಎಲ್ಲಿ ನರಕಕ್ಕೆ ಹೋಗ್ತೀನೋ, ಎಷ್ಟು ವರ್ಷ ಹೋಗ್ತೀನೋ, ನನ್ನ ದುರ್ಗತಿಯಾಗುತ್ತದೆ. ದಯವಿಟ್ಟು ನನ್ನನ್ನು ರಕ್ಷಿಸಿ ಎಂದು ಶರಣು ಹೊಕ್ಕಿದ. ಯಸ್ಯ ಅನುಸ್ಮರಣಂ ಋಣಂ ಅಜ್ಞಾನದ್ವಂತನಾಶನಂ, ಅವರು ಹೇಳ್ತಾರೆ ನೋಡಿ, ಯಾರ ನಾಮಸ್ಮರಣದಿಂದಲೇ, ಭಗವಂತನ ನಮಸ್ಸಿನಲ್ಲೇ ಎಷ್ಟೋ ಪಾಪಗಳು, ಅನಂತ ಪಾಪಗಳೆಲ್ಲ ನಾಶವಾಗುತ್ತದೋ, ಅಂಥ ಭಗವಂತನಿಗೆ ನಾನು ಪಾಪ ಮಾಡಿದೆ ಅವ್ರಿಗೆ ಅನಿಸುತ್ತೆ ನೋಡಿ. ಯಸ್ಯ ಅನುಸ್ಮರಣಂ ಋಣಾಂ, ಯಾರ ಸ್ಮರಣದಿಂದ ಮನುಷ್ಯರಿಗೆ ಅಜ್ಞಾನದ್ವಂತನಾಶನಂ, ಅಜ್ಞಾನವೆಂಬ ಕತ್ತಲೆ ಹೋಗುತ್ತದೆ, ಪಾಪ ನಾಶವಾಗುತ್ತದೆ, ದುಃಖಗಳೆಲ್ಲ ಹೋಗುತ್ತದೆ, ಸಂಸಾರ ಬಿಡುತ್ತದೆ. ವದಂತಿ ತಸ್ಯತೇ ವಿಷ್ಣು ಎಂದು ದೊಡ್ಡ ಗುರುಗಳು ಹೇಳ್ತಾರೆ. ಮರ ಅಂಥ ಸಾಕ್ಷಾತ್ ಪರಮಾತ್ಮನಿಗೆ ನಾನಿಷ್ಟು ಅನ್ಯಾಯ ಏನು ಹಿಂಸೆ ಮಾಡಿದೆ, ಅನ್ಯಾಯ ಮಾಡಿದೆ, ಹೇ ವಿಷ್ಣೋ ಮಯ ಅಸಾಧು ಕೃತಂ ಪಬು. ಅಸಾಧು, ಅಸಾಧು ಅಂದರೆ ಸಾಧು ಅಂದರೆ ಒಳ್ಳೆಯದು, ಅಸಾಧು ಅಂದರೆ ಕೆಟ್ಟದು, ಕೆಟ್ಟದಂದರೆ ಪಾಪ. ಅಂಥ ಪರಮಾತ್ಮನಿಗೆ ನಾನು ಮಹಾ ದೊಡ್ಡ ಪಾಪ ಮಾಡಿದೆ, ಅಯ್ಯೋ ನನಗೆ ದುರ್ಗತಿ. ತನ್ಮಾಶು ಜಹಿ ವೈಕುಂಠ ಪಾಪ್ಮಾನ ಮೃಗಲುಬ್ಧಕಂ, ನಾನು ಏನು ಮೃಗಲುಬ್ಧಕಂ ಅಂದರೆ ಪ್ರಾಣಿಗಳ ಬೇಟೆಗಾರ ನಾನು, ಅಂಥವನ್ನು ನಾನು ಪಾಪಾತ್ಮ ನಾನು. ಓ ವೈಕುಂಠ, ವೈಕುಂಠನಾಥ, ತನ್ಮಾಶು ಜಹಿ, ನನ್ನ ಪಾಪವನ್ನು ಬಿಡಿಸಿಬಿಡಿ, ಪಾಪವನ್ನು ಪರಿಹಾರ ಮಾಡಿ. ಯಥಾ ಪುನರಹಂ ತ್ವೇವಂ, ಆ ಪಾಪ ನೀನು ದೊಡ್ಡ ಪಾಪ ಮಾಡಿದ್ದೀನೋ ಆ ಪಾಪ ನಾವು ನೀವೇ ಕ್ಷಮಿಸಿದ್ದರೆ ಆ ಪಾಪ ನನಗೆ ಹೋಗುತ್ತದೆ, ಇಲ್ಲದಿದ್ದರೆ ಏನಾಗುತ್ತದೆ, ಆ ಪಾಪದಿಂದ ನನಗೇನಾಗುತ್ತದೆ. ಯಥಾ ಪುನರಹಂ ತ್ವೇವಂ ನ ಕುರ್ಯಾಂ ಸದತಿಕ್ರಮಂ, ಇದರಿಂದ ಈ ಪಾಪದಿಂದ ನನಗೆ ಯಾವ ತಪ್ಪು ಬುದ್ಧಿಯಿಂದ ಇದು ಮಾಡಿದ್ದೀನೋ ಆ ಪಾಪ ಬುದ್ಧಿ ನನಗೆ ಇಲ್ಲದಂತೆ ಮಾಡಿ, ಏಕೆಂದರೆ ಮತ್ತೊಂದು ಸಲ ಇಂಥ ಪಾಪ ಮಾಡದಂತೆ ನೋಡಿ ನನಗೆ. ಯಥಾ ಪುನರಹಂತ್ವೇವಂ ನ ಕುರ್ಯಾಂ ಸದತಿಕ್ರಮ, ಸಜ್ಜನರಿಗೆ ಮಹನೀಯರಿಗೆ ಹಿಂಸೆ ಮಾಡದಂತೆ ನನಗೆ ಮತ್ತೆ ಇಂಥ ಬುದ್ಧಿ ಬರದಂತೆ ನೋಡಿ, ನಾನು ಇನ್ನೂ ಹೆಚ್ಚು ಪಾಪ ಮಾಡಬಾರದು ಎಂದು ಬೇಡ್ಕೊಳ್ತಾನೆ. ಯಸ್ಯಾತ್ಮಯೋಗ ರಚಿತಂ ನ ವಿದುರ್ವಿರಂಚೋ, ಯಾರ ಸೃಷ್ಟಿ ರಚನ, ಆತ್ಮಯೋಗ ರಚನ, ಯೋಗ ಅಂದ್ರೇನು, ಇದೆಲ್ಲ ವಿಭೂತಿ, ಈ ಜಗತ್ತೆಲ್ಲ ಪರಮಾತ್ಮನ ಯೋಗ. ಯೋಗ ಅಂದರೆ ವಿಭೂತಿ ಎಂದರ್ಥ, ತನ್ನ ಮಹಿಮೆ ಎಂದರ್ಥ. ಯೋಗ ಅಂದರೆ ಮಹಿಮೆ. ಯಾರ ತನ್ನ ಮಹಿಮೆಯಿಂದಲೇ ಇಷ್ಟು ದೊಡ್ಡ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾರೋ ಆ ಮಹಿಮೆಯನ್ನು ನವಿದುರ್ ವಿರಂಚಃ, ವಿರಂಚಃ, ವಿರಿಂಚಃ, ವಿರಂಚ ಎರಡು ಒಂದೇ. ವಿರಿಂಚಿ ಅಂದರೆ ಬ್ರಹ್ಮದೇವ, ಅವರ ಮಹಿಮೆ ಸೃಷ್ಟಿ ಕಾರ್ಯವು ಬ್ರಹ್ಮದೇವನಿಗೂ ಗೊತ್ತಾಗಲ್ಲ. ರುದ್ರಾದಯೋಶ್ಯತನಯ, ರುದ್ರಾದಯ ಶಿವನಿಗೆ ಗೊತ್ತಾಗಲ್ಲ, ಅಂದರೆ ಬ್ರಹ್ಮಗೆ ಗೊತ್ತಾಗಲ್ಲ, ಶಿವನಿಗೆ ಗೊತ್ತಾಗಲ್ಲ. 38 ಈ ನಿಮ್ಮ ಯೋಗಮಾಯ, ಭಗವಂತನ ಯೋಗಮಾಯದಿಂದ ಈ ಜಗತ್ತನ್ನು ಸೃಷ್ಟಿ ಮಾಡ್ತೀರಿ. ಈ ಸೃಷ್ಟಿ ಬ್ರಹ್ಮದೇವನಿಗೆ ಗೊತ್ತಿಲ್ಲ, ರುದ್ರನಿಗೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಮಾಯಾ ಓಹೋ ತನಯ ಹೇಳ್ತಾ ಅಸ್ಯ ತನಯ ಓಕೆ ಹಾಂ. ದೆನ್ ಪತಯೋಗಿ ರಾಮ್ ಯೇ, ಪತಯೋಗಿ ರಾಮ್ ಯೇ, ಇದೇನು ಬಿಟ್ಟುಬಿಟ್ಟರೇನು, ಗಿರಾಮ್ ಯೋ ಪತಯ ವಿದ್ಯಾಕೇ ಪರದರ್ಶಿ. ಓಹೋ ಹಾಂ, ಗಿರಾಮ್ ಯೇ ಅಂದರೆ ಎಲ್ಲ ಜ್ಞಾನಿಗಳು, ಋಷಿ ದರ್ಶನ. ಋಷಿಗಳಿಗೆ ಎಷ್ಟು ಜ್ಞಾನವಿರುತ್ತದೋ, ಋಷಿಗಳಿಗೆ ಜ್ಞಾನ ಕೊಡುವವರು ಇವರು, ಜ್ಞಾನ ಗುರುಗಳು. ಯಾರು, ಬ್ರಹ್ಮದೇವರು ಶಿವರು, ಬ್ರಹ್ಮದೇವ ಶಿವ ಇಬ್ಬರು ಲೋಕಕ್ಕೆ ಜ್ಞಾನೋಪದೇಶ ಮಾಡುವಂಥ ಆದಿಗುರುಗಳು.
ಇಡೀ ಪ್ರಪಂಚಕ್ಕೆ ಋಷಿಗಳಿಗೆ ಜ್ಞಾನ ಹೇಳಿಕೊಟ್ಟವರು ಬ್ರಹ್ಮದೇವ ಶಿವ. ಇವರಿಬ್ಬರು ಜ್ಞಾನಿಗಳು ಗುರುಗಳು. ಇಂಥ ಗುರುಗಳಿಗೆ ಗೊತ್ತಾಗ್ತಾ ಇಲ್ಲ ಅಂಥ ಮಹಿಮೆ ನಿಮ್ಮದು. ತನ್ಮಾಯ ರುದ್ರಾದಯೋಸ್ಯ ತನಯ ಪತಯೋಗಿ ರಾಮ್ಯೇ ತನ್ಮಾಯ ಯಾಪಿಹಿತ ದೃಷ್ಟಯೇ ತದಂಜ. ನಿಮ್ಮ ಮಾಯದಿಂದ ದೃಷ್ಟಿ ಮುಚ್ಚಿ ಹೋಗಿ ನಿಮ್ಮ ತತ್ವವು ಗೊತ್ತಾಗದೇ ಇರುತ್ತದೆ. ಅಂದರೆ ಅಷ್ಟು ದೊಡ್ಡ ದೊಡ್ಡವರಿಗೆ ಗೊತ್ತಾಗಲ್ಲ. ಅವತಾರ ಪುರುಷ ಎಂದು ಹೇಳಿಕೊಳ್ಳುವರೇ ಈ ಪಾಪಾತ್ಮರನ್ನೇ ಮಹಾತ್ಮರು ಅವತಾರ ಪುರುಷರು ಎಂದು ಹೇಳಿಬಿಟ್ಟರಲ್ಲ, ಈ ದೊಡ್ಡ ದೊಡ್ಡ ಅವತಾರ ಪುರುಷರಿಗೆ ಗೊತ್ತಾಗಲಿಲ್ಲ. ಅಂಥದ್ದು ನಾನು ಅಲ್ಪ ಮನುಷ್ಯ. ಕಿಂ ತಸ್ಯ ತೇ ವಯಮ ಸದ್ಗತ ಯೋಗೃಣೀಮಃ. ನಾವು ಅಸದ್ಗತಯ. ನಮಗೇನು ಗೊತ್ತು? ನಾನು ಅಜ್ಞಾನಿ, ಕಾಡು ಮನುಷ್ಯ, ಈ ಕಾಡಿನಲ್ಲಿರುವವನು, ನನಗೇನು ಗೊತ್ತು? ಅಂಥ ದೊಡ್ಡವರಿಗೆ ಗೊತ್ತಿಲ್ಲ. ಈಗ ನನಗೇನು ಗೊತ್ತು? ಅದರಿಂದ ಗೊತ್ತಿಲ್ಲದೆ ತಪ್ಪು ಮಾಡಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಬೇಡಿಕೊಂಡ. ಕಿಂ ತಸ್ಯ ತೇ ವಯಮ ಸದ್ಗತಯೋ ಗೃಣೀಮ. ಅಷ್ಟು ದೊಡ್ಡ ದೊಡ್ಡವರೇ ತಪ್ಪು ಮಾಡ್ತಾರೆ, ಈಗ ನಾನೆಷ್ಟು, ನಾನೆಂಥವನು? ಭಗವಂತ ಏನು ಹೇಳ್ತಾನೆ, ಟೈಮ್ ಆಯಿತು, ಸ್ವಲ್ಪ ಹೇಳ್ತೀನಿ, ಒಂದೆರಡು ಶ್ಲೋಕ ಹೇಳಿ. ಮಾ ಭೈರ್ಜರೇ ತ್ವಮುತ್ತಿಷ್ಟ ಕಾಮಯೇಷ ಕೃತೋ ಹಿಮೆ. ಮಾ ಭೈರ್ಜರೇ. ಓ ಜರಾ, ನೀವು ಬೇಜಾರು ಮಾಡಿಕೊಳ್ಳಬೇಡ, ಭಯಗೊಳ್ಳಬೇಡ, ಅಂಜಬೇಡ. ಏಕೆ? ಮಾ ಭೈರ್ಜರೇ ತ್ವಮುತ್ತಿಷ್ಟ. ನೀವು ಅಂಜಬೇಡ, ಎದ್ದು ಎದ್ದು ಬಿಡು. ಕುಳಿತಿದ್ದಾನೆ ಇಲ್ಲಿ, ಪಾದ ಮೇಲೆ ಬಿದ್ದ. ಏ ಹೇಳು ಎಂದು ಹೇಳ್ತಾನೆ. ಮಾ ಭೈರ್ಜರೇ ತ್ವಮುತ್ತಿಷ್ಟ. ಏಕೆ ಬೇಜಾರು ಮಾಡಿಕೊಳ್ಳಬೇಡಪ್ಪ, ಇದೆಲ್ಲ ನನ್ನ ಸಂಕಲ್ಪದಿಂದಲೇ, ನನ್ನ ಇಷ್ಟದಿಂದಲೇ ನಾನು ಶರೀರ ಬಿಡಬೇಕನ್ಕೊಂಡೆ, ಯಾವುದೇ ಒಂದು ನೆಪ, ಅದರಿಂದ ನೆಪ ನಿಮಗೆ ಕೊಟ್ಟೆ, ನಿಮ್ಮ ಮೂಲಕ ಮಾಡಿಸಿದೆ. ನೀವೇನು ಬೇಜಾರು ಮಾಡಿ, ನೀವೇನು ತಪ್ಪು ಮಾಡಲಿಲ್ಲ, ನಿನ್ನ ಮೂಲಕ ನಿಮಗೆ ಆ ಬುದ್ಧಿ ಕೊಟ್ಟು ನಾನೇ ಮಾಡಿಸಿದೆ. ಕಾಮಯೇಷ ಕೃತೋ ಹಿಮೆ. ನನ್ನ ಸಂಕಲ್ಪದಿಂದಲೇ ಇದೆಲ್ಲ ನಡೆಯಿತು, ನೀವೇನು ಬೇಜಾರು ಮಾಡಿಕೊಳ್ಳಬೇಡ. ಯಾಹಿತ್ವಂ ಮದನು ಜ್ಞಾತಃ. ಅದರಿಂದ ನಾನು ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ, ನನ್ನ ಆಶೀರ್ವಾದದಿಂದ ನಿನಗೆ ಸ್ವರ್ಗಂ ಸುಕೃತಿನಾಂ ಪದಂ. ಪುಣ್ಯಾತ್ಮರಿಗೆ ಸಿಕ್ಕುವಂಥ ಸ್ವರ್ಗಲೋಕ ನಿನಗೆ ಸಿಗ್ತದೆ, ನಾನು ಆಶೀರ್ವಾದ ಮಾಡ್ತೀನಿ, ಚಿಂತೆಯನ್ನು ಮಾಡಬೇಡ, ನೀವು ಸ್ವರ್ಗಕ್ಕೆ ಹೋಗು ಎಂದು ಹೇಳಿಬಿಡ್ತಾನೆ. ನೋಡಿ, ತನಗೆ ಪಾದ ಹೊಡೆದು ಸಾಯಿಸುವವನಿಗೆ ಅವರಿಗೆ ಆಶೀರ್ವಾದ ಮಾಡಿ ಅವರಿಗೆ ಸ್ವರ್ಗಕ್ಕೆ ಕಳಿಸಿದ. ಶ್ರೀಕೃಷ್ಣ ಹೇಳಿದಿವಲ್ಲ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ, ಭಕ್ತರಿಗೆ ಅನುಗ್ರಹ ಮಾಡ್ತಾನೆ, ಪಾಪಾತ್ಮರನ್ನು ಬಿಡಲ್ಲ. ಈ ಕಾಲದಲ್ಲಿ ಏನಾಯಿತು, ಸಜ್ಜನರಿಗೆ ಹಿಂಸೆ ಮಾಡ್ತಾರೆ, ಪಾಪಾತ್ಮರನ್ನು ಮಹಾತ್ಮರೆಂದು ಪ್ರಶಂಸೆ ಮಾಡ್ತಾರೆ. ಪಾಪಾತ್ಮರನ್ನು, ದುಷ್ಟರನ್ನು, ಅಸುರರನ್ನು ಪ್ರಶಂಸೆ ಮಾಡ್ತಾರೆ, ಆಹಾ ಮಹಾತ್ಮರು ಎಂದು. ಅವರ ಕೈಯಲ್ಲಿ ನರಳು ಹೋದರೆ ಓ ತಪ್ಪೇನಿಲ್ಲ, ಇದೆಲ್ಲ ಭಗವಂತನ ಲೀಲಾ ಎಂದು ಹೇಳಿಬಿಡ್ತಾರೆ. ನೋಡಿ, ಅವರನ್ನು, ಪಾಪಾತ್ಮರನ್ನು, ಅಸುರರನ್ನು, ರಾಕ್ಷಸರನ್ನು ಮಹನೀಯರು ಎಂದು ಪ್ರಶಂಸೆ ಮಾಡ್ತಾರೆ. ಅವರ ಕೈಯಲ್ಲಿ ನರಳಿ ಹೋದರೆ ಇದೆಲ್ಲ ಭಗವಂತನ ಲೀಲಾ ಎಂದು ಹೇಳಿಬಿಡ್ತಾರೆ. ನೋಡಿ ಹೇಗೆ ಮಾತಾಡ್ತಾರೆ. ಯಾಹಿತ್ವಂ ಮದನು ಜ್ಞಾತ ಸ್ವರ್ಗಂ ಸುಕೃತಿನಾಂ ಪದಂ ಇತ್ಯಾದಿಷ್ಟೋ ಭಗವತ ಕೃಷ್ಣೇನೇಚ್ಛಾ ಶರೀರಿಣ. ನೋಡಿ, ಈ ಹೀಗೆ ಆಶೀರ್ವಾದ ಮಾಡಿದ, ಆಜ್ಞೆ ಕೊಟ್ಟ. ಯಾರು ಭಗವಂತ? ಹೇಗಿದ್ದಾನೆ? ಅವರ ಶರೀರವು ಇಚ್ಛಾ ಶರೀರ ಅಂತೆ, ತನ್ನ ಇಚ್ಛದಿಂದ ಸಂಕಲ್ಪದಿಂದ ಧರಿಸಿಕೊಂಡಿರುವ ಶರೀರ, ಮತ್ತು ಸಂಕಲ್ಪದಿಂದ ಶರೀರ ಬಿಟ್ಟು ಬಿಡ್ತಾನೆ ಅಷ್ಟೇ, ತನ್ನ ಸಂಕಲ್ಪದಿಂದ. ಮಾಯಾ ಮಾನುಷ ಶರೀರ ಪುಣ್ಯಪಾಪದಿಂದ ಹುಟ್ಟಿದ್ದಲ್ಲ. ನಮ್ಮ ಶರೀರವಾದರೆ ಪೂರ್ವಜನ್ಮ ಪುಣ್ಯಪಾಪದಿಂದ ಹುಟ್ಟುತ್ತದೆ. ಅವರದ್ದು ಪೂರ್ವಜನ್ಮ ಪೂರ್ವಜನ್ಮ ಇಲ್ಲ, ಪುಣ್ಯಪಾಪ ಇಲ್ಲ, ಎಂದಿಗೂ ಇರುತ್ತಾನೆ, ಇದ್ದೇ ಇದ್ದಾನೆ. ಸುಮ್ಮನೆ ಲೋಕಕ್ಕೆ ತೋರ್ಕೊಳ್ತಾನೆ, ತಾನು ಸರ್ವವ್ಯಾಪಕ, ಅಲ್ಲೇ ಇದ್ದಾನೆ, ಎಲ್ಲಿ ಹೋಗಲ್ಲ, ಬರುವುದಿಲ್ಲ, ಹೋಗೋದಿಲ್ಲ, ಎಲ್ಲ ಕಡೆ ಇರ್ತಾನೆ. ಎಲ್ಲ ಕಡೆ ಇದ್ದಾನೆ ಭಗವಂತ ಕೃಷ್ಣ, ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲ ಕಡೆ ಇದ್ದಾನೆ. ಸುಮ್ಮನೆ ಅಲ್ಲಿ ತೋರ್ಕೊಳ್ತಾನೆ, ಮನುಷ್ಯರಿಗೆ ಅದೃಶ್ಯವಾಗ, ಅಲ್ಲೇ ಇರ್ತಾನೆ, ನಮಗೆ ಕಂಡು ಬರಲ್ಲ. ಇರುವುದು ಮೊದಲಿನಿಂದ ಇದ್ದಾನೆ, ಈಗಲೂ ಇದ್ದಾನೆ, ಎಂದಿಗೂ ಇರ್ತಾನೆ. ಅವ್ರು ಹೋಗೋದೇ ಇಲ್ಲ, ಎಲ್ಲಿ ಹೋಗ್ತಾನೆ, ಹೋಗುವುದೆಲ್ಲಿ, ಅವ್ರಿಗೆ ಹೋಗಕ್ಕೆ ಜಾಗನೇ ಇಲ್ಲ, ಎಲ್ಲ ತಾನೇ ಆಗಿರುವುದನ್ನು ಎಲ್ಲಿ ಹೋಗ್ತಾನಪ್ಪ, ಭಗವಂತ ಎಲ್ಲಿ ಹೋಗಲ್ಲ, ಈಗಲೂ ಇದ್ದಾನೆ. ಅದರಿಂದ ಕೃಷ್ಣೇನ ಇಚ್ಛಾ ಶರೀರಿನ, ತನ್ನ ಇಚ್ಛಾ ಶರೀರ, ತನ್ನ ಇಷ್ಟದಿಂದ ಸಂಕಲ್ಪದಿಂದ ಧರಿಸಿರುವ ಶರೀರನಾಗಿರುವ ಭಗವಂತ ಇವನಿಗೆ ಆಶೀರ್ವಾದ ಮಾಡಿದ. ಅವರ ಅದೃಷ್ಟ ಅನ್ಕೊಂಡು ಭಗವಂತನ ಆಶೀರ್ವಾದ ಆಯಿತು, ಈಗ ನನ್ನ ಪಾಪ ಹೋಯಿತು ಎಂದು ಕೊನೆಯ ನೋಡಿ ಅವರು ಆ ಬುದ್ಧಿಯಲ್ಲಿ ಏನು ಮಾಡ್ತಾನೋ ಗೊತ್ತಾ, ಒಂದು ಶ್ಲೋಕ ಚೆನ್ನಾಗಿದೆ. ತ್ರಿಪರಿಕ್ರಮ್ಯ ಭಗವಂತನ ಶ್ರುತ್ತು ಮೂರು ಸಲ ಪ್ರದಕ್ಷಿಣ ಮಾಡಿದ್ದನಂತೆ. ತ್ರಿಪರಿಕ್ರಮ್ಯ ಮೂರು ಸಲ ಪ್ರದಕ್ಷಿಣ ಮಾಡಿ ತಮ್ಮತ್ವ, ಮತ್ತು ಸಾಷ್ಟಾಂಗ ನಮಸ್ಕಾರ ಮಾಡಿ, ಸಾಷ್ಟಾಂಗ ನಮಸ್ಕಾರ ಮಾಡಿ ಕಣ್ಣು ತೆಗೆದ ತಕ್ಷಣವೇ ಅವರಿಗೆ ವಿಮಾನ ಬಂತಂತೆ. ಆ ವಿಮಾನದಲ್ಲಿ ಸ್ವರ್ಗಕ್ಕೆ ಹೋದ. ನೋಡಿ, ವಿಮಾನೇನ ದಿವಂ ಯಯೌ. ಅಷ್ಟರಲ್ಲೇ ಈಗ ದಾರುಕ ಇದ್ದಾನೆ. ದಾರುಕ ಅಂದರೆ ತನ್ನ ರಥ ಸಾರಥಿ ಇದ್ದಾನಲ್ಲ, ಅವ್ರು ಹುಡುಕ್ತಾ ಎಲ್ಲೋ ಬಂದ, ಎಲ್ಲಿ ಕೃಷ್ಣ ಕಂಡು ಬರ್ತಾ ಇಲ್ಲ, ಏನಾಯಿತು ಎಂದು. ನಮ್ಮ ಸ್ವಾಮಿ ಕಂಡು ಬರ್ತಾ ಇಲ್ಲ. ದಾರುಕ ಅಂದರೆ ಅವರ ರಥಸಾರಥಿ. ರಾಮಚಂದ್ರನಿಗೆ ರಥಸಾರಥಿ ಸುಮಂತ್ರ,
ಅಲ್ಲಿ ಸುಮಂತ್ರ ಕೃಷ್ಣನಿಗೆ ದಾರುಕ. ಹಾಂ, ಇವರು ಮಹಾಪುಣ್ಯಾತ್ಮರು. ಯಾಕಂದರೆ ಇಡೀ ಜೀವನ ಶ್ರೀಕೃಷ್ಣನಿಗೆ ಸೇವಕರಾಗಿ ಸಾರಥಿಯಾಗಿ ಸೇವೆ ಮಾಡಬೇಕಂದರೆ ಆಗಬೇಕು ತಾನೆ. ಸೊ ದಾರುಕ ಕೃಷ್ಣ ಪದ ವೀಮನ್ ವಿಚ್ಛನ್ನದಿಗಮ್ಯತಂ. ಕೃಷ್ಣರು ಭಗವಂತನ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಎಂದು ಹುಡುಕುತ್ತಾ ಹುಡುಕುತ್ತಾ ಹುಡುಕ್ತಾ ಇಲ್ಲಿ ಕಂಡು ಬಂದ ದೂರದಿಂದ. ಅಯ್ಯೋ ಕೃಷ್ಣ ಇದ್ದಾರೆ ಎಂದು ಹತ್ತಿರಕ್ಕೆ ಬಂದ. ಅಧಿಗಮ್ಯತಂ ವಾಯುಂ ತೊಲಸ್. ಏಕೆ ಹೇಗೆ ಬಂದ ಅಂದರೆ ದೂರದಿಂದ ಹುಡುಕುತ್ತಾ ಇದ್ದಾನೆ, ಇಲ್ಲಿ ಎಲ್ಲೋ ಇರಬಹುದು. ಅವರ ಕೊರಳಿನಲ್ಲಿ ತುಳಸಿ ಗಂಧ, ತುಳಸಿ ಮಾಲ ಇರುತ್ತದೆ, ಆ ತುಳಸಿ ಸುಗಂಧ ಬರುತ್ತದಂತೆ. ಆ ಸುಗಂಧ ನೋಡಿಕೊಂಡು ಬಂದರಂತೆ. ಆ ಇವ ಸುಗಂಧ ಬರುತ್ತಾ ಇದೆ, ಇವನೇ ನಮ್ಮ ಕೃಷ್ಣ ಆಗಬಹುದು ಎಂದು ಅಲ್ಲೆಲ್ಲೇ ಹುಡುಕಿದ್ದರೆ ಅಲ್ಲೇ ಸಿಕ್ಕಿದ್ದರು. ಸೊ ವಾಯುಂ ತುಳಸಿ ಕಾಮೋದ ಆಗ್ರಹ ಆಗ್ರಹ ಯ ಅಭಿಮುಖಂ ಯಯೌ. ಆ ತುಳಸಿ ಸುಗಂಧವನ್ನು ಮಾಡುತ್ತಾ ಸುಗಂಧವನ್ನು ತಗೊಳ್ತಾ ಹತ್ತಿರಕ್ಕೆ ಬಂದ. ಅಯ್ಯೋ ಭಯಂಕರ ಸ್ಥಿತಿ ಇದೆ. ತಮ್ಮ ತತ್ರ ದಿಗ್ ಏನು ದಿಗ್ಮದ್ಯುಭಿರಾಯುಧ ಇರುವೃತಂ. ಮತ್ತು ಶಂಖ ಚಕ್ರ ಗದಾ ಪದ್ಮ ಎಲ್ಲ ದಿವ್ಯ ಸುಂದರ ವಿಗ್ರಹ ಇದೆ. ಅಶ್ವತ್ಥ ಮೂಲೆ ಕೃತಕೇತನಂ ಪತಿಂ. ಅಶ್ವತ್ಥದ ಅರಳಿ ಮರಳದ ಕೆಳಗೆ ಭೂಮಿ ಮೇಲೆ ಮಲ್ಕೊಂಡಿದ್ದಾನೆ. ಸ್ನೇಹ ಪ್ಲುತಾತ್ಮ ಮುಖದಲ್ಲಿ ಮಾತ್ರ ಅದೇ ಪ್ರೇಮ ಅದೇ ಸ್ನೇಹ ಇದೆ. ನಿಪತ ತಪ ಅದಯ್ಯೋ ಇದು ನೋಡಿಕೊಂಡು ಹೃದಯದಲ್ಲಿ ಪ್ರೇಮ ಭಕ್ತದಿಂದ ಪಾದ ಮೇಲೆ ಬಿದ್ದ. ರಥಾದವ ಪ್ಲುತ್ಯ ಸಭಾಷ್ಪಲೋಚನ. ಕಂಡು ಬಂದರೆ ರಥವನ್ನು ಬಿಟ್ಟು ತಕ್ಷಣವೇ ಕೆಳಗೆ ಹಾರಿದ. ಹಾರಿ ಬಂದು ಪಾದ ಮೇಲೆ ಬಿದ್ದ. ನೋಡುತ್ತಾ ಅಯ್ಯಯ್ಯೋ ನಿಮ್ಮ ಕಾಲಿಗೆ ಇದೇನಾಯಿತು ಗತಿ ಎಂದು ಅವ್ರಿಗೆ ಗೊತ್ತಾಯಿತು. ಕಾಲಿಗೆ ರಕ್ತ ಬರುತ್ತಾ ಇದೆ, ಚುಚ್ಚಿತು. ಅಪಶ್ಯತತ್ತು ಚರಣಂಬುಜಂ ಪ್ರಭೋ. ಪ್ರಭೋ, ನಾನು ಅಲ್ಲಿನಿಂದ ನಿಮ್ಮ ಪಾದಗಳು ನೋಡಿದೆ, ನೋಡಿದರೆ ನನಗೆ ತುಂಬ ದುಃಖ ಆಯಿತು. ಅಯ್ಯೋ ಇದೇನಾಯಿತು ನಿಮ್ಮ ಕಾಲಿಗೆ. ಅಂಬುಜಂ ಪ್ರಭೋ ದೃಷ್ಟಿ ಪ್ರನಷ್ಟ ಆತಮಸಿ ಪ್ರವಿಷ್ಟ. ನಮ್ಮ ದೃಷ್ಟಿ ಎಲ್ಲ ಹೋಯಿತು. ಏಕೆ? ಅಜ್ಞಾನದಿಂದ ನಮಗೆ ನಿಮ್ಮ ಕಾಲು ನೋಡಿದ ನಂತರ ಇದಾಯಿತು. ದಿಶೋ ನ ಜಾನೇನ ಲಭೇ ಚ ಶಾಂತಿಂ. ನಿಮ್ಮ ಪಾದಗಳು ಕಂಡು ಬಂದಿಲ್ಲ ಇಷ್ಟೊತ್ತು ಹೇಳ್ತಾ ಇದ್ದೆ. ಇಷ್ಟೊತ್ತು ನಾನು ಹುಡುಕುತ್ತಾ ಇದ್ದರೆ ನಿಮ್ಮ ಚರಣ ದರ್ಶನ ಆಗಲಿಲ್ಲ. ಚರಣ ದರ್ಶನ ಇಲ್ಲ ಅಂದರೆ ನಮ್ಮ ಕಣ್ಣಿಗೆ ದೃಷ್ಟಿ ಇಲ್ಲ, ಅಜ್ಞಾನದಲ್ಲೇ ಇದ್ದೆ. ಎಲ್ಲಿ ಎಲ್ಲಿ ಅಂದು ಹುಚ್ಚಾಗಿ ಹುಡುಕುತ್ತಾ ಇದ್ದೀನಿ, ಎಲ್ಲಿ ಸಿಗಲಿಲ್ಲ. ದಿಶೋ ನ ಜಾನೇನ ಲಭೇ ಚ ಶಾಂತಿ. ಎಲ್ಲಿ ಹೋಗಬೇಕು, ಎಲ್ಲಿ ಹುಡುಕಬೇಕು, ಸಿಗಲಿಲ್ಲ. ಮನಸ್ಸಿಗೆ ಸಮಾಧಾನವಿರಲಿಲ್ಲ. ಯಥಾ ನಿಶಾಯ ಮುಡುಪೇ ಪ್ರನಷ್ಟೆ. ರಾತ್ರಿಗೆ ಚಂದ್ರ ಇಲ್ಲ, ನಕ್ಷತ್ರಗಳು ಕಂಡು ಬರಲ್ಲ ಅಂದರೆ ದಾರಿ ಎಲ್ಲಿ ಸಿಕ್ಕುವುದು? ಪೂರ್ವಕಾಲದಲ್ಲಿ ಚಂದ್ರ ಇರುತ್ತಿದ್ದರೆ ಸ್ವಲ್ಪ ದಾರಿ ಕಂಡು ಬರ್ತದೆ. ಚಂದ್ರ ಇಲ್ಲದಿದ್ದರೆ ನಕ್ಷತ್ರಗಳಿಂದ ದಾರಿ ಕಂಡು ಬರುತ್ತಿತ್ತು. ಆ ಕತ್ತಲೆಯಲ್ಲಿ ಹಳ್ಳಿ ಜನರಿಗೆ ಗೊತ್ತು. ಈ ಕಾಲದಲ್ಲಿ ಹಳ್ಳಿ ಜನರಿಗೆ ಕರೆಂಟ್ ಇದೆ. ಆ ಕರೆಂಟ್ ಇಲ್ಲದೇ ಇರುವಾಗ ಆವಾಗ ನಕ್ಷತ್ರಗಳಿಂದ ಕಂಡು ಬರುತ್ತೆ. ಕೆಲವೊಮ್ಮೆ ಮೋಡಗಳು ಕಂಡು ಬಂದರೆ ಈಗ ಭಯಂಕರ, ಏನು ಕಂಡು ಬರಲ್ಲ. ಎಲ್ಲಿ ಕಾಲಿಡಬೇಕೋ ಗೊತ್ತಿಲ್ಲ, ಅಲ್ಲಿ ಮುಲ್ಲಿದೆಯೋ ಕಲ್ಲಿದೆಯೋ ಗೊತ್ತಿಲ್ಲ. ತುಂಬ ಕಷ್ಟ ಆಗ್ತದೆ. ಅಬ್ಬಾ, ನಕ್ಷತ್ರಗಳಿದ್ದರೆ ಸ್ವಲ್ಪ ಸ್ವಲ್ಪ ಕಂಡು ಬರುತ್ತದೆ. ಅದರಿಂದ ಹೋಗ್ತೀವಿ, ಹೋಗುತ್ತಿದ್ದೀವಿ ನಾವು. ಹಾಗೆ ನಡ್ಕೊಂಡು ರಾತ್ರಿ ಹಾಕ್ತಾರೆ, 11-12 ನಡೆಯುತ್ತಿದ್ದೀವಿ ಕತ್ತಲೆಯಲ್ಲಿ. ಅಂದರೆ ಗೊತ್ತಿರುವ ಜಾಗನೇ, ಹೊಸ ಊರಿಗೆ ಹೋಗೋಕ್ಕಾಗಲ್ಲ. ಗೊತ್ತಿರುವ ಊರಾದರೆ ಹೋಗ್ತೀವಿ, ಹೊಸ ಊರಂದರೆ ಗೊತ್ತೇ ಆಗಲ್ಲ. ಏನು ಕಂಡೇ ಬರಲ್ಲ ರಾತ್ರಿಗೆ. ಸೊ ಯಥಾ ನಿಶಾಯ ಮುಡುಪೆ ಪ್ರಣಷ್ಟೆ ಇತಿ ಬೃವತಿ ಸೂತೆ ವೈ ರಥೋ ಗರುಡ ಲಂಚನ ಖಮುತ್ಮಾತ ರಾಜೇಂದ್ರ ಸಾಶ್ವಧ್ವಜ ಉದೀಕ್ಷಿತ. ಈಗ ಹೇಳುವ ಹೊತ್ತಿಗೆ ಆಕಾಶದಿಂದ ಒಂದು ತನ್ನ ಗರುಡ ವಾಹನ ಬಂತು ಶ್ರೀಕೃಷ್ಣಂದು. ಖಮುತ್ಮಾತ ರಾಜೇಂದ್ರ ಸಾಶ್ವಧ್ವಜ ಉದೀಕ್ಷಿತ ತಮನ್ವಗಚ್ಚನ್ ದಿವ್ಯಾನಿ ವಿಷ್ಣು ಪ್ರಹರಣಾನಿ ಚ. ಇದೆಲ್ಲ ಆಗಲ್ಲಪ್ಪ, ನಾಳೆ ಹೇಳೋಣ. ಟೈಮ್ ಆಯಿತು, ಹೆಚ್ಚು ಅಯ್ಯೋ 10-15 ಆಯಿತು. ಓಹೋ, ಅವರ ಜೊತೆಗೆ ಇದಾಯ್ತಂತೆ. ಹಾಂ, ಅಂದರೆ ಅವರ ಶ್ರೀಕೃಷ್ಣನ ಆಯುಧಗಳು ಆಕಾಶದಲ್ಲಿ ಹಾರಿ ವೈಕುಂಠಕ್ಕೆ ಹೋಯಿತು. ಏಕೆ ಅಂದರೆ ಆಯುಧಗಳೆಲ್ಲರೂ ಭಕ್ತರೇ. ಶಂಖ ಚಕ್ರ ಗದ ಅವರೆಲ್ಲರೂ ಭಕ್ತರು. ಭಕ್ತರು ಶಂಖಚಕ್ರ ಗದಗಳಾಗಿ ಸೇವೆ ಮಾಡ್ತಾ ಇರುತ್ತಾರೆ. ಅದರಿಂದ ಅವರ ಶಂಖಚಕ್ರಗಳು ಏನದು ಲೋಹದಿಂದ ಕಬ್ಬಿನದೋ ಅಥವಾ ಯಾವುದೋ ಪ್ಲಾಸ್ಟಿಕ್ದೋ ಯಾವುದೋ ಅಲ್ಲ. ಅವರು ಆತ್ಮ ಚೈತನ್ಯ ರೂಪರು, ಜೀವರೇ, ಚೈತನ್ಯ ಆತ್ಮರೇ ಅಲ್ಲಿರುತ್ತಾರೆ ಶಂಖಚಕ್ರಾದಿ ಗದಗಳ ರೂಪವಾಗಿ. ಅದರಿಂದ ಏನು ಹೇಳ್ತಾರೆ, ಓಹೋ ಏನದು ದಿವ್ಯ ಆಯುಧಗಳಿರುತ್ತವೆ ನೋಡಿ, ಗರುಡಧ್ವಜ ಪತಾಕ. ಅವರು ಗರುಡಧ್ವಜ ಎಂಬುದು ಒಂದು ಬಾವುಟ ಇರುತ್ತದಂತೆ. ಗರುಡಧ್ವಜ, ಧ್ವಜ ಅಂದರೆ ಬಾವುಟ, ಧ್ವಜ ಅಂದರೆ ಗೊತ್ತಾ, ಗರುಡಧ್ವಜ. ಆ ಗರುಡಧ್ವಜ ಅಶ್ವಗಳು, ಇವರ ರಥ ಇತ್ತಲ್ಲ, ಆ ರಥಕ್ಕೆ ಅಶ್ವಗಳೆಲ್ಲ ಆಕಾಶದಲ್ಲಿ ಹಾರಿಹೋಯ್ತಂತೆ. ಆ ರಥಕ್ಕಿರುವಂಥ ಗರುಡಧ್ವಜ ಪತಾಕ ಅಂದರೆ ಧ್ವಜ, ಮತ್ತು ಅಶ್ವಗಳು, ಅಶ್ವಗಳು ಭೂಲೋಕದಲ್ಲ, ವೈಕುಂಠದಿಂದ ಬಂದಿರುವ ಕುದುರೆಗಳು. ಆ ಕುದುರೆಗಳೆಲ್ಲ ಆಕಾಶದಲ್ಲೇ ಹೋಯಿತು ವೈಕುಂಠಕ್ಕೆ. ಮತ್ತೇನು, ಅವರ ಹಿಂದೆ ಅವರ ಜೊತೆಗೆ ಇವನ ಶಂಖಚಕ್ರ ಗದಗಳಿತ್ತಲ್ಲ, ಅವುಗಳನ್ನು ಬಿಟ್ಟ ಶ್ರೀಕೃಷ್ಣ, ಅವುಗಳೆಲ್ಲ ಮೇಲೆ ಹಾರಿ ವೈಕುಂಠಕ್ಕೆ ಹೋಯಿತು. ಇವರೆಲ್ಲ ಮೊದಲು ಹೋಗಿ ಅಲ್ಲಿರುತ್ತಾರೆ, ಇವರು ಹೋಗುವ ಹೊತ್ತಿಗೆ ರೆಡಿಯಾಗಿರುತ್ತಾರೆ.
ರೆಡಿ ಹೋಗಿ ಸ್ವಲ್ಪ ತುಂಬ ದಿವಸ ಆಯ್ತಲ್ಲ ವೈಕುಂಠವೆಲ್ಲ ದುಮ್ಮು ಧೂಳಿ ಇದ್ದರೆ ಅದೆಲ್ಲ ಸರಿ ಮಾಡಿಕೊಂಡು ಜಾಗ ಮಾಡಿಕೊಂಡು ಶ್ರೀಕೃಷ್ಣ ಬಂದರೆ ಮತ್ತೆ ಅವರಿಗೆ ಸ್ವಾಗತ ಮಾಡಬೇಕಲ್ಲ. ಇದು ತುಂಬ ದಿವಸ ಆಯಿತು ಅಲ್ಲೇ ಅಲ್ಲ, ಯಾರು ಯಾರು ಇಲ್ಲವೇ ಇಲ್ಲ ನೋಡುವವರು. ಜಯ ವಿಜಯರು ಇಲ್ಲಿಲ್ಲೇ ಇದ್ದಾರೆ. ಯಾರಾದರೂ ಇದ್ದಾರೆ ಅಲ್ಲಿ ನೋಡ್ತಾ? ಅಲ್ಲಿ ಧೂಳೇ ಇರಲ್ಲವಲ್ಲ, ಧೂಳಿಯಾಗಿ ಧೂಳಿ ಇರಲ್ಲವಲ್ಲ, ಅಲ್ಲಿ ಇರುತ್ತದೇನು? ಸುಮ್ಮನೆ ಅವರು ಮೊದಲೇ ಕಳಿಸಿದ್ದಾರೆ. ತಮನ್ವಗಚ್ಚನ್ ದಿವ್ಯಾನಿ ವಿಷ್ಣು ಪ್ರಹರಣಾನಿ ಚ, ವಿಷ್ಣು ಆಯುಧಗಳು ಮಿಕ್ಕ ಆಯುಧಗಳೆಲ್ಲ ಹೋಗಿಬಿಟ್ಟಿವೆ. ದಂತೇನಾತಿ ವಿಸ್ಮಿತಾತ್ಮಾನಂ ಸೂತಮಾಹ, ಇದೆಲ್ಲ ನೋಡಿಕೊಂಡು ಈ ಈ ರಥಸಾರಥಿ ಆಶ್ಚರ್ಯವಾಯಿತೆ. ಕುದುರೆಗಳು ಹೋಯಿತು, ರಥ ಹೋಯಿತು, ಇದೆಲ್ಲ ಶಂಖಚಕ್ರಾದಿಗಳು ತನ್ನ ನೋಡ್ತಾ ನೋಡ್ತಾ ಕೈಯಲ್ಲೇ ಕೈಬಿಟ್ಟು ಹೋಗ್ತಾ ಇವೆ ಆಕಾಶದಲ್ಲಿ. ಆಶ್ಚರ್ಯ ಪಟ್ಕೊಂಡು ತೇನಾತಿ ವಿಸ್ಮಿತಾತ್ಮಾನಂ ಸೂತಮಾಹ ಜನಾರ್ದನ, ಆಶ್ಚರ್ಯ ಪಟ್ಕೊಂಡ ಆ ಸಾರಥಿಗೆ ಹೇಳ್ತಾನೆ, ಸಾರಥೇ ಒಂದು ಕೆಲಸ ಮಾಡ್ತೀಯಾ, ನಾನು ಹೇಳಿದ ಕೆಲಸ ಮಾಡು. ನೀವು ತಕ್ಷಣವೇ ಹೋಗು, ಎಲ್ಲಿ ಈ ನೌಕ ಹತ್ತಿಬಿಟ್ಟು ದ್ವಾರಕಕ್ಕೆ ಹೋಗು. ಇನ್ನೂ ಶ್ರೀಕೃಷ್ಣನ ಪತ್ನಿಯವರಿದ್ದಾರೆ, ಮುದುಕರಿದ್ದಾರೆ, ಯಾರು ದೇವಕಿ ವಸುದೇವ ಅಂತವರು ಅವರಿದ್ದಾರೆ, ಇನ್ನೂ ಸಣ್ಣ ಮಕ್ಕಳು ಇದ್ದಾರೆ, ಇನ್ನು ಕೆಲವರು ಅರ್ಜುನ ಇದ್ದಾನೆ ಅಲ್ಲಿ. ಹಾಂ, ಅವರೆಲ್ಲರಿಗೆ ಹೇಳು ದ್ವಾರಕ ಮುಳುಗಿ ಹೋಗಲಿದೆ, ಬೇಡಿ ಹೋಗುವುದಕ್ಕೆ ಹೋಗು, ಬೇಗೆ ಓಡಿ ಹೋಗುವುದಕ್ಕೆ ಹೇಳು, ದ್ವಾರಕ ಬಿಟ್ಟು ಭೂಮಿಗೆ ಹೋಗಲಿ, ಬೇರೆ ಕಡೆ ಹೋಗಲಿ, ಬೇಕಾದರೆ ಅದೇನು ಹಸ್ತಿನಾಪುರ ಅದೆಲ್ಲಕ್ಕೆ ಹೋಗಲಿ, ಅಲ್ಲಿ ಅವರು ಪಾಂಡವರ ಜೊತೆಗೆ ಬದುಕಬಹುದು, ಇಲ್ಲೇನಿರಲ್ಲ, ಹೇಳು ಅಂತ ಹೇಳ್ತಾನೆ. ಗಚ್ಚ ದ್ವಾರವತೀಂ ಸೂತ, ಇದೆಲ್ಲ ನಾಳೆ ಹೇಳೋಣ, ಇವತ್ತಾಗಲ್ಲ. ಹೇಳಿಬಿಟ್ರೆ ಅವರು ಸಾರಥಿ ಹೋಗಿ ಅಲ್ಲಿ ದ್ವಾರಕದಲ್ಲಿ ಹೇಳ್ತಾನೆ. ಹೇಳಿದ್ದಾಗ ಏನಾಗ್ತದೆ ಅದೆಲ್ಲ ನಾಳೆ ನೋಡೋಣ. ಈಗ ಅವರಿಗೆ ಪಾಂಡವರ ಗತಿ ಏನಾಗುತ್ತದೆ ಅದು ಹೇಳಿ. ಪಾಂಡವರು ಕೇಳಿದ ನಂತರ ಅರ್ಜುನ ಹೋಗ್ತಾನೆ, ಹೋಗಿ ಈ ದ್ವಾರಕದಲ್ಲಿ ಏನಾಗುತ್ತದೆ, ಮತ್ತೆ ಅರ್ಜುನ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಪ್ರಥಮ ಸ್ಕಂದದಲ್ಲಿ ಬಂದೇ ಬಿಟ್ಟಿತಲ್ಲ, ಅಲ್ಲಿ ಬಂತು. ಇಲ್ಲಿ ಸಂಕ್ಷೇಪ ಹೇಳ್ತಾರೆ, ಅಲ್ಲಿ ವಿಸ್ತಾರ. ಪ್ರಥಮ ಸ್ಕಂದದಲ್ಲೇ ಹೆಚ್ಚು ಹೇಳಿದ್ದಾರೆ, ಇಲ್ಲಿ ಸಂಕ್ಷೇಪ. ಮಹಾಭಾರತದಲ್ಲಿಯೂ ಇದೆ, ಅದು ಸ್ವಲ್ಪ ಹೇಳ್ತಾರೆ. ಐ ಥಿಂಕ್ ನಾಳೆ ಏಕಾದಶ ಸ್ಕಂದ ಮುಗಿಸಿಬಿಡೋಣ, ನಾಳೆ ಏಕಾದಶ ಸ್ಕಂದ ಮುಗಿಯುತ್ತದೆ. ಆವಾಗ ಶ್ರೀಕೃಷ್ಣನು ಶರೀರ ಬಿಟ್ಟು ಹೋಗ್ತಾನೆ, ಅಷ್ಟಿದೆ. ಶರೀರ ಬಿಟ್ಟ ನಂತರ ಏನಾಗುತ್ತದೆ ಅದು ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.